ಕಿರುತೆರೆಯ ನಿರೂಪಕರಿಗೂ ತಾರಾಪಟ್ಟವನ್ನು ತಂದುಕೊಟ್ಟಂಥ ಹಲವರಲ್ಲಿ ಅನುಶ್ರೀಯವರು ಕೂಡ ಒಬ್ಬರು. ಮಂಗಳೂರು ಮೂಲದವರಾದರೂ ಕೂಡ ವಿದ್ಯಾಭ್ಯಾಸವನ್ನು ಮುಗಿಸಿ ವೃತ್ತಿ ಬದುಕನ್ನು ಕಟ್ಟಿಕೊಂಡಿದ್ದು ಮಹಾನಗರಿ ಬೆಂಗಳೂರಿನಲ್ಲಿ. ಮಂಗಳೂರಿನ ನಮ್ಮ ಟಿವಿಯಲ್ಲಿ ವಿಡಿಯೋ ಜಾಕಿಯಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿದ ಅನುಶ್ರೀಯವರು ದೂರದರ್ಶನದಲ್ಲೂ ಕೆಲಸ ನಿರ್ವಹಿಸಿದ್ದು ಗಮನಾರ್ಹ ಸಂಗತಿ. ಬಹುಶಃ ಎಲ್ಲ ಪ್ರತಿಷ್ಠಿತ ಟಿವಿ ಚಾನೆಲ್ಗಳಲ್ಲಿಯೂ ಸಮರ್ಥ ಕಾರ್ಯಕ್ರಮ ನಿರೂಪಕಿಯಾಗಿ ಅನುಶ್ರೀ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಅದು ಮಕ್ಕಳ ಕಾರ್ಯಕ್ರಮವೇ ಆಗಿರಲಿ, ಹಾಸ್ಯ ಕಾರ್ಯಕ್ರಮವೇ ಆಗಿರಲಿ, ನೃತ್ಯ ಕಾರ್ಯಕ್ರಮವೇ ಆಗಿರಲಿ, ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಮನೋಜ್ಞವಾಗಿ ನಿಭಾಯಿಸುತ್ತಾ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಸ್ಪರ್ಧಿಗಳಿಗೆ ಹುರುಪನ್ನು ತುಂಬುತ್ತಾ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ತಂದುಕೊಡುವುದು ಅನುಶ್ರೀಯವರ ಪ್ರತಿಭೆಯನ್ನು ಎತ್ತಿ ತೋರುತ್ತದೆ. ಹೀಗೆ ಪ್ರಖ್ಯಾತಿಯನ್ನು ಗಳಿಸಿದ ಅನುಶ್ರೀ ಬೆಳ್ಳಿತೆರೆಯ ಅವಕಾಶವನ್ನು ಪಡೆದುಕೊಂಡು ಬೆಂಕಿಪಟ್ನ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ದಾರೆ. ಅಷ್ಟೇ ಅಲ್ಲದೆ ಬೆಸ್ಟ್ ಡಿಬೇಟ್ ಪ್ರಶಸ್ತಿಯೂ ಕೂಡ ಇವರ ಪಾಲಾಯಿತು. ಮುರುಳಿ ಮೀಟ್ಸ್ ಮೀರಾ ಎಂಬ ಚಲನಚಿತ್ರಕ್ಕೆ ಅನುಶ್ರೀಯವರಿಗೆ ರಾಜ್ಯ ಫಿಲ್ಮ್ ಪ್ರಶಸ್ತಿಯೂ ಕೂಡ ದೊರಕಿದೆ. ಸುಪ್ರಸಿದ್ಧ ನಿರೂಪಕಿ ಎಂಬ ಖಾಸಗಿ ಚಾನೆಲ್ವೊಂದರ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅನುಶ್ರೀಯವರ ಪಾಲಾಗಿವೆ. ಸಮಯಕ್ಕೆ ತಕ್ಕ ಮಾತುಗಳು, ಆಗಾಗ ನಗೆ ಚಟಾಕಿ, ಉತ್ಸಾಹದ ಬುಗ್ಗೆಯಂತೆ ವೇದಿಕೆಯನ್ನು ಆವರಿಸುವ ಅನುಶ್ರೀ ಎಲ್ಲರ ನೆಚ್ಚಿನ ನಿರೂಪಕಿಯೆಂದರೆ ತಪ್ಪಾಗಲಾರದು. ಅವರ ಸಾಧನೆಯ ಹಾದಿ ಹೀಗೆ ಮುಂದುವರಿಯಲಿ, ಅವರಿಗೆ ಇನ್ನಷ್ಟು ಮತ್ತಷ್ಟು ಯಶಸ್ಸು ಲಭಿಸಲಿ ಎಂದು ಹಾರೈಸುತ್ತಾ, ಇಂದು ನಮ್ಮ ಅತಿಥಿಯಾಗಿ ಆಗಮಿಸಿರುವ ಅನುಶ್ರೀಯವರಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಹೇಳಿ ಪರಿಚಯ ಆಗಿದೆ. ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ, ಅವ್ರ ಜೊತೆಯಲ್ಲಿ ಸಾಕಷ್ಟು ಮಾತನಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಅನುಶ್ರೀ. ಹಲೋ ಅನುಶ್ರೀ, ನಮಸ್ಕಾರ. ಹಲೋ, ಹಾಯ್. ಹಲೋ, ಬನ್ನಿ. ಅನುಶ್ರೀ, ಯಾಕೋ ಸ್ವಲ್ಪ ಟೈರ್ಡ್ ಆದಂಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅಂತಾನ? ಇಲ್ಲ, ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ರನ್ನಿಂಗ್ ಎಲ್ಲ ಮಾಡ್ಲಿ. ಓಕೆ, ಸೊ ಇವತ್ತು ಎನಿ ಸ್ವಲ್ಪ ಹೆಕ್ಟಿಕ್ ಆಯ್ತು? ಹುಷಾರಿಲ್ಲ ಅಷ್ಟೇ. ಎನಿವೇಸ್, ಕ್ಯಾಮ್ರಾ ಆನ್ ಆಯ್ತಲ್ಲ, ಇವಾಗ ಎಲ್ಲ ಬ್ರೈಟ್ ಆಗ್ಬಿಡ್ತೀನಿ ಅಲ್ವಾ? ಅದೊಂದು ಗಾಡ್ ಗಿಫ್ಟ್ ಅನ್ಬೇಕು ಅಥವಾ ಬೂನ್ ಅನ್ಬೇಕು ಗೊತ್ತಿಲ್ಲ. ಒಬ್ಬ ಆಂಕರ್ ಆದವ್ರಿಗೆ ಕೆಲವೊಂದ್ಸತಿ ಅದು ತೊಂದರೆನೂ ಮಾಡ್ಲಿಕ್ಕೆ ಉಂಟು. ನಮ್ಗೆ ಏನೇ ತೊಂದರೆ ಇದ್ದಿರಬಹುದು, ನಾವೇನೇ ಸಫರ್ ಮಾಡ್ತಾ ಇರ್ಬೋದು, ಹುಷಾರೇ ಇಲ್ಲದೆ ಇರ್ಬೋದು, ಆದ್ರೂ ಕ್ಯಾಮ್ರಾ ಮುಂದೆ ನಗಲೇಬೇಕಾಗುತ್ತೆ ತಾನಾಗಿನೆ. ಇಲ್ಲ, ಆಕ್ಚುಲಿ ಒಂದೊಂದ್ಸಲಿ ನೋಡೋರ್ ಕಷ್ಟ ಆಗುತ್ತೆ, ಅವರೇ ಬಂದ್ಬಿಡು ಅಯ್ಯೋ ಪಾಪ ಏನಮ್ಮ ಅವಾಗಿಂದ ನಿಂತಿದೆ ಅಂತ ನೋಡೋರ್ ಕಷ್ಟ ಆಗುತ್ತೆ. ಬಟ್ ಮಾಡೋರ್ ನನಗಂತೂ ನಿಜವಾಗ್ಲು ಇದ್ವರೆಗೂ ಕಷ್ಟ ಆಗಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ಕ್ಯಾಮ್ರಾ ಹೀಗೆ ಬಂದ ತಕ್ಷಣ ನಾನು ರೆಡಿ ಆಗಿರ್ತೀನಿ, ಫುಲ್ ಅಲರ್ಟ್ ಆಗಿರ್ತೀನಿ. ಅದೇನೋ ಕ್ಯಾಮ್ರಾನೇ ನನ್ನ ಮೆಡಿಸಿನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೊಂತೀನಿ. ನಿದ್ದೆಯಲ್ಲಿ ಎದ್ಬಿಟ್ಟು ಅನುಶ್ರೀ ಕ್ಯಾಮ್ರಾ ಆನ್ ಆಗಿದೆ ಎದ್ದೇಳು ಅಂತಂದ್ರೆ ಎಸ್ ವೆಲ್ಕಮ್ ಟು ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಬಿಡ್ತೀನಿ ನನ್ನ ಕಾರ್ಯಕ್ರಮನ. ಓಕೆ, ನಮ್ಮ ಕಾರ್ಯಕ್ರಮ ಶುರು ಮಾಡಿ. ಈಗ ನಾವು ಫಾರ್ಮಲಿ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಶುಭೋದಯ ಕರ್ನಾಟಕವನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ? ನೀವು ಸ್ಟಾರ್ಟ್ ಮಾಡಿ ಏನು? ಓಕೆ, ಎಲ್ಲ ಚಂದನವನದ ಚಂದದ ವೀಕ್ಷಕರಿಗೆ ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಅನುಶ್ರೀ, ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿರ್ತೀನಿ. ಆದರೆ ಈ ಆ್ಯಂಕರ್ನ ಇಂಟರ್ವ್ಯೂ ಮಾಡೋದಕ್ಕೆ ಇಬ್ಬರು ಆ್ಯಂಕರ್ಸ್ ಕೂತಿದ್ದಾರೆ, ಅವರು ಕೂಡ ಹೆಸರಾಂತ ಆ್ಯಂಕರ್ಸು. ಸೊ ರೆಹಮಾನ್ ಅವರಿದ್ದಾರೆ, ಮೇಡಮ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಸೂಪರ್, ಥ್ಯಾಂಕ್ ಯು ಅನು. ಸೊ ಸೂಪರ್ ಆಗಿ ಅನು ಅವರು ವೆಲ್ಕಮ್ ಮಾಡಿದ್ದಾರೆ. ಓಕೆ ಅನು, ನಮ್ಮ ಮಾತನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಜರ್ನಿ ಹೇಗೆ ಬಿಗಿನ್ ಆಯಿತು ಅಂಥೇಳಿ, ಮಂಗಳೂರಿನಿಂದ ಬೆಂಗಳೂರಿನವರೆಗೆ. ಸೊ ಮಂಗಳೂರಿನ ಪಯಣ ಫಸ್ಟ್ ಜರ್ನಿ ಹೇಗಿತ್ತು ಅಂತ? ನಂದೊಂಥರ ಚೌಚೌ ಬಾತ್ ಜರ್ನಿ, ಉಪ್ಪು ಹುಳಿ ಖಾರ, ಉಪ್ಪು ಹುಳಿ ಖಾರ ಜರ್ನಿ ಇದ್ದಂಗೆ. ಮೊದಲನೇದಾಗಿ ನಾನು ಯಾವತ್ತೂ ಆ್ಯಂಕರ್ ಆಗ್ತೀನಿ ಅಂತಲೇ ಅನ್ಕೊಂಡಿರಲಿಲ್ಲ, ಆಯ್ತಾ? ಯಾವತ್ತೂ ಅದು ಮನಸ್ಸಲ್ಲೇ ಬಂದಿರಲಿಲ್ಲ ನನಗೆ. ನಾನು ಏರ್ ಹೋಸ್ಟೆಸ್ ಆಗಲ್ಲ, ಈ ಹೈಟ್ ಇಟ್ಕೊಂಡು ನಾನು ಏರ್ ಹೋಸ್ಟೆಸ್ ಆಗಬೇಕು ನನ್ನ ಆಸೆ. ಈಗ ನೋಡ್ತಾ ಇರ್ಬೇಕಾದ್ರೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ನಮ್ಮಮ್ಮಗೆ ನಾನು ನರ್ಸ್ ಆಗಬೇಕು ಅಂತ ಪಾಪ ಆಸೆ ಇತ್ತು. ಬಟ್ ನನಗೆ ಒಂದು ಹಲ್ಲಲ್ಲಿ ಬ್ಲಡ್ ಬಂದ್ರೆ ತಲೆ ತಿರುಗಿ ಬೀಳೋ ಅಂತ ನಾನು ಮೆಟೀರಿಯಲ್ ನಾನು. ಸೊ ಇದು ಎರಡೂ ಆಗದೆ ನಾನು ಆ್ಯಂಕರ್ ಆಗಿಬಿಟ್ಟೆ. ಅದು ಕೂಡ ಪ್ಲ್ಯಾನ್ ಇರಲಿಲ್ಲ.
ಸುಮ್ಮನೆ ನಾನು ಇವಾಗ ಕಾಲೇಜ್ ಎಲ್ಲ ಹೋಗ್ಬೇಕಾದ್ರೆ ರಜೆಯಲ್ಲೆಲ್ಲ ನಾನು ಜಾಬ್ ಎಲ್ಲ ಮಾಡ್ತಾ ಇದ್ದೆ, ಅವಾಗ ನಮಗೆ ಫಿನಾನ್ಷಿಯಲ್ ಪರಿಸ್ಥಿತಿ ಏನು ತುಂಬ ಗ್ರೇಟ್ ಆಗಿರಲಿಲ್ಲ. ಸೊ ಸ್ವಲ್ಪ ಸಪೋರ್ಟಿವ್ ಆಗಿರಲಿ. ಆಮೇಲೆ ಅವಾಗ ಗೊತ್ತಲ್ಲ ಫುಲ್ ರೆಬಲ್ ನೇಚರ್, ಏನು ಅವರೊಬ್ಬರೇ ದುಡಿಯೋಕ್ಕಾಗ ನಾವು ಮಾಡೋಕ್ಕಾಗಲ್ವ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯೆಲ್ಲ ಕೆಲಸ ಮಾಡೋಕ್ಕೆ ಒಬ್ರು ಬಂದು ಹೇಳಿದ್ರು, ಸುಮ್ಮನೆ ಕೂತ್ಕೊಂಡು ಇಲ್ಲಿ ಮಾತಾಡ್ಕೊಂಡಿರೋದು ಟೈಮ್ ವೇಸ್ಟ್ ಮಾಡಬೇಡ ನೀನು, ಯಾಕಂದರೆ ನಾನು ನಿಂತ ಜಾಗದಲ್ಲಿ ಡ್ಯಾನ್ಸ್ ಮಾಡೋದು, ನಿಂತ ಜಾಗದಲ್ಲಿ ಏನೋ ತಮಾಷೆ ಮಾಡೋದು ಆ ಥರದ್ದೆಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಯಾರು ನಮ್ಮ ಟಿವಿ ಅನ್ನೋರು ಆಡಿಷನ್ಸ್ ಕರಿತಿದ್ದಾರೆ, ಹೋಗಿ ನಿನ್ನ ಟ್ಯಾಲೆಂಟ್ ತೋರಿಸು ಅಂತ ಹೇಳಿದ್ರು. ನಾನೇನು ಅವ್ರಿಗೆ ಚಾಲೆಂಜ್ ಆಗಿಬಿಟ್ಟು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ಸೆಲೆಕ್ಟ್ ಆಗಿಬಿಟ್ರೆ ನಾನು. ಐ ಥಿಂಕ್ ಐ ವಾಸ್ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅವ್ರ ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದ್ದು. ನೀವು ಫಿಕ್ಸ್ ಆಗ್ಬಿಟ್ರೆ ಮೂರು ಶೋನು ನೀವೇ ಮಾಡಿ ಅಂತ ಹೇಳ್ಬಿಟ್ರು. ಸರಿ ನಾನು ಓಕೆ ಏನೋ ಟೈಮ್ ಪಾಸ್ ಮಾಡೋಣ ಅಂತಂದರೆ ಆ ಶೋ ಹಿಟ್ ಆಗೋಯ್ತು. ಅವಾಗ ನಾನು ನಿಜವಾಗ್ಲೂ ಹೇಳಬೇಕಂತಂದರೆ ಇವಾಗ ಇವತ್ತು ನೀವು ಇಲ್ಲಿ ಕರ್ಸ್ ಕೂರಿಸಿ ಮಾತಾಡ್ತಿದ್ದಾರಂದರೆ ಈ ವೃತ್ತಿಗೆ ನಾನು ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಬಟ್ ಆ್ಯಕ್ಚುಲಿ ನಂಗೆ ಅದರಲ್ಲಿ ಏನರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾಡೋ ಥರ ಮಾಡ್ತಾ ಇದ್ದೆ ನಾನು. ಯಾವಾಗ ಇಲ್ಲಿನ ಖಾಸಗಿ ವಾಹಿನಿ ಒಂದು, ಬೆಂಗಳೂರಿನ ಖಾಸಗಿ ವಾಹಿನಿ ಒಂದು ನನ್ನನ್ನು ಕರೆದ್ರು, ಆಗಲೂ ಕೂಡ ನಾನು ಓ ಮಾ ನನ್ನ ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅವಾಗೆಲ್ಲ ಊರು ಬಿಟ್ಟು ಊರಿಗೆ ಹೋಗೋದಂದ್ರೆ ಏನೋ ಒಂದು ದೊಡ್ಡ ಫಾರಿನ್ಗೆ ಹೋಗೋ ಥರ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತೆಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನನಗೆ 250 ರೂಪಾಯಿ ಪರ್ ಎಪಿಸೋಡ್ ಅಂತ. ನನ್ನ ಹಾಸ್ಟ್ಲಿ ಫೀಸ್ 2,000 ಇದೆ, ಎಷ್ಟೇ ಎಪಿಸೋಡ್ ಹಬ್ಬ ಬಂದರೆ 1,000 ದುಡಿತೀನಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ನನ್ನ ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ಮಂಗಳೂರಿನವಳಾಗಿದ್ದರಿಂದ, ಅಂದರೆ ದಕ್ಷಿಣ ಕನ್ನಡದವರಾಗಿದ್ದರಿಂದ, ನಾವು ಕನ್ನಡ ಅಕ್ಷರಗಳನ್ನ ಬಿಡಿಸಿ ಮಾತಾಡ್ತೀವಿ. ಬರುವುದು ಶುಭೋದಯ ಕರ್ನಾಟಕ, ನಾನು ಶುಭೋದಯ ಕರ್ನಾಟಕ ಅಂತ ಹೇಳ್ಬಿಡ್ತೀವಿ. ಸೊ ಆ ಒಂದು ಸ್ಲ್ಯಾಂಗ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇತ್ತು. ಒಂದೆರಡು ತಿಂಗಳು ನೋಡಾದ್ಮೇಲೆ ಹೇಳಿದ್ರು, ಇಲ್ಲ ಅನುಶ್ರೆ ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ಲ, ನೀವು ಹೊರಟ್ಬಿಡಿ ಅಂತಂದ್ರು. ಅಯ್ಯೋ ಊರಲ್ಲೆಲ್ಲ ಹೇಳಿ ಬಂದ್ಬಿಟ್ಟಿದ್ದೀನಿ ದೊಡ್ಡ ಸ್ಟೈಲಲ್ಲಿ, ವಾಪಸ್ ಹೋಗೋದಂಗೆ ಸರ್ ನನಗೆ ಒಂದು ತಿಂಗಳು ಟೈಮ್ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಟೈಮ್ ತೊಗೊಂಡು ಏನು ಶೋ ಮಾಡಿದೆ, ಕನ್ನಡ ಕಲಿತು. ಈಗ ನಾನು ಎಷ್ಟು ಜನ ಕೇಳಿದ್ರು ನನ್ನ ಬೆಂಗಳೂರವಳಲ್ಲ ಮಂಗಳೂರವ್ರ ಅಂತ ಹೇಳಿದ್ರೆ ಯಾರು ನಂಬದೇ ಇಲ್ಲ, ಯಾರು ನಂಬದೇ ಇಲ್ಲ. ಅದೇನಂದ್ರೆ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಮಂಗಳೂರು ಕನ್ನಡ ಬಂದ್ಬಿಡುತ್ತೆ, ಈ ಬೆಂಗಳೂರು ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಬೆಂಗಳೂರು ಕನ್ನಡ ಬಂದ್ಬಿಡುತ್ತೆ, ನನಗೆ ಶಿಫ್ಟ್ ಆಗಿಬಿಡ್ತೀನಿ. ಸ್ವಿಚ್ ಇಟ್ಕೊಂಡಿದ್ದೀರಾ? ಮೋಸ್ಟ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆನ್ ಆಫ್ ಆನ್. ಈಗ ಒಂದ್ಸರಿ ಸ್ವಿಚ್ ಆನ್ ಮಾಡಿದ್ರೆ ಆ ಕನ್ನಡ ನಾವು ಗುರುತಿಸಬಹುದಾ ಹೇಗೆ? ಖಂಡಿತವಾಗಿ. ಇದೇ ಮಾತುಗಳನ್ನ ಅನುಶ್ರೀ ಮಂಗಳೂರಲ್ಲಿ ಆಡಿದ್ರೆ ಎಂತ ಹೇಳೋದು ಅದ್ರ ಬಗ್ಗೆ? ನಾನು ಇಲ್ಲಿಗೆ ಬೆಂಗಳೂರಿಗೆ ಬರುವಾಗ ಒಂದು 100 ಜನಕ್ಕೆ ಹೇಳಿ ಬಂದಿದ್ದೆ ಆಯ್ತಾ, ಒಂದು 200 ಜನಕ್ಕೆ ಹೇಳಿ ಬಂದು ನಾನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತೇನೆ ಅಂತೆಲ್ಲ ಹೇಳಿ, ಈಗ ವಾಪಸ್ ಹೋದ್ರೆ ಎಂತ ಒಂದು ಒಂದು ಅವಮಾನ ಅಲ್ಲ ಅದು ಹೋದ ಮೇಲೆ? ಲವ್ಲಿ ಲವ್ಲಿ, ಏನು ಪಟ್ಟಂತ ಸ್ವಿಚ್ ಆಗುತ್ತೆ ಇಲ್ಲ, ಅದು ಬ್ಲಡ್ಡಲ್ಲಿ ಇರುತ್ತೆ ಅಲ್ಲ. ನಾನು ಎಲ್ಲೇ ಹೋದ್ರೂ ಒಂದು ಒಳಗಡೆ ಇದೆಲ್ಲ ಹಾರ್ಡ್ ಕೋರ್ ಮಂಗಳೂರು ಮೀನ್, ನಾನು ಎಲ್ಲೇ ಹೋದ್ರೂ ಮಂಗಳೂರು ಮೀನ್ ವಾಸನೆ ಹೊಡಿತಾ ಇರುತ್ತೆ. ಆಮೇಲೆ ಅಲ್ಲಿ ಹೋಗಿ ಈ ಥರ ಎಲ್ಲ ಕನ್ನಡ ಹೋದ್ರೆ ಜಾಸ್ತಿ ಸ್ಟೈಲ್ ಮಾಡ್ಬಿಡಮ್ಮ ನಿನ್ನ ಅಮ್ಮೂರ್ ಹುಡುಗಿ ಅನ್ನೋದೊಂದು ಬರುತ್ತೆ. ಎಲ್ಲೆಲ್ಲಿ ಹೋಗ್ತೀವೋ ವೆನ್ ಯು ಆರ್ ಇನ್ ರೋಮ್ ಬಿ ಅ ರೋಮನ್ ಅಂತ ಹೇಳ್ತಾರ. ನನ್ನ ಇವ್ರಿಗೆ ಗೊತ್ತಿರುತ್ತೆ ನಿಮಗೂ ಗೊತ್ತಿರೋ, ಯಾರು ಬೇರೆ ಊರುಗಳಿಗೆ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿನ ಜನಕ್ಕೆ ನಾವು ಅವ್ರ ಭಾಷೆ ಮಾತಾಡಿದ ತಕ್ಷಣ ಏನೋ ಒಂದು ಖುಷಿ ಆಗುತ್ತೆ ಅವ್ರಿಗೆ. ನಿಜ. ಸೊ ಅದೇ ಆಯಿತು. ಆಮೇಲೆ ಇಲ್ಲಿ ಬಂದೆ, ಕನ್ನಡ ಕಲಿತೆ, ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇವರು ಇದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಸೀಸನ್ 1 ಅವ್ರು ಸೀನಿಯರ್ ಆಗಿ ಹೋಗಿದ್ವಿ, ಅದು ನನ್ನ ಲೈಫ್ ಚೇಂಜ್ ಮಾಡ್ತು, ಜನಕ್ಕೆ ಬಹಳ ಹತ್ತಿರ ಮಾಡ್ತು ಆ ಕಾರ್ಯಕ್ರಮ. ಎಲ್ಲರೂ ಅವ್ರ ಮನೆ ಮಗಳ ಥರ ನೋಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಸಂಗೀತದ ಕಾರ್ಯಕ್ರಮ, ಡಾನ್ಸ್ ಕಾರ್ಯಕ್ರಮ ನಡೀತಾ ಬಂತು, ಇಲ್ಲಿಗೆ ಇವತ್ತು ಕೂತ್ಕೊಂಡಿದ್ದೀನಿ. ಓಕೆ, ನೀವು ಹೇಳ್ತಾ ಇದ್ರಿ ನಿಮಗೆ ಅಲ್ಲಿ ಫಸ್ಟ್ ಪೇಮೆಂಟೇನೆ ಬೆಂಗಳೂರಲ್ಲಿ 250 ರೂಪೀಸ್ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಪೇಮೆಂಟ್ನ ಎಲ್ಲರೂ ನೆನ್ಪಿಟ್ಕೊಳ್ಳೋಂಗೆ ಏನಾದರೂ ಖರ್ಚು ಮಾಡ್ತಾರೆ, ನೀವೇನು ಮಾಡಿದ್ರಿ? ಅಯ್ಯೋ ನೀವು ಬೇರೆ ಅವಾಗಿನ ಪರಿಸ್ಥಿತಿಯಲ್ಲಿ ಅದನ್ನ ನೆನ್ಪಿಟ್ಕೊಳ್ಳೋ, 250 ರೂಪಾಯಿ ಬಂತು ಊಟಕ್ಕೆ, ಹಾಸ್ಟ್ಲಿ ಬಟ್ಟೆ ಅದಕ್ಕೆ ಖರ್ಚಾಗೋಯ್ತು, ಅಷ್ಟೆಲ್ಲ ನೆನಪೇ ಇಲ್ಲ ನನಗೆ. ಆ 250 ರೂಪಾಯಿ ಬಹುಶಃ ಆ ತಿಂಗಳ ನನ್ನ ಒಂದು ಸೇವಿಯರ್ ಆಗಿತ್ತು ಏನೋ ಅದು. ಸೊ ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ನೆನಪಿಲ್ಲ. ಓಕೆ ಅನು, ತುಂಬಾ ಚಿಕ್ಕ ವಯಸ್ಸಿನಿಂದಲೇ ನೀವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಅದು ಬಾಲ್ಯದಿಂದಲೇ ಮನಸ್ಸಿನಲ್ಲಿ ಅದೊಂದು ಬೇರೆಯವ್ರು ಬಿಟ್ಟಿರುತ್ತೆ, ಇಲ್ಲ ನಾನೇನೋ ಒಂದು ಮಾಡಬೇಕು, ನಾನು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನುವಂಥದ್ದು. ಅದು ಹೇಗೆ ನಿಮ್ಮಲ್ಲಿ ಬೆಳೀತಾ ಬಂತು ಅಂಥೇಳಿ? ಈಗ ನೀವು ಸ್ಕೂಲ್ ಡೇಸಲ್ಲೇ ಇದ್ದಾಗಲೇ ಅಥವಾ ಕಾಲೇಜ್ ಡೇಸಲ್ಲೇ ಇದ್ದಾಗಲೇ ನಾನು ನನ್ನ ಮದರ್ಗೆ ನನ್ನ ಅಮ್ಮನಿಗೆ ಸಪೋರ್ಟಿವಾಗಿ ನಿಲ್ಲಬೇಕು, ನಾನು ಮಗಳಲ್ಲ ಮಗನಾಗಿ ನಾನು ತೋರಿಸ್ಬೇಕು. ಯಾಕಂದರೆ ಆಗಿನ ಪರಿಸ್ಥಿತಿಲೂ ಕೂಡ ಅದಿತ್ತು, ಒಬ್ಬ ಮನೇಲಿ ಮಗ ಇದ್ದರೆ ಮಾತ್ರ ಮಗ ನನಗೆ ಆಧಾರ ಆಗ್ತಾನಪ್ಪ, ನನ್ನ ಮನೆಯನ್ನು ನಡೆಸ್ಕೊಂಡು ಹೋಗ್ತಾನಪ್ಪ, ಮಗಳಿಂದ ಏನು ಮಾಡೋದಕ್ಕೆ ಸಾಧ್ಯ, ಅವಳು ಮದುವೆ ಆಗಿ ಹೋಗ್ತಾಳೆ, ಈ ಥರದ ಮಾತುಗಳು ತುಂಬಾ ಇದ್ವು ಆ ಟೈಮ್ನಲ್ಲಿ. ಸೊ ಆ ಟೈಮ್ನಲ್ಲಿ ನೀವು ಸೆಟದ್ ನಿಂತ್ಕೊಂಡು ಇಲ್ಲ ನಾನು ನಿನಗೆ ಮಗನಾಗಿರ್ತೀನಮ್ಮ ಅಂಥೇಳಿ ಕಾನ್ಫಿಡೆನ್ಸ್ ತುಂಬಿದಂತಹ ಒಂದು ರೀತಿ, ಆ ಒಂದು ದಿನಗಳು
ಐ ಥಿಂಕ್ ಏನು ಗೊತ್ತಾ ರೆಹಮಾನ್ ಸರ್, ನಾನು ಅದಕ್ಕೆ ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಆ ಕಷ್ಟ ನನಗೆ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ಕಷ್ಟದ ಅರಿವಿಲ್ಲ, ಇಲ್ಲದೇ ಇದ್ದಾಗ ಜೀವನದ ವ್ಯಾಲ್ಯೂಗಳೇ ಗೊತ್ತಿರೋದಿಲ್ಲ. ನಾನು ಈಗಲೂ ಎಷ್ಟೋ ಜನಕ್ಕೆ ಪೇರೆಂಟ್ಸ್ಗೆ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಬೇಕಾಗಿದ್ದೆಲ್ಲ ಕೊಡಿಸ್ತಾ ಇರಬೇಡಿ, ಲೆಟ್ ದೆಮ್ ಅರ್ನ್ ಇಟ್, ಅವ್ರು ಸಂಪಾದಿಸ್ಬೇಕಾದನ್ನ, ಹಂಗೋಗ್ಬಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ. ಒಂದು ಇವಾಗ ಅವಾಗೆಲ್ಲ ನಮಗೆ ಒಂದು ಟ್ರಿಪ್ಗೆ ಹೋಗೋದಂದ್ರೆ ಅಯ್ಯೋ ಕಷ್ಟದ ವಿಷಯ, 500 ರೂಪಾಯಿ ಹೊಂದಿಸೋದಕ್ಕೂ ಅಷ್ಟು ಕಷ್ಟ ಆಗ್ತಾ ಇತ್ತು. ಅದೇನಾಗ್ತಿತ್ತು ಅಂದರೆ ನಮಗೆ ತಂದೆ ಇಲ್ಲದ ಕಾರಣ ನಮ್ಮ ಅಮ್ಮನೇ ಇಡೀ ಮನೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಪಾಪ ಅವ್ರು ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ರು, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ರು ನಮ್ಮಮ್ಮ. ಸೊ 15 ದಿವಸ ಅವ್ರ ಮುಖನೇ ನೋಡೋಕೆ ಸಿಗ್ತಿರ್ಲಿಲ್ಲ. ನಾವು ಮಾತ್ರ ಕುತ್ಕೊಂಡು ಆರಾಮಾಗಿ ನನಗೆ ಮೀನು ಫ್ರೈ ಮಾಡು, ನನಗೆ ಮೀನು ಸಾರು ಮಾಡು, ಅದು ಬೇಕು, ಇದು ಬೇಡ ತರಕಾರಿ, ಅದು ಬೇಡ ಇದು ಬೇಡ, ಬರೀ ಹೇಳೋದೇ ಆಗ್ತಿತ್ತು. ಆದರೆ ನಮ್ಮ ತಾಯಿ ಒಂದಿನೂ, ಬಹುಶಃ ಅದಕ್ಕೆ ಅಮ್ಮ ಅಂತಾರೋ ಏನೋ ಗೊತ್ತಿಲ್ಲ, ಒಂದಿನೂ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಅವ್ರು ತಿನ್ನಲಿಲ್ಲ ಅಂದರೂ ಯಾರಾದರೂ ಹಾಸ್ಪಿಟ್ಲ್ ದುಡ್ಡು ಕೊಟ್ಟರು ಕೂಡ ಕೇಕ್ ತೊಗೊಂಬಂದು ನಮಗೆ ಕೊಡೋದಾಗಿರ್ಬೋದು. ಬಹುಶಃ ಅದು ನನ್ನ ಒಳಗಡೆ ನಿನಗೆ ನಾಚಿಕೆ ಇಲ್ವಾ, ಮಾನ ಮರ್ಯಾದೆ ಇಲ್ವಾ, ಅವ್ರು ತಂದು ಕೊಡ್ತಾ ಇದ್ರೆ ಹಿಂಗೆ ತಿಂತಿದ್ಯಾ ಅನ್ನೋದು ಒಂದು ಯಾವತ್ತೂ ಒಂದು ಸ್ಪಾರ್ಕ್ ಆಯಿತು ಅನ್ಕೊತೀನಿ. ಸೊ ಅವಾಗ ಅಂದ್ಕೊಂಡೆ ಸುಮ್ಮನೆ ಕೂತಿರೋ ಬದಲು ಏನಾದರೂ ಮಾಡ್ಬೋದಲ್ಲ. ನಾನು ಸ್ಟಾರ್ಟಿಂಗ್ ಟ್ಯೂಷನ್ಸ್ ಕೊಡೋಕೆ ಶುರು ಮಾಡಿದೆ. ನಾನೇ 8ನೇ ಕ್ಲಾಸ್ ಇರುವಂಥ ಇದೆ, 6ನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ಸ್ ಹೇಳ್ಕೊಡ್ತಾ ಇದ್ದೆ. ಸೊ ಒಬ್ಬರಿಂದ ಶುರುವಾಯಿತು. ಅದಾದಮೇಲೆ ಏನಿಲ್ಲ ಅಂದರೂ ನನ್ನ ಪ್ರಕಾರ ತಿಂಗಳಿಗೆ 700 ರೂಪಾಯಿ ದುಡಿತಾ ಇದ್ದೆ. ನಾನು ಒಂದು 5-6 ಮಕ್ಕಳು ಇಟ್ಕೊಂಡು ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಅವರೆಲ್ಲರೂ 7th ಸ್ಟ್ಯಾಂಡರ್ಡಲ್ಲಿ ಒಳ್ಳೆ ಮಾರ್ಕ್ಸನ್ನು ತೊಗೊಂಡು ಪಾಸ್ ಆದರೂ ನಾನು ಮರ್ಯಾದೆ ಉಳಿಸಿದ್ರು. ಅದಾದ ನಂತರ ನನ್ನ ನೆನಪಿರೋ ಪ್ರಕಾರ ನಾನೊಂದು ಡೆಂಟಲ್ ಕ್ಲಿನಿಕಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡಿದೆ. ಸೊ ಸ್ಕೂಲ್ ಮುಗಿಸ್ಕೊಂಡು, ಸ್ಕೂಲೆಲ್ಲ ನಮ್ಮೂರ ಕಡೆಯೆಲ್ಲ 3:30 ಮುಗ್ದೋಗ್ಬಿಡತ್ತೆ ಸ್ಕೂಲ್, 3:30 ಮುಗ್ದೋಗ್ಬಿಡತ್ತೆ. ಮುಗಿಸ್ಕೊಂಡು ವಾಪಸ್ ಮನೆ ಹತ್ತಿರನೇ, ಒಂದು 15-10 ನಿಮಿಷ ಆ ಡಿಸ್ಟೆನ್ಸಲ್ಲಿ ಸೀದಾ ಅಲ್ಲಿಗೆ ಹೋಗ್ಬಿಡೋದು. ಅಲ್ಲಿಗೆ ಹೋಗ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಯಾರಾದರೂ ಬಂದರೆ ಅಪಾಯಿಂಟ್ಮೆಂಟ್ ತೊಗೊಳೋದು. ಅವ್ರು ಅಶ್ವಥ್ ಅಂತ ಹೇಳ್ಬಿಟ್ಟು, ಅವ್ರು ಡಾಕ್ಟರ್, ನಾನು ಯಾವತ್ತೂ ಮರ್ಯಾದಕ್ಕೆ ಸಾಧ್ಯ ಇಲ್ಲ. ಅವರು ಪಾಪ ಪೇಷನ್ಸ್ ಎಷ್ಟು ಬಂದಿದ್ದಾರೆ ಅಂತ ತಿಳ್ಕೊತಿರ್ಲಿಲ್ಲ. ಅನುಶ್ರೀ, ಇವತ್ತಿನ ಹೋಮ್ವರ್ಕ್ ಮಾಡ್ಕೊಂಡೆ ನೀನು, ನಿನ್ನ ಲೆಸನ್ಸ್ ಕಂಪ್ಲೀಟ್ ಮಾಡಿದೆ, ಸಿಲೆಬಸ್ ಆಯಿತಾ ಅನ್ನೋದನ್ನೇ ಕೇಳ್ತಾ ಇದ್ರು ಪಾಪ. ಅಷ್ಟು ಸಪೋರ್ಟಿವ್ ಆಗಿದ್ರು. ಅದನ್ನು ಮಾಡಿದೆ. ಸೊ ಪ್ರಾಬಬ್ಲಿ ಇದು ಮಾಡ್ತಾ ಮಾಡ್ತಾ ನನಗೆ ಅನ್ಸೋಕ್ಕೆ ಶುರು ಆಗೋಯಿತು, ಓ ಈ ಮನೆ ಮಗ ನಾನು ಅಂತ ಹೇಳಿ, ಈ ಮನೆ ಮಗ ನಾನು ಆಗಬೇಕಾಗಿತ್ತು ಅಂತ ಹೇಳಿ. ಯಾವಾಗ ಇದು ಅನ್ಸಕ್ಕೆ ಶುರು ಆಯಿತು, ನಾನು ಆವಾಗ ನನ್ನ ವೃತ್ತಿಯನ್ನು ಇನ್ನೂ ಸೀರಿಯಸ್ ಆಗಿ ತೊಗೊಳ್ಳೋದಾಯಿತು. ಅದಾದ ನಂತರ ಈ ಬೆಂಗಳೂರಿಗೆ ಬಂದಮೇಲೆ ನನ್ನ ಕೆಲಸದ ಬಗ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದು ನನಗೆ ಆವಾಗ ಬಂತು, ಅದರ ಒಂದು ಸೀರಿಯಸ್ನೆಸ್ ಆವಾಗ ಬಂತು. ಆವಾಗಲೇ ಅದೇನಂದರೆ ಅವ್ರು ನೀನು ಬೇಡ ಅಂತ ಹೇಳಿದಾಗ ಒಂದು 8 ಬೀಳತ್ತಲ್ಲ, ಆವಾಗೆಲ್ಲ ರಿವರ್ಸ್ ಹೋಗುತ್ತೆ. ನೀನೊಂದು ಮಗ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ಬಂದಿದ್ಯಾ, ಏನು ಈ ಗಂಡು ಮಕ್ಕಳಾಗಿದ್ರೆ ಈ ರೀತಿ ವಾಪಸ್ ಹೋಗ್ತಿದ್ರಾ, ಇಲ್ಲಿ ಇದಿಲ್ಲ ಅಂದರೆ ಇನ್ನೊಂದು ಕೆಲಸ ಹುಡುಕ್ತಿದ್ರು, ಇಷ್ಟು ಬೇಗ ಅಂಜಬಾರ್ದು. ಇನ್ಫ್ಯಾಕ್ಟ್ ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ನಮ್ಮ ಊರಿಗೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೆ, ನಾನು ಪಕ್ಕದ ಮನೆಗೆ ಜೋರಾಗಿ ಹತ್ಕೊಂಡು, ಮೈಲಮ್ಮ ನಾನು ವಾಪಸ್ ಬರ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಇಲ್ಲಿ ಯಾರು ಇದು ಮಾಡಲ್ಲ ಹಂಗೆ ಹಂಗೆ ಅಂತ. ಆಗ ನಮ್ಮಮ್ಮ ತುಂಬ ಧೈರ್ಯ ತೊಗೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನೊಂದ್ಸಲ ಏನಂದರೆ, ಇಲ್ಲ ನೀನು ಬರ್ಕೂಡ್ದು, ನಿನ್ನ ಪ್ರಯತ್ನನೇ ಪಡೆದೆ ನೀನು ಸೋತು ಬರೋದು ನನಗಿಷ್ಟ ಆಗಲ್ಲ, ನೀನು ನನ್ನ ಮಗಳೇ ಅಲ್ಲ, ಹಾಗಾದರೆ ಪ್ರಯತ್ನ ಪಟ್ಟು ಆಮೇಲೆ ಸೋತು ಬಾ, ನನಗೇನು ಪರವಾಗಿಲ್ಲ ಅಂತ ಹೇಳಿದ್ರು. ಟ್ರೈಯೇ ಮಾಡಿದೆ 2 ತಿಂಗಳಿಗೆ ನಾನು ವಾಪಸ್ ಬಂದರೆ. ಸೊ ಆ ಮಾತು ನನ್ನ ಈ ಬೆಂಗಳೂರಲ್ಲಿ ಉಳಿಸ್ತು. ಇವತ್ತು ಅವ್ರ ಮಗನಾಗೂ ಇದ್ದೀನಿ, ಮಗಳಾಗೂ ಇದ್ದೀನಿ. ಸೋ ಗುಡ್. ಸೊ ನಿಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಬಂದಂಥ ಜರ್ನಿನ ನೆನಪಿಸ್ಕೊಳ್ಳೋದಾದರೆ ಏನು ಹೇಳ್ತೀರಾ? ಬೆಂಗಳೂರಲ್ಲಿ ಏನೇನೆಲ್ಲ ಮಾಡಿದ್ರಿ, ಏನೇನೆಲ್ಲ ಸ್ಟ್ರಗಲ್ಸ್ ಎದುರಾಯಿತು ಆ ಸ್ಟಾರ್ಟಿಂಗ್ ಪೀರಿಯಡ್? ನೆನಪಾಗದೆ ನಂಗೆ KSRTC ಬಸ್ಸು, ಯಾರು ಇರಲಿಲ್ಲ, ನಾನೊಬ್ಳೆ ಭಾಳ ಧೈರ್ಯದಲ್ಲಿ, ಟೆನ್ಷನ್ ಮಾಡಬೇಡ, ನಾನು ಆರಾಮ ಬಸ್ಸಲ್ಲಿ ಕೂತಾದ್ಮೇಲೆ ಕೈ ಕಾಲೆಲ್ಲ ನಡ್ಕ, ಎಲ್ಲಿ ಹೋಗೋದು, ಏನು ಮಾಡೋದು, ಏನೂ ಗೊತ್ತಿಲ್ಲ. ಇಲ್ಲಾರೋ ಫ್ರೆಂಡ್ ಅವ್ರ ಫ್ರೆಂಡ್ ಮನೆಗೆ, ಈಗ ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ, ಏನೋ ಬೆಂಗಳೂರಿಗೆ ಬರ್ತಾ ಇದೆಯಾ, ಹೇಳೇ ಇಲ್ವಲ್ಲ ಅಮ್ಮ ಅಂತ, ಗೊತ್ತಲ್ಲ ಇಷ್ಟ ಇಲ್ಲದೆ ಇರೋರು ಮನೆಗೆ ಬಂದರೆ. ಸೊ ಹೋಗಿ ನಿಂತ್ಕೊಂಡೆ, ಹೋದೆ ನಾನು ಆಫೀಸ್ಗೆ ಹೋದೆ, ಆಡಿಷನ್ಸ್ ಮಾಡಿದ್ರು, ಓಕೆ ಮಾ ಸೆಲೆಕ್ಟ್ ಅಮ್ಮ ಅಂತ, ಹಾಂ ಓಕೆ ಸರ್ ಅಂತಂದೆ. ಹೋಗಿ ಮನೆಯಿಂದ ಬಟ್ಟೆ ಎಲ್ಲ ಸರ್ ಫುಲ್ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ ಸರ್. ಫುಲ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಸರಿ ಓಕೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ನನಗೆ ಆವಾಗ ನೆನಪಾಗೋದು ಏನಂದರೆ, ಆವಾಗ ಆಬ್ವಿಯಸ್ಲಿ ಯಾರು ಡ್ರಾಪು ಪಿಕಪ್ಪು ಕಾಸ್ಟ್ಯೂಮ್ಸು ಮೇಕಪ್ ಅವೆಲ್ಲ ಏನು ಇರ್ತಿರಲ್ಲ, ನಮ್ಮದೇ ಬಟ್ಟೆ ನಮ್ಮದೇ ಕಾಸ್ಟ್ಯೂಮ್ಸ್, ನಾವೇ ಬರಬೇಕು ನಾವೇ ಹೋಗಬೇಕು. ಇಲ್ಲಿ ಶಿವಾನಂದ ಸರ್ಕಲ್ ಹತ್ರ ಆ ವಾಹಿನಿ ಇದ್ದಿದ್ದು, ಹಳೆ ವಾಹಿನಿ ಆಫೀಸು, ನಾನು ಇದ್ದಿದ್ದು ಮಲ್ಲೇಶ್ವರಂ ಗ್ರೌಂಡ್ ಹತ್ರ. ಆವಾಗ 15 ರೂಪಾಯಿ ಮಿನಿಮಮ್ ಆಟೋ ಚಾರ್ಜು, ಇವು 15 ರೂಪಾಯಿ 30 ರೂಪಾಯಿ ಡಮಾರ ಆಗ್ಬಿಡುತ್ತಲ್ಲ, ಎಲ್ಲಿಂದ ತಗೋ ಅಲ್ಲಿಂದ ನಡ್ಕೊಂಬರೋದು. ಇದೇ ನನ್ಗೆ ಯಾವಾಗಲೂ ಆ ರೋಡ್ಗೆ ಹೋದರೆ ನಂಗೆ ನೆನಪಾಗೋದೇ ಇದು. ಅಲ್ಲಿಂದ ನಡ್ಕೊಂಬಂದ್ಬಿಟ್ಟು ಆ ಸರ್ಕಲ್ ಹತ್ರ ಬಂದು ಆ ಸೆಕ್ಯೂರಿಟಿ ಆಫೀಸ್ ಹತ್ರ ಬಂದು, ಅಂಕಲ್ 20 ರೂಪೀಸಿಗೆ ಚೇಂಜ್ ಇದೆಯಾ ಅಂತ ಕೇಳಿದೆ ಸೆಕ್ಯೂರಿಟಿ ಅವ್ರ ಹತ್ರ. ಇದೆಯಮ್ಮ ತಗೊಂಡು, ಆಟೋದವ್ರಿಗೆ ಕೊಡ್ಬೇಕು ಅಂದರೆ ಸ್ವಲ್ಪ ಅಲ್ಲಿ ಬಿಲ್ಡಪ್ ಬೇರೆ. ಏನಂದರೆ ನಾವು ಏನೂ ಇಲ್ಲ ಅಂದ ತಕ್ಷಣ ನಮ್ಮ ತಲೆ ಮೇಲೆ ಕುತ್ಕೊಳ್ಳೋರು ಜಾಸ್ತಿ ಜನ ಇರ್ತಾರೆ. ಜಗ್ಗೇಶ್ ಸರ್ ಒಂದು ಇದರಲ್ಲಿ ಹೇಳಿದ್ರು ನಂಗೆ ತುಂಬ ಕಾಡ್ಬಿಡ್ತು ನನಗೆ ಅದು ನಿಜ.
ನಿಜವಾದ ಮಾತು. ಸೊ ತೋರಿಸ್ಕೋಬಾರ್ದಂತ 20 rupees ಚೇಂಜ್ ಕೊಡಿ, ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಬರೋದು. ಮತ್ತೆ ವಾಪಸ್ ಮುಗಿದ್ಮೇಲೆ ಅಂಕಲ್ ನಾನು ಈ ಕಡೆ ಹೋಗ್ತೀನಿ, ಆಟೋಲ್ಲಿ ಸಿಗೋದಿಲ್ಲ, ಹಿಂಗಿನ್ನ ನಡ್ಕೊಂಡು ಹೋಗ್ಬಿಡೋದು. ಸೊ ನನಗೆ ಆ ರೋಡ್ಗಾಗಿರ್ಬೋದು ಅಥವಾ ಬೆಂಗಳೂರಿಗೆ ಬಂದಿರೋ ಈ 12 ವರ್ಷಗಳ ಜರ್ನಿಯಲ್ಲಿ ನನಗೆ ಮೊದಲು ನೆನಪಾಗೋದೆ ನಾನು ಅಷ್ಟು ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಿದ್ದಂಥ ಒಂದು ಜರ್ನಿ. ಅದೇನೋ ನನಗೆ ಅದಾದಮೇಲೆ ಐ ಥಿಂಕ್ ಒಂದು 5 ತಿಂಗಳಾದಮೇಲೆ ನಾನು ಫಸ್ಟ್ ಟೈಮ್ ಆಟೋ ಹತ್ತು ಕೂತ್ಕೊಂಡಿದ್ದು. ಆಟೋ ಹತ್ತು ಕೂತ್ಕೊಂಡಿದ್ದು ನನಗೆ ಇನ್ನೂ ನೆನಪಿದೆ. ಆ ಆಟೋ ಹತ್ತಿ ನನ್ನ ಮನೆಗೆ ಹೋಗಿಲ್ಲ, ಹಾಸ್ಟೆಲ್ಗೆ ಹೋಗಿಲ್ಲ, ಅವನಿನ್ನೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದ. ನಾನು ಭಯ ಪಟ್ಕೊಂಡು ನೀವೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಅಂತ ಸುಮ್ಮನೆ ನಿದ್ದೆ ಹೋಗ್ಬಿಟ್ಟಿದ್ದೆ. ಹಿ ವಾಸ್ ಟ್ರೈಂಗ್ ಟು ಕಿಡ್ನಾಪ್ ಮೀ ಅನ್ನೋ ಅಥವಾ ಏನೋ ನನ್ನ ಹತ್ರ ದುಡ್ಡಿದೆಯಾ ಅಂತ ಹೇಳ್ಬಿಟ್ಟು. ಹೌದು, ಇವಾಗ ಈ ಮಂತ್ರಿ ಮಾಲ್ ಹಿಂದೆ ಸ್ವಲ್ಪ ಏರಿಯಾ ಅವಾಗ ಏನು ಇರಲಿಲ್ಲ, ಸ್ವಲ್ಪ ಜನ ಕಡಿಮೆ ಇತ್ತು, ಜನ ಸಂಚಾರ ಎಲ್ಲ. ಸ್ಟ್ರೈಟ್ ಹೋಗ್ಬೇಕಾಗಿದ್ದ ಕಾರಣ ಅವ್ರು ಲೆಫ್ಟ್ ತಗೊಂಡು ಒಳಗಡೆ ಹೋಗ್ಬಿಟ್ರೆ ನಾನು ಇದ್ದೆ ಫುಲ್ಲು. ಸಡನ್ ಆಗಿದ್ರೆ ಏನೇನೋ ಕಾಣಿಸ್ತಾ ಇದೆ, ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂದ್ರೆ, ಅಪ್ಪ ನನ್ನ ಮಾತಾಡ್ತಾ ಬರೀ ಮಿರರ್ ಅಲ್ಲಿ ನೋಡ್ತಾ ಇದಾರೆ. ನನಗೆ ಫುಲ್ ಭಯ ಆಗೋಯ್ತು, ನಾನು ಏನ್ ಮಾಡೋದು, ಸಡನ್ ಆಗಿ ಸುಮ್ಮನೆ ಆಕ್ಟಿಂಗ್ ಮಾಡ್ಬಿಟ್ಟೆ, ಅಣ್ಣ ನಾನು ಇಲ್ಲೆಲ್ಲೋ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಲಿಟ್ರಲಿ ಅವರು ಆಟೋನ ಸೈಡ್ಗೆ ಹಾಕ್ಬಿಟ್ಟು ಇಳಿದ್ಬಿಟ್ಟು ಎಲ್ಲೋ ಓಡೋಗ್ಬಿಟ್ರು, ಎಲ್ಲೋ ಓಡೋಗ್ಬಿಟ್ರು. ನಾನು ಅಲ್ಲೆಲ್ಲೋ ಹೋಗಿ ಮೆಡಿಕಲ್ ಶಾಪಲ್ಲಿ ಸರ್ ಇದು ಯಾವ ಏರಿಯಾ ಅಂತ, ಅವ್ರು ಯಾವುದೋ ಏರಿಯಾ ಎಲ್ಲ ಹೇಳೋದು, ಏನೋ ಪಾಳೆಗಿಳಿ ಏನೋ ಹೇಳಿದ್ರು. ಅದಾದಮೇಲೆ ಅವರೇ ಪಾಪ ನನಗೆ ಇನ್ನೊಂದು ಆಟೋ ಕರೆಸಿ ನನ್ನ ಕೈಲಿ 100 rupees ಕೊಟ್ಬಿಟ್ಟು, ಅಮ್ಮ ಈ ಆಟೋದಲ್ಲಿ ಹೋಗಮ್ಮ ಕರೆಕ್ಟಾಗಿ ಬಿಡ್ತಾರೆ ಅಂತ ಹೇಳಿದ್ರು. ಸೊ ದಿಸ್ ಇಲ್ಲಿ ಬೆಂಗಳೂರು ಜರ್ನಿ ಅಂದರೆ ಇದೆರಡೇ ನನಗೆ ಟಕ್ ಅಂತ ನೆನಪಾಗೋದು. ಸೊ ಈಗ ಬೆಂಗಳೂರಲ್ಲಿ ಆ ರೋಡನ್ನು ನೋಡಿದ್ರೆ, ಯಾಕಂದರೆ ಆ ಟೈಮ್ನಲ್ಲಿ ಅನು ನಡ್ಕೊಂಡು ಹೋಗುವಾಗ ಸಾಕಷ್ಟು ಮೈಂಡಲ್ಲಿ ಬಂದಿರುತ್ತೆ, ಹೌದು, ಏನೇನೋ ವಿಚಾರಗಳು ಹೊಳೆದಿರುತ್ತೆ. ಯಾಕಂದರೆ ನಾವು ಒಬ್ಬರೇ ಇದ್ದೀವಿ, ಅದು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದಾಗ ನಮ್ಮಲ್ಲಿ ಬರುವಂತಹ ಆಲೋಚನೆಗಳೇ ಬೇರೆ ಬೇರೆ, ಯಾವುದ್ಯಾವುದೋ ವಿಚಾರಗಳನ್ನೆಲ್ಲ ಯೋಚನೆ ಮಾಡಿಬಿಟ್ಟಿರ್ತೀವಿ. ಅದಾದ್ಮೇಲೆ ಈಗ ಬೈ ಚಾನ್ಸ್ ಏನಾದರೂ ಅನು ಅದೇ ರೋಡಲ್ಲಿ ಏನಾದರೂ ಮತ್ತೆ ವಾಕ್ ಮಾಡಿದ್ರೆ ಹೇಗಾಗ್ಬೋದು ಅಂತೇಳಿ? ನಡೆಯೋ ಜಾಗ ಇಲ್ಲಿದೆ ಸರ್, ಅಲ್ಲಿ ಬರೀ ಗಾಡಿಗಳೇ ಇದೆ ಮೇಡಮ್, ಅಲ್ಲಿ ಬರೀ ಗಾಡಿಗಳು, ಬಸ್ಗಳು, ಕಾರ್ಗಳು. ಅದೇ ಅವಾಗ ನಡ್ಕೊಂಡು ರೋಡ್ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ 12 ವರ್ಷದ ಮುಂಚೆ, ನನಗೆ ಅದೇನು ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ. ಈಗೆಲ್ಲ ಮಾಲ್ಗಳು ಶುರು ಆಗ್ಬಿಟ್ಟಿದೆ, ಆಮೇಲೆ ಜನಕ್ಕೆ ಬಹುಶಃ ಪೇಷನ್ಸೇ ಇಲ್ಲ. ನಡ್ಕೊಂಡು ಹೋಗ್ತಾರೆ, ಮನೇಲಿ ಎಲ್ಲಿ ಬಂದಿದೆ ಸೈಡ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಎಲ್ಲ ಟೆನ್ಷನ್ ಅಲ್ಲಿ ಇರ್ತದೆ, ಆ ಫನ್ನೇ ಇಲ್ಲ. ಅಲ್ಲ, ಮಲ್ಲೇಶ್ವರಂಯಿಂದ ನೀವು ಅಲ್ಲಿ ತನಕ ಹೋಗೋದಕ್ಕೆ ಶಿವಾನಂದ ಸರ್ಕಲ್ಗೆ ಹಾರ್ಡ್ಲಿ 20 ನಿಮಿಷ ತಗೊಳ್ತಾ ಇದ್ರೆ ನಡ್ಕೊಂಡು ಹೋಗೋದಕ್ಕೆ 20-25 ನಿಮಿಷ ಅಲ್ವಾ? ಹೌದು. ಇವತ್ತೇನಾದ್ರೂ ಅನು ಅದೇ ದಾರಿಲಿ ನಡ್ಕೊಂಡು ಹೋದ್ರೆ ಮಿನಿಮಮ್ 2.5-3 ಗಂಟೆ ಬೇಕಾಗುತ್ತೆ. ಈಸಿ ಈಸಿ, ಅಥವಾ ತಲುಪೋದೇ ಇಲ್ಲ ಅನ್ನೋ ಅನ್ಸುತ್ತೆ, ಬೇರೆ ಕಡೆನೆ ತಲುಪಬಹುದು ಬಹುಶಃ, ಮತ್ತೊಂದ್ ಕಡೆ ಎಲ್ಲ ಹೋಗಿರ್ತೀರಿ. ಖಂಡಿತ ಅದು ಆಗ. ಇನ್ನೊಂದೇನಾಗುತ್ತೆ ಅಂದ್ರೆ ನನ್ನ ಮನೆಯಿಂದ ಓರಿಯನ್ ಮಾಲ್ ತುಂಬಾ ಹತ್ರ, ಓಕೆನಾ? ಸೊ ನಾನು ಇಲ್ಲ, ಎಲ್ಲದಕ್ಕೆ ಹತ್ತಿರದಕ್ಕೆಲ್ಲ ನಾನು ಗಾಡಿ ತಗೊಂಡು ಹೋಗ್ಬಾರ್ದು, ಏನಿದು ಮುಂಚೆ ಎಷ್ಟು ನಡೀತಾ ಇದ್ದೆ, ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದಿನ ನಡ್ಕೊಂಡು ಹೋದೆ. ಮಿನಿಮಮ್ 525 ಜನ ಗಾಡಿ ನಿಲ್ಸಿದ್ರು. ನನ್ನಿಂದ ಬೇರೆಯವ್ರಿಗೆಲ್ಲ ಕೋಪ, ಇವಳು ಯಾರು ದೊಡ್ಡ, ನಾನು ಯಾರು ಅನ್ನೋ ಪರಿಚಯ ಇಲ್ಲ, ಇವಳು ಯಾರು, ಇವಳೆಲ್ಲ ರೋಡ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ಅಂತ ಹೇಳಿ. ಅದೆಲ್ಲ ಸ್ವಾಮಿ ಹೋಗಕ್ಕೆ ಇಲ್ಲ ನಾನು. ಹೇಗನ್ಸುತ್ತೆ ಅನು ಈಗ ಅದು, ಯಾಕಂದ್ರೆ ಒಂದ್ ಕಾಲದಲ್ಲಿ ಅದೇ ದಾರಿಯಲ್ಲಿ ಅಲೋನ್ ಆಗಿ ನಡ್ಕೊಂಡು ಹೋಗಿದ್ರಿ, ಒಬ್ಬ ಯಾರು ನೋಡೋರಿಲ್ಲ, ಯಾರು ಮಾತಾಡ್ಸೋರಿಲ್ಲ, ನನಗೆ ತೊಂದರೆ ಆಗಿದೆ ಅಂತ ಅನ್ಕೊಂಡ್ರೆ ಕೂಡ ಯಾರು ಬಂದ್ ಎತ್ತಿರ್ಲಿಲ್ಲ ಕೂಡ. ಬಟ್ ಈಗ ಅದೇ ಅನು ನಡ್ಕೊಂಡು ಹೋದಾಗ ಅಷ್ಟೊಂದು ಜನ ನಿಲ್ಲಿಸ್ತಾರೆ, ಅಷ್ಟೊಂದು ಜನ ಸೆಲ್ಫಿಗಳು ತಗೊಳ್ತಾರೆ, ಈಗ ಸೆಲ್ಫಿ ಜಮಾನ. ಹೇಗನ್ಸುತ್ತೆ ಈ ಚೇಂಜ್ ಈ 10-12 ವರ್ಷದಲ್ಲಿ? ಒಂದೇ ಒಂದ್ ಅನ್ಸದ್ ನನ್ಗೇನಪ್ಪ ಅಂತ ಅಂದ್ರೆ, ಟೈಮ್ ಒಂದೇ ತರ ಇರಲ್ಲ, ಟೈಮ್ ಬದಲಾಗ್ತಾ ಇರುತ್ತೆ. ಇವಾಗ ಇವಾಗ ಬೆಳಿಗ್ಗೆ 7:00-7:30 ಇರ್ಬೋದು, ಬಟ್ ಇನ್ನೊಂದು 10 ನಿಮಿಷ ಆದ್ಮೇಲೆ ಅದು 7:30 ಇರಲ್ಲ, 7:30 ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಜೀವನದಲ್ಲೂ ಟೈಮ್ ಅನ್ನೋದು ಬಂದೇ ಬರುತ್ತೆ, ತಾಳ್ಮೆ ಇರಬೇಕು, ಅದಕ್ಕೋಸ್ಕರ ಕಾಯಬೇಕು ಅನ್ನೋದೇ ನನಗೆ ಅನಿಸುತ್ತೆ. ತುಂಬ ಜನ ನಂಗೆ ಕೇಳ್ತಾರೆ, ನಿಮ್ಗೆ ಇರಿಟೇಟ್ ಆಗಲ್ವಾ, ಕಿರಿಕಿರಿ ಆಗಲ್ವಾ? ನಾ ಹೇಳೋದು ಯಾಕೆ ಆಗಬೇಕು, ಇದಕ್ಕೋಸ್ಕರ ತಾನೇ ನಾವು ಇಷ್ಟು ಕಷ್ಟಪಟ್ಟಿರೋದು. ಯಾರು ನಮ್ಮ ಹತ್ರ ಬರಲಿಲ್ಲ ಅಂದರೆ ನನಗೆ ಇರಿಟೇಟ್ ಆಗುತ್ತೆ, ಕೋಪ ಬರ್ತದೆ. ನಮ್ಮ ಮನೆಗೆ ಒಬ್ಬರು ಹೊಸ ಕೆಲಸ ಬರ್ಬಂದ್ರೆ, ನೀವು ನನ್ನ ನೋಡಿಲ್ವ ಅಂತ ಕೇಳಬಿಟ್ಟೆ, ನೆನ್ನೆ ಕೇಳಿದೆ ನಾವು ನಮ್ಮ ಮನೆ ಯಾಕೆ ಅದೆಲ್ಲ ಕೇಳ್ತೀಯ, ಇಲ್ಲ ಅಮ್ಮ ಎಲ್ಲರೂ ನನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ, ಅವ್ರು ನನ್ನ ಹತ್ರ ಮಾತಾಡ್ತಾರೆ. ಕೇಳಿ, ನೀವು ನೋಡಿಲ್ವಾ ಇದು ಕಾರ್ಯಕ್ರಮ ನೋಡಿಲ್ವಾ ಅಂತೆಲ್ಲ ಅವನ್ನ ಕೂರಿಸ್ಕೊಂಡು ಕೇಳಿದೆ. ಅವರು ಅಯ್ಯೋ ನೀವ ಅವ್ರನ್ನ ಹತ್ಸಲಿ ಅದನ್ನೇ ಕೇಳಿದ್ರು, ನಂಬ್ತಾನೆ ಇಲ್ಲ, ನಾನು ಸುಳ್ಳು ಹೇಳ್ಬಿಡಿ ಸುಳ್ಳು ಹೇಳ್ಬಿಡಿ, ನಾನು ಯಾಕ್ರಿ ಸುಳ್ಳು ಹೇಳಿ, ನಾನೇ ಅಂತ. ಸೊ ಯಾರಾದರೂ ನಮ್ಮನ್ನು ಕೇಳದೇ ಇದ್ದಾಗ ಎಲ್ಲೋ ತಪ್ಪಾಗ್ತಾ ಇದೆಯಲ್ಲ, ಎಲ್ಲೋ ಹೊಡಿತಾ ಇದೆಯಲ್ಲ ಅನ್ನೋದು ನಾವು ಯೋಚನೆ ಮಾಡಬೇಕು. ಎಲ್ಲರೂ ನಮ್ಮನ್ನು ಕೇಳ್ತಿದ್ದಾರೆ, ಆಟೋಗ್ರಾಫ್ ಕೇಳ್ತಿದ್ದಾರೆ, ಫೋಟೋ ಕೇಳ್ತಿದ್ದಾರೆ ಅಂದರೆ ನನಗೆ ತುಂಬ ಖುಷಿ. ನಾನು ಪೂರ್ತಿ ಮನಸ್ಸಿಂದ ನಾನು ಫೋಟೋಸ್ ಆಟೋಗ್ರಾಫ್ಸ್ ಎಲ್ಲ ಕೊಡ್ತೀನಿ, ನನಗೆ ಅದು ಭಾಳ ಇಷ್ಟ. ಸೊ ನೀವು ಹೇಳ್ತಾ ಇದ್ರೆ ನನಗಷ್ಟು ಸೀರಿಯಸ್ನೆಸ್ ಇರಲಿಲ್ಲ ಬಿಗಿನಿಂಗ್ ಡೇಸಲ್ಲಿ ನನ್ನ ಪ್ರೊಫೆಷನ್ ಮೇಲೆ ಅಂತ, ಅದರಿಂದ ಏನಾದರೂ ಎಫೆಕ್ಟ್ ಆಗಿದ್ದು ಅಥವಾ ನಾನು ಇದನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಅದೇ, ನಾನು ಕರೆಕ್ಟಾಗಿ ಕೆಲಸ ಮಾಡ್ತಿರ್ಲಿಲ್ಲ. ನಾನು ಇನ್ನು ಸುಕುಮಾರ್ ಸರ್ ಅಂತ ಹೇಳಿಬಿಟ್ಟು ಒಬ್ಬರಿದ್ದರು, ಅವರು ತುಂಬ ಕನ್ನಡವನ್ನು ಭಾಳ ಅಚ್ಚುಕಟ್ಟಾಗಿ ಮಾತಾಡೋರು, ತಾಳ್ಮೆಯ ಮೂರ್ತಿ. ಓಕೆ, ಜೀವನದಲ್ಲಿ ಕೆಲವ್ರನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಂಥವರಲ್ಲಿ ಅವರು ಒಬ್ಬರು. ಅವರು ನನಗೆ ಕನ್ನಡ ಕರೆಕ್ಟಾಗಿ ಬರ್ತಾರೆ,
ಅಮ್ಮ ರಾಜರಾಜೇಶ್ವರಿ ದುರ್ಗಾ ಪರಮೇಶ್ವರಿ ಇದನ್ನ ಹೇಳಮ್ಮ ಅಂತ ಹೇಳ್ಬಿಟ್ಟು ಹೇಳೋರು ಅವರು. ಅವಾಗೆಲ್ಲ ಪತ್ರಗಳನ್ನ ಓದ್ಬಿಟ್ಟು ಬರ್ಡೇ ವಿಶಸ್ ಮಾಡ್ತಾ ಇದ್ದೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ ನಾನು. ಕರೆಕ್ಟ್. ಸಿಂಪಲ್ ಆಗಿ ನನಗೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಬರ್ತಿರ್ಲಿಲ್ಲ, ದೀನ ತೀ ಮಾಡ್ಬಿಡ್ತಿದ್ದೆ, ತಪ್ಪರ್ತಾಗೋಗ್ತಿತ್ತು. ಆ ರೀತಿ ಪದಗಳನ್ನ ಮಾಡಿದಾಗ ಎಲ್ರು ಶೇಕ್ ಆಗೋಗ್ತಿದ್ರು, ಅಮ್ಮ ಇದು ಕನ್ನಡದ ಶಾಲೆ ಅಮ್ಮ ನೀನು. ಅದನ್ನ ನಾನು ಏನಿಲ್ಲ ಅಂದ್ರು ರೆಹಮಾನ್ ಸರ್, ಏನಿಲ್ಲ ಅಂದ್ರು ಒಂದು 24 ಟೇಕ್ ತಗೊಂಡಿರ್ತೇನೆ ನಾನು, 24 ಟೇಕ್ ಬರೀ ಅದನ್ನ ಹೇಳೋದಕ್ಕೆ. ಅವರು ಪಾಪ ನೋಡಿದ್ರು 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 ಕಡೆಗೆ ಅವ್ರು ಏನು ಹೇಳಿಲ್ಲ, ಅವ್ರ ಮೇಲಿನ ಮುಖ್ಯಸ್ಥರು ಇರ್ತಾರಲ್ಲ, ಇಲ್ಲ ಅನುಶ್ರೀ ಅವರೇ ಇದು ಆಗ್ತಾ ಇಲ್ಲ, ನಿಮ್ಗೆ ಕನ್ನಡ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ನೋಡೋಣ ಆಮೇಲೆ ನೀವು ಹೊರಟ್ಬಿಡಿ, ಸುಮ್ಮನೆ ಇದ್ದು ಇರಿ ಅಂತ ಹೇಳಿ ನಾವು ನಿಮಗೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದು ತಿಂಗಳಾಯಿತು, 1.5 ತಿಂಗಳಾಯಿತು, ಕೆಲಸ ಇಲ್ಲ, ದುಡ್ಡಿಲ್ಲ, ಇನ್ಫ್ಯಾಕ್ಟ್ ನಾನು 3 ತಿಂಗಳು ಹಾಸ್ಟೆಲ್ ಫೀಸೇ ಕಟ್ಟಿರಲಿಲ್ಲ, ಹಿಂಗಾಗೋಯ್ತಲ್ಲ ಹಿಂಗೆ, ಬಹುಶಃ ಹಾಸ್ಟೆಲ್ ವಾರ್ಡನ್ ಕರೆದು ಇನ್ನೊಂದು ತಿಂಗಳಲ್ಲಿ ನೀನು ಫೀಸ್ ಕಟ್ಟಿಲ್ಲ ಅಂದರೆ ನಾನು ಹೊರಗಡೆ ಆಗ್ತೀನಿ. ಆ ಮಾತೆ ನನಗೆ ಎಚ್ಚೆತ್ಕೊಂಡು ನಾನು ಇರೋಬ್ಬರವ್ರ ಅಂಗಡಿಯವ್ರ ಹತ್ರ ಗಾಡೀಲಿ ಓಡಾಡೋರು ಎಲ್ಲರ ಹತ್ರ ಮಾತಾಡಿ 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 ಒಂದೆರಡು ತಿಂಗಳಾದ್ಮೇಲೆ ನಾನು ವಾಪಸ್ ಬಂದು ಕನ್ನಡ ಮಾತಾಡಿದ್ದು ನೋಡಿ ಅವ್ರಿಗೆಲ್ಲರಿಗೂ ಶಾಕ್ ಆಗೋಯ್ತು, ಏನು ಹಿಂಗೆ ಮಾತಾಡ್ತಾ ಇದ್ದೀರ ಕನ್ನಡ ಎಲ್ಲಿ ಕಲ್ತ್ರಿ ಅಂತ. ಬಹುಶಃ ಬಡತನ ಅನ್ನೋದಿದೆಯಲ್ಲ, ಹೊಟ್ಟೆ ಹಸು ಅನ್ನೋದಿದೆಯಲ್ಲ, ಅದು ನಿಮ್ಮನ್ನು ಒಂದು ಸಣ್ಣದಾಗಿ ಚೀಟುತ್ತೆ, ಎದ್ದೇಳು ನೀನು ಅಂತ ಹೇಳ್ಬಿಟ್ಟು ಅದೇ ನನಗೆ ಆಗಿದ್ದು ಅಂತ ನಾನು ಅನ್ಕೊಂತೀನಿ. ಹೇಗೆ ಕಲ್ತ್ರಿ ಆ್ಯಕ್ಚುಲಿ, ಹೇಗೆ ಪ್ರಾಕ್ಟೀಸ್ ಮಾಡಿದ್ರಿ ಮಂಗಳೂರು ಕನ್ನಡದಿಂದ ಬೆಂಗಳೂರು ಕನ್ನಡಕ್ಕೆ ಅಥವಾ ನಾರ್ಮಲ್ ಎಲ್ಲರೂ ಮಾತಾಡುವಂಥ ಒಂದು ಕನ್ನಡ? ಹಾಸ್ಟೆಲಲ್ಲಿ 5 ಫ್ಲೋರ್ ಇತ್ತು ಸರ್, ನಾನು ನನ್ನ ರೂಮು ನನ್ನ ಫ್ಲೋರ್ ಬಿಟ್ಟು ಎಲ್ಲಿ ಹೋಗ್ತಾನೆ ಇದ್ದಿದ್ದವಳಲ್ಲ, 5 ಫ್ಲೋರಲ್ಲಿ ಇರೋರು ಎಲ್ಲರೂ ಪರಿಚಯ ಆಗ್ಬಿಟ್ರು, ಈ ಕೆಲಸ ಮಾಡೋರು ಅಡುಗೆ ಮಾಡೋರು ಅವ್ರ ಹತ್ರ ಗಂಟು ಕಟ್ಟಲೆ ಮಾತಾಡ್ತಾ ಇದ್ದೆ, ಊರೇನೇನೋ ಊರ್ದು, ಅವ್ರ ಕನ್ನಡನೇ ಬರ್ತಿರ್ಲಿಲ್ಲ ನನಗೆ, ಬಿಕಾಸ್ ಅವ್ರದ್ದೇನಂದರೆ ಈ ತಮಿಳ್ ಕನ್ನಡ ಮಿಕ್ಸ್ ಕನ್ನಡ, ಇನ್ನೂ ಅದು ಏನು ಅರ್ಥ ಆಗ್ತಿರ್ಲಿಲ್ಲ, ಬಟ್ ಆದರೂ ಮಾತಾಡ್ತಿದ್ದೆ. ಪಕ್ಕದಲ್ಲಿ ಯಾರೋ ಚಿಪ್ಸ್ ಅಂಗಡಿ ಇದ್ರು, ಚಿಪ್ಸ್ ಅಂಗಡಿ ಅಲ್ಲಿ ಹೋಗಿ ಚಿಪ್ಸ್ ತೊಗೊಳ್ಬೇಕಾದ್ರೆ ಒಂದಷ್ಟು ಮಾತಾಡ್ತಿದ್ದೆ, ಬರೀ 8th ಕ್ರಾಸಲ್ಲೇ ಇರ್ತಿದ್ದೆ ನಾನು. ಇವಾಗ 8th ಕ್ರಾಸ್ ನೋಡಿದ್ರೆ ನಂಗೆ ಎಷ್ಟು ಆಶ್ಚರ್ಯ ಆಗುತ್ತೆ, ಆಗಲೇ 8th ಕ್ರಾಸಲ್ಲೇ ಇರ್ತಿದ್ದೆ, ಆ ಪಾಪ್ಕಾರ್ನ್ ಅಂಗಡಿಯವ್ರ ಹತ್ರ, ಎಳ್ನೀರು ಅಂಗಡಿಯವ್ರ ಹತ್ರ, ಬಜ್ಜಿ ಅಂಗಡಿಯವ್ರ ಹತ್ರ, ಎಲ್ಲರ ಹತ್ರ ಮಾತಾಡಿ 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 ಆಮೇಲೆ ಏನು ಮಾಡ್ತಿದ್ದೆ, ಅವಾಗ ರೀನಾ ಅಂತ ಹೇಳ್ಬಿಟ್ಟು ಒಬ್ಬರು ಆ್ಯಂಕರ್ ಇದ್ರು, ಅವ್ರು ತುಂಬ ಫೇಮಸ್ ಇದ್ರು, ರೀನಾ ಅವ್ರ ಸಿಸ್ಟರ್ ರೇಖಾ ಅವ್ರೀಗ ಕಲಾವಿದರು, ಅವ್ರು ತುಂಬ ಫೇಮಸ್ ಇದ್ರು, ಅವರು ಶೋಸ್ ಎಲ್ಲ ಆಗ್ಬೇಕಾದ್ರೆ ಶೂಟ್ ಎಲ್ಲ ಆಗ್ಬೇಕಾದ್ರೆ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ಕುತ್ಕೊಂಡು ನಾನು ನೋಡ್ತಾ ಇದ್ದೆ, ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದೆಲ್ಲ ನಾನು ನೋಡ್ತಾ ಇದ್ದೆ. ಸೊ ನೋಡಿ ನೋಡಿ ಅವ್ರು ನಾನು ನೋಡ್ಬಿಟ್ಟು, ಏಯ್ ನೀನು ಯಾಕೆ ಯಾವಾಗಲೂ ಬಂದು ನನ್ನ ಕಾರ್ಯಕ್ರಮ ನೋಡ್ತಿರ್ತೀಯ ಅಂತ ಕೇಳಿದ್ರು, ಇಲ್ಲ ಸ್ವಲ್ಪ ನನಗೆ ಇಷ್ಟ ನೋಡಿದೆ, ಹೌದಾ ಸರಿ ಒಂದು ಕೆಲಸ ಮಾಡು ಬಾ ಮನೆಗೆ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಅವ್ರು ಕಾರ್ಪೊರೇಟ್ ಶೋಸ್ ಎಲ್ಲ ತುಂಬ ಮಾಡ್ತಾಯಿದ್ರು, ಎಲ್ಲ ಕಡೆ ನನಗೆ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲ ಶೋಸ್ಗಳಿಗೆ ಕರ್ಕೊಂಡು. ಪಾಪ ಅವ್ರು ನನಗೆ ನಾನು ಯಾಕೆ ಇಷ್ಟ ಆದೆ ಅಂತಲೂ ಗೊತ್ತಿಲ್ಲ, ದೇವರು ಒಬ್ಬೊಬ್ಬರನ್ನ ಒಂದೊಂದು ರೂಪದಲ್ಲಿ ಕಳಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು, ಅವ್ರು ಮಾತಾಡೋದನ್ನು ನೋಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಈಗ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಅವರಿಂದ ಸ್ವಲ್ಪ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಹರ್, ಹೀಗೆ ನಾನು ಕನ್ನಡ ಕಲ್ತಿದ್ದು. ಲವ್ಲಿ. ಅಮ್ಮಗೆ ನೀವು ನರ್ಸ್ ಆಗಬೇಕು ಅನ್ನೋಂಥ ಒಂದು ಆಸೆ ಇತ್ತು ಅಂತ ಹೇಳಿದ್ರಿ, ಯಾಕಂದರೆ ಅಮ್ಮನೂ ಕೂಡ ಅದೇ ಪ್ರೊಫೆಷನಲ್ಲಿ ಇದ್ದಿದ್ದರಿಂದಾಗಿ ಬಹುಶಃ ಅವರಿಗೆ ಆಸೆ ಇತ್ತು ಅಂತ ಅನ್ಸುತ್ತೆ. ಬಟ್ ನಿಮಗೆ ಯಾವತ್ತು ಅದನ್ನು ತಗೋಬೇಕು, ಆ ಪ್ರೊಫೆಷನ್ ಮಾಡಬೇಕು, ಅಥವಾ ನಾನು ಆ್ಯಂಕರ್ ಆಗ, ನೀವು ಹೇಳಿದ್ರಿ ಫಸ್ಟೇ ನಾನು ಆ್ಯಂಕರ್ ಆಗಬೇಕು ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಏನಾಗಬೇಕು ಅಂತ ಮನಸ್ಸಲ್ಲಿತ್ತು ನಿಮಗೆ? ನನಗೆ ಏರ್ ಹೋಸ್ಟೆಸ್ ಆಗಬೇಕಂತ ತುಂಬ ಇಷ್ಟ ಆಯಿತು. ನಾನು ಸುಮ್ಮ ಸುಮ್ಮನೆ ಯಾರಾದರೂ ಜಾತ ಕೇಳೋರ ಹತ್ರ ಕೇಳಿದ್ರು, ನಂದ್ರಲ್ಲಿ ಗಗನಸಖಿ ಅಂತ ಏನಾದರೂ ಬರ್ತಿದ್ದೆ ಅಂತ ಹೇಳೋಣ, ಅವರು ನೀವು ತುಂಬ ಎತ್ತರಕ್ಕೆ ಹೋಗ್ತೀರ ಅಂತ ಹೇಳಿದರು. ನಾನು ಫುಲ್ ಕನ್ಫರ್ಮು, ಓ ಎತ್ತರ ಅಲ್ಲೇ ಹೋಗ್ತೀನಿ ಅಂತೇಳಿ ಊರಲ್ಲೆಲ್ಲ ತಮಾಷೆ ಮಾಡೋರು, ಏ ನೀನು ಹೈಟ್ ನೋಡ ನೀನು ಆಮೇಲೆ ಏರ್ ಹೋಸ್ಟೇಜ್, ಆಗೆಲ್ಲ ಏರ್ ಹೋಸ್ಟೇಜ್ ಅಂದರೆ ಇಷ್ಟು ಹೈಟ್ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ವಾ. ಆಮೇಲೆ ಮಿಕ್ಕಿದವರೆಲ್ಲ ಹೇಳ್ತಿದ್ರು ನೀನು ಟ್ಯೂಷನ್ ತಗೋತಿದ್ದೆ 100% ನೀನು ಟೀಚರ್ ಆಗ್ತೀಯ ಅಂತ, ಇನ್ನೊಂದಷ್ಟು ಜನ ನಿಂತಲ್ಲಿ ಡ್ಯಾನ್ಸ್ ಮಾಡ್ತಾ ನೀನು ಡ್ಯಾನ್ಸರ್ ಆಗ್ತೀಯ ಅಂತ ಎಲ್ಲರೂ ಏನೇನೋ ಹೇಳ್ತಾ ಇದ್ರು. ಬಹುಶಃ ಒಬ್ರಿಗೆ ಮಾತ್ರ ಗೊತ್ತಿತ್ತು ಅಂತ ಅನ್ಸುತ್ತೆ, ನಾನು ಆ್ಯಂಕರ್ ಆಗ್ತೀನಿ ನಮ್ಮ ಕನ್ನಡ ಟೀಚರಿಗೆ. ಅವರು ಏನು ಮಾಡ್ತಿದ್ರು ಅಂದರೆ, ನಾನು ಕನ್ನಡ ಟೀಚರ್ಗೆ ನಾನಂದರೆ ಸ್ವಲ್ಪ ತುಂಬ ಪೆಟ್ಟು, ನಾನಂದರೆ ಫಸ್ಟ್ ಡ್ಯಾನ್ಸ್ ಕಾರ್ಯಕ್ರಮಗಳಾಗಿರೋದೆಲ್ಲ ಏ ಅನುಶ್ರೀ ಕರೆದ್ಬಿಟ್ಟು ಮುಂದೆ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಸ್ಕೂಲಲ್ಲೆಲ್ಲ ಒಂದ್ಸಲಿ ಸ್ಕೂಲ್ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಅನ್ಸುತ್ತೆ, ಹೀಗೆ ನಮ್ಮ ಅಮ್ಮ ಮುಗಿಸ್ಕೊಂಡು ಹೊರಗಡೆ ಬಂದು ನಿಂತಾಗ ಅವ್ರು ನಮ್ಮ ಕನ್ನಡ ಟೀಚರ್ ಬಂದು ನಮ್ಮ ಅಮ್ಮನ ಹತ್ರ ಹೇಳಿದರು, ನಿಮ್ಮ ಮಗಳನ್ನ ಹುಷಾರಾಗಿಟ್ಟಿರಿ ಹದ್ದುಬಸ್ತಲ್ಲಿಟ್ಟಿರಿ ಅಂತ. ನಮ್ಮಪ್ಪ ಟೆನ್ಷನ್ ಏನಾಯಿತು ಅಂತ ಹೇಳ್ಬಿಟ್ಟು, ಅವಳು ಸ್ಮೈಲ್ ಮಾಡಿದ್ರೆ ಒಂದು ಟೈಮ್ ಬರುತ್ತೆ ಇಡೀ ಕರ್ನಾಟಕ ಫಿದಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಯಾಕೆ ಮೇಡಮ್ ಹಂಗೆ ಹೇಳ್ತಿದ್ರ? ಇಲ್ಲ ಇಲ್ಲ ಅವಳು ಏನಿದ್ಲು ಇಲ್ಲಲ್ಲ, ಅವಳು ಸ್ಕ್ರೀನ್ಗೆ, ಅವಳು ಟೆಲಿವಿಷನ್ ಬಿಗ್ ಸ್ಕ್ರೀನ್ಗೇನೆ ಅವಳು, ಅವಳ ಸ್ಮೈಲ್ನ ಸ್ವಲ್ಪ ಹುಷಾರಾಗಿ ಇಟ್ಕೊಂಡಿರೋ ಕೇಳಿ ತುಂಬ ಜನಕ್ಕೆ ಟೀಚರು ನಮ್ಮಮ್ಮಗೆ ಅದನ್ನು ಹೇಳಿದ್ದಾರೆ. ನಾವೆಲ್ಲ ಓಕೆ ಏನು ಹೇಳ್ತಿದ್ರೆ ಅಂತ ಅವರೇ ನನ್ನ ಕೈಲಿ ಫಸ್ಟ್ ಆ್ಯಂಕರಿಂಗ್ ಮಾಡಿಸಿದ್ದು ಸ್ಕೂಲ್ ಡೇಯಲ್ಲಿ. ನನ್ನ ಐ ಥಿಂಕ್ 6th ಸ್ಟ್ಯಾಂಡರ್ಡ್ ಸ್ಕೂಲ್ ಡೇ ಆ್ಯನ್ಯುಲ್ ಡೇಯಲ್ಲಿ ಆ್ಯಂಕರಿಂಗ್ ಮಾಡಿದ್ದು, ಅದೇ ಫಸ್ಟ್ ಟೈಮು. ಏ ತುಂಬ ಚೆನ್ನಾಗಿದೆ, ಅದೊಂಥರ ಸಖತ್ ಒಂಥರ ಫನ್
ಅನ್ನಿ ಏನಂದ್ರೆ ಆರ್ ಡ್ರೆಸ್ ಹಾಕೊಂಡ್ಬಿಡ್ತೀನಿ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ. ಆ ಕಾನ್ಸೆಪ್ಟ್ ಹೆಂಗಂದ್ರೆ ಒಂದೊಂದು ಬೇರೆ ಬೇರೆ ಇದು ಕಾಸ್ಟ್ಯೂಮ್ಸ್, ಒಂದು ನಾರ್ತ್ ಇಂಡಿಯಾ ತರ, ಇನ್ನೊಂದು ಕೊಡಗು ತರ, ಇನ್ನೊಂದು ಚೂಡಿದಾರ್, ಇನ್ನೊಂದು ವೆಸ್ಟರ್ನ್, ಆ ತರ ಬೇರೆ ಫಾರ್ಮ್ಸ್ ಆಫ್ ಡ್ರೆಸ್ಸಸ್, ಬೇರೆ ಬೇರೆ ಎಂಟ್ರಿಗಳು, ಪೇಜ್ ಗಟ್ಟಲೆ ಮಾತಾಡೋದು. ಅದು ಹೆಂಗೆ ನಾನು ಬಾಯ್ ಹಾರ್ಟ್ ಮಾಡ್ಕೊಂಡು ಅದು ಹೆಂಗೆ ಹೇಳೋದನ್ನ ನನಗೆ ಇದುವರೆಗೂ ನನಗೆ ಅದು ಮಾತ್ರ ಗೊತ್ತಾಗಿಲ್ಲ ನನಗೆ. ಸರಿ, ಸುಮಾರು 6-7 ಡ್ರೆಸ್ ಹಾಕ್ಕೊಂಡು ಒಂದೊಂದ್ಸಲಿ ಬಂದಾಗಲೂ ಒಂದೊಂದು ಡ್ರೆಸ್ಸು, ಮೇಲ್ಗಡೆ ಡ್ರೆಸ್ ತೆಗೆದು ಇನ್ನೊಂದು ಎಂಟ್ರಿ, ಮೇಲ್ಗಡೆ ಡ್ರೆಸ್ ತೆಗೆದು ಇದೊಂದು ಎಂಟ್ರಿ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ್ಯಂಡ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ನನಗೆ ಆವಾಗ, ಏ ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು, ಸಖತ್ತಾಗಿತ್ತು ಅಂದರೆ. ಸ್ಕೂಲಲ್ಲಿ ಅವ್ರಿಗೆಲ್ಲ ದೊಡ್ಡ ವಿಷಯ ಒಂದೊಂದ್ಸಲಿ ಬಂದಾಗ್ಲೂ ಒಂದೊಂದು ಡ್ರೆಸ್ ಹಾಕೊಂಡ್ಬರ್ತಾ ಇದ್ರು, ಯಾವುದೋ ಡ್ರೆಸ್ ಪಾಪ ನಂದು, ಶೂ ತಗೊಳಕ್ಕೆ ನಮಗೆ ಬ್ಯಾಗ್ ತಗೊಳಕ್ಕೆ ದುಡ್ಡಿರಲಿಲ್ಲ. ಸೊ ಅವಾಗ ನಮ್ಮ ಮಿಸ್ ಹೇಳ್ತಾ ಇದ್ರು, ನೀನು ಆಗ್ತೀಯ ನೋಡು, ನೀನು ಬರ್ತೀಯ ನೀನು ಅಂತ. ಈ ಒಂದು ಐ ತಿಂಕ್ ಒಂದು 2 ವರ್ಷದ ಹಿಂದೆ ಅವರೇ ಪಾಪ ನನ್ನ ನಂಬರ್ ಹುಡುಕಿ, ಅನುಶ್ರೀ ನನ್ನ ಗೀತಾ ಮಿಸ್ ಅಂತ ಅಂದರೆ ನಾನು ರೋಡಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೆ, ಫುಲ್ ಅಳಕ್ಕೆ ಶುರು ಮಾಡಿಬಿಟ್ಟೆ ನಾನು. ಮಿಸ್ ನೀವಾ ನಂಗೆ ನಂಬಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮೀಟ್ ಮಾಡಿ, ಅವ್ರು ಮಾತ್ರ ಇನ್ನ ಹಾಗೆ ಇದ್ದಾರೆ ಖಡಕ್ ಆಗಿ, ಅವ್ರನ್ನ ನೋಡೋದೇ ಒಂದು ಭಯ ನನಗೆ. ನಾನು ಎಲ್ಲರೂ ಮನೆ ಒಳಗಡೆ ಅಂದರೆ ಇಲ್ಲ ಮಿಸ್ ಮಿಸ್ ಬರಲ್ಲ ಅಂತ ಈಗಲೂ ಹಾಗೆ ಇದ್ದೀವಿ. ಅವ್ರ ಪಾಪ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ರು. ಅವ್ರು ಅದೇ ಹೇಳ್ತಾರೆ, ನಾನು ನಿಂಗೆ ಅವತ್ತೇ ಹೇಳಿಲ್ವಾ ಅಂತ ಹೇಳಿ. ಸೊ ಅವರೊಬ್ಬರಿಗೆ ಗೊತ್ತಿದ್ದು ಅನ್ಕೊಂತೀನಿ ನಾನು ಆ್ಯಂಕರೇ ಆಗ್ತೀನಿ ಅಂತ. ಇನ್ನು ನಮ್ಮ ತಾಯಿಗಾಗಿರ್ಬೋದು, ನನಗಾಗಿರ್ಬೋದು, ಅಕ್ಕಪಕ್ಕದವ್ರು ಯಾರಿಗೂ ಗೊತ್ತಿರಲಿಲ್ಲ ನಾನು ಏನಾಗ್ತೀನಿ ಅಂತೇಳಿ. ತುಂಬ ಜನ ನಾನೇನೂ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಅವರಿಗೆಲ್ಲ ಇದು ಒಂದು ಉತ್ತರ. ಓಕೆ, ಸೊ ಸ್ಕೂಲಲ್ಲಿ ಆ್ಯಂಕರಿಂಗ್ ಮಾಡಿದ್ರಿ ನೀವು, ಸ್ಟಡೀಸ್ ವಿಚಾರದಲ್ಲೆಲ್ಲ ಹೇಗಿದ್ರಿ? ಫುಲ್ ಬ್ಯಾಂಗ್ ಆನ್, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಡಿಸ್ಟಿಂಕ್ಷನ್, ಟ್ಯೂಷನ್ ತಗೊಳ್ತಿದ್ರಿ ಅಂತ? ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಚೆನ್ನಾಗಿದ್ದೆ ನಾನು, ಟೆಂತ್ ವರೆಗೂ ಚೆನ್ನಾಗಿದ್ದೆ. ಸ್ಕೂಲಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೆ, ಓಕೆನಾ? ಆದರೆ ಈ ಮ್ಯಾಥಮೆಟಿಕ್ಸ್ ಅನ್ನೋದಿದೆಯಲ್ಲ, ನೋಡಿ ಮ್ಯಾಥ್ಸ್ ಅಂದರೆ ನಂಗೆ ಹಿಂಗೆ ಅವಳದೆ ಕಣ್ಣೆಲ್ಲ ಹಿಂಗೆ ಅವಳದ ಏನೋ ನನಗೆ ಅದು ಆಗ್ತಾನೇ ಇರಲಿಲ್ಲ. ನನಗೆ ತುಂಬ ಕಂಟ್ರೋಲ್, 9 ಗಂಟೆ ಕ್ಲಾಸ್ ಓದು, ಹಿಂಗೆ ಕುತ್ಕೊಂಡಿರ್ತಿದ್ದೆ. ಮಿಸ್ಸು ಸಮ್ಸ್ ಶುರು ಮಾಡ್ತಿದ್ದಂಗೆ, ಎಷ್ಟು ಸಲ ಚಾಕ್ ಪೀಸ್ ಇಟ್ಟು ತಿಂದಿದ್ದೀನಿ ಅಂತಂದರೆ ನನಗೆ ಈಗ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದ್ದೆ. ಎಷ್ಟು ಚಾಕ್ ಪೀಸಲ್ಲಿ ಅನುಶ್ರೀ ವೇಕಪ್ ಮಿಸ್ ಅಂತ ನನ್ಗೆ ಅದು ಲಿಟ್ರಲಿ ಆಗ್ತಿಲ್ಲ. ನಾನು ಎಕ್ಸಾಮ್ ಬರಿಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ಬರ್ತಾ ಇದೆ 38 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು. ನನ್ನ ಕಡೆಗೂ 10th ಸ್ಟ್ಯಾಂಡರ್ಡಲ್ಲಿ 37 ಮಾರ್ಕ್ಸೇ ತೊಗೊಂಡಿದ್ದೀನಿ. ಅದು ಒಂದು ವರ್ಷ ಟ್ಯೂಷನ್ಗೆ ಹೋಗಿ, ನಾನೇ ಟ್ಯೂಷನ್ಗೆ ಹೋಗಿ ಮ್ಯಾಥ್ಸ್ಗೆ ಟ್ಯೂಷನ್ಗೆ ಹೋಗಿ 37 ಮಾರ್ಕ್ಸ್ ತೊಗೊಂಡಿದ್ದೀನಿ. ನಾನು ರಿಸಲ್ಟ್ ಎಲ್ಲ ನೋಡ್ಬೇಕಾದ್ರೆ ಏನೂ ನೋಡ್ತಿಲ್ಲ, ಮ್ಯಾಕ್ಸ್ 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 ಮ್ಯಾಕ್ಸ್, ಹಾಂ ಓಕೆ ಮಿಕ್ಕದೆಲ್ಲ ಪಾಸ್ ಅನ್ನೋ ಥರ ಇರ್ತಿದ್ದೆ ನಾನು. ಅದು ಒಂದೇ ನನ್ನ ಕೈ ಲೈಫಲ್ಲೇ, ಅದು ಅದೇನೋ ನನಗೆ ಮ್ಯಾಕ್ಸ್ ಅಂದರೆ ಅಲರ್ಜಿ. ಪೈಥಾಗರಸ್ ಥಿಯರಂ ಈಗಲೂ ನೆನಪಿರಬೇಕು? ಯಾವುದು ನೆನಪಿಲ್ಲ ನನಗೆ, ಇವ್ರು ನೋಡಿ ಪೈಥಾಗರಸ್ ಥಿಯರಂ ಅಂತೆ. ಅರ್ಥನೇ ಆಗಲ್ಲ, ಯಾಕೆ ಯಾರಾದ್ರೂ ಎ ಬಿ ಎಕ್ಸ್ ವೈ ಝಡ್ ಯಾಕೆ ತಗೋಬೇಕು? ಡೈರೆಕ್ಟ್ ಆಗಿ 2 + 2 + 2 ನೀವು ನಂಬ್ತೀರಾ? ನಾನು ಇವಾಗ ರಿಯಾಲಿಟಿ ಶೋ ಮಾಡ್ತೀನಲ್ಲ, ಅದರಲ್ಲಿ ಸ್ಕೋರ್ಸ್ ಹೇಳ್ತಾರೆ ಗೊತ್ತಾ, ಜಡ್ಜಸ್ 8, 8.5, 9.5 ಅಂದ್ರೆ ನಾನು ಇಲ್ಲಿಂದ ಲೆಕ್ಕ ಶುರು ಬಿಡ್ತೀನಿ. ಎಲ್ಲ ನಗ್ತಿರ್ತಾರೆ ನಮ್ಮ ಜಡ್ಜಸ್ ಎಲ್ಲ ವಿಚಾರ ಆಗ್ಬೇಕಿದ್ರಲ್ಲಿ, ಯಾಕೆ ಹಿಂಗೆ ಮಾಡ್ತೀಯಾ ಅಂತ ನನ್ನ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. 8 + 16 ಅವ್ನು ಎಷ್ಟು ತೊಗೊಂಡಿದ್ದಾನೆ ಅದ್ರ ಬಗ್ಗೆ ನನಗೆ ಇದಿಲ್ಲ. ಅದೇನೋ ನನಗೆ ನಂಬರ್ಸ್ ಅರ್ಥನೇ ಆಗಲ್ಲ. ಒಂಥರ ಕನ್ನಡದ ದರ್ಶೀಲ್ ಇದ್ದಂಗೆ ನಾನು, ತಾರೆ ಅವನು ನೋಡಿ ಅಕ್ಷರಗಳೆಲ್ಲ ಹಾರಾಡ್ತಾ ಇರ್ತಲ್ಲ, ಹಂಗೆ ನಂಗೆ ಮ್ಯಾಥಮೆಟಿಕ್ಸ್ ನಂಬರ್ಗಳೆಲ್ಲ ಹಾರ ಮಾಡ್ತಾ ಇರುತ್ತೆ. ನೋಟಲ್ಲಿ ಮಾತ್ರ ನಂಗೆ ನಂಬರ್ಗಳು ಇಷ್ಟ ಆಗಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಮಿಸ್ ಹೇಳ್ತಿದ್ರು, ಯೋ ಬಿಗ್ ಝೀರೋ ಅಂತ ಹೇಳ್ಬಿಟ್ಟು, ಎಷ್ಟು ಝೀರೋ ಆಡ್ ಆಗ್ತಾ ಇದ್ರೆ ನಮ್ಗೆ ಇಷ್ಟ ಆಗುತ್ತೆ ತಾನೆ. ಝೀರೋ ಇಸ್ ವೆರಿ ಇಂಪಾರ್ಟೆಂಟ್, ಪ್ರೊಫೆಷನ್ ಬಂದಲ್ಲಿ ಗೊತ್ತಾಯ್ತು. ಝೀರೋ ತುಂಬ ಪಕ್ಕದಲ್ಲಿ ಝೀರೋ ಆಡ್ ಆಗ್ತಾ ಇದ್ರೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ನೆಕ್ಸ್ಟ್ 10th ಆದ್ಮೇಲೂ ಬಹುಶಃ ಯೋಚನೆ ಮಾಡಿರ್ತೀರಿ ನೆಕ್ಸ್ಟ್ ನಾನು ಮುಂದುವರಿಬೇಕು ಅಂತ ಹೇಳಿದ್ರೆ ಯಾವ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇರಲ್ವೋ ಆ ಕಾಂಬಿನೇಷನ್ ತಗೊಂಡೆ ನಾನು ಓದ್ಬೇಕು ಅಂತ ಫಿಕ್ಸ್ ಆಗಿರ್ತೀರಿ ಬಹುಶಃ. ಆದ್ರೆ ನಾನು ಎಂತ ಕೆಲಸ ಮಾಡಿದೆ ನೋಡಿ, ನನ್ನ ಗ್ಯಾಂಗ್ ಅಲ್ಲಿ ಇರೋರೆಲ್ಲ ತಗೊಂಡ್ಬಿಟ್ರೆ ಅಂತ ನಾನು PCMB ತಗೊಂಡ್ಬಿಟ್ಟೆ. ಮೆಚ್ಚಬೇಕು ಕಾನ್ಫಿಡೆನ್ಸ್. ಅವಾಗ್ಲೂ ಅಷ್ಟೇ, ಕ್ಲಾಸ್ ಇಂದ ಹೊರಗಡೆ ಅನುಶ್ರೀ ಗೆಟ್ ಔಟ್. ಅದೇನೋ ನಿನ್ನ ನೆನಪಿದೆ ನಂಗೆ, ಸೈಂಟ್ ಟೀಟಾ ಅದೆಲ್ಲೋ ಇತ್ತಲ್ಲ, ತೀಟಾ ಬೈ ಕಾಸ್ ತೀಟಾ ಕೊಸೆಕನ್ ತೀಟಾ ಟ್ಯಾನ್ ತೀಟಾ, ಯಾವ್ದು ಗೋವಾ ಹೆಸರು ಇದ್ದಂಗೆ. ಯಾವುದು ಎನಿ ಟೈಮ್ 4 ಹುಡುಗರ ಮಧ್ಯದಲ್ಲಿ ಒಬ್ಳೆ ಹುಡುಗಿ ಔಟ್ ಸೈಡ್, ನಮ್ಮ ಗ್ಯಾಂಗ್ ಅವರೆಲ್ಲ ಅನು ಪ್ಲೀಸ್ ಪ್ಲೀಸ್ ಅನು ಮರ್ಯಾದೆ ತೆಗಿಬೇಡ, ಅಟ್ ಲೀಸ್ಟ್ ಕಾಪಿ ಮಾಡಿ ಆದರೂ ಬರ್ಕೋ ಅಂತ. ಅದೇ ಅದೇನೋ ನಾವಾಗಲೂ ಅಷ್ಟೇ, PCMB ತೊಗೊಂಡೆ, 1.5 ವರ್ಷ ಕಲಿತು ನಮ್ಮಮ್ಮಗೆ, ಅಮ್ಮ PCMB is not working. In commerce exempt. ಎಷ್ಟು ವರ್ಷ ಆದ್ಮೇಲೆ? 1 ವರ್ಷ. 1 ವರ್ಷ ಆದ್ಮೇಲೆ
ನಮ್ಮ ಪ್ರಿನ್ಸಿಪಲ್ ಕರೆದ್ಬಿಟ್ಟು ಇವಳು ಪಿ ಸಿ ಎಂ ಬಿ ವರ್ಕ್ ಆಗ್ತಾಯಿಲ್ಲ, ಇಲ್ಲಾಂದರೆ ಸುಮ್ಮನೆ ಅವ್ರು ಫಸ್ಟ್ ಪಿ ಯು ಸಿ ಮತ್ತೆ ನಾನು ಶುರು ಮಾಡ್ಕೋಬೇಕಾಗುತ್ತೆ, ಸೆಕೆಂಡ್ ಪಿ ಯು ಸಿಲಿ ಡಮರ್ ಆಗೋದಂತೂ ಗ್ಯಾರಂಟಿ, ಮತ್ತೆ ಎಕ್ಸಾಮ್ ಬರೀಬೇಕು, ಟೈಮ್ ವೇಸ್ಟ್ ಮಾಡಬೇಕು, ಫಸ್ಟ್ ಅಪ್ಪ ನಿಮ್ಮ ಹತ್ರ ದುಡ್ಡಿಲ್ಲ, ಯಾಕೆ ಕಷ್ಟಪಡ್ತೀರಾ, ಕಾಮರ್ಸಿಗೆ ಶಿಫ್ಟ್ ಆಗಿ ಹೇಳ್ಬಿಟ್ಟು ಕಾಮರ್ಸಿಗೆ ಶಿಫ್ಟ್ ಆಗಿದ್ದೆ. ಮ್ಯಾಥಮೆಟಿಕ್ಸ್ ಅಕೌಂಟ್ಸ್ ಇರುತ್ತಲ್ಲ, ನಾನು ಕಂಪ್ಲೀಟೇ ಮಾಡೋಕ್ಕೆ ಹೋಗಿಲ್ಲ, ಇಲ್ಲಿಗೆ ಬಂದ್ಬಿಟ್ಟೆ ನಾನು. ಥ್ಯಾಂಕ್ಸ್ ಟು ಆಂಕರಿಂಗ್. ಈಗ ಯೋಚನೆ ಮಾಡಿದ್ರೆ ಅನ್ಸುತ್ತಾ ಎಜುಕೇಶನ್ ನಾನು ಸೀರಿಯಸ್ ಆಗಿ ತಗೋಬೇಕು? ತುಂಬ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀನಿ, ಎಜುಕೇಷನ್ ಅಂದರೆ ಯಾವುದೋ ಸರ್ಟಿಫಿಕೇಟ್ಗೋಸ್ಕರನೋ ಅಥವಾ ಕೆಲಸ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲ, ಒಂದು ನಮಗೆ ಒಂದು ಗ್ರೇಡ್ ಗೊತ್ತಾ, ಒಂದು ಗ್ರೇಡ್ ಯಾವಾಗಲೂ ಓದಿರಬೇಕು ಅಂತ. ಇನ್ಫ್ಯಾಕ್ಟ್ ನಾನು ಮೊನ್ನೆನೂ ಹೇಳ್ತಿದ್ದೆ, ಅಮ್ಮ ನಾನು ಡಿಗ್ರಿ ಮಾಡಿಬಿಡ್ತೀನಿ ಅಂತ. ನಮ್ಮ ನೀನು ಎಕ್ಸಾಮ್ ಹೋಗಿ ಬರೀತೇನೆ ಅಂತ ಹೇಳಿದ್ರು, ಹಾಂ ಬರೀತೀನಿ, ನಾನು ಬುರ್ಕ ಹಾಕೊಂಡು ಹೋಗಿ ಎಕ್ಸಾಮ್ ಬರೀತೀನಿ, ನಾನು ಖಂಡಿತವಾಗ್ಲೂ ನಾನು ಅದೊಂದು ಇವಾಗ ಆಸೆ, ನನ್ನ ಕೈಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಅನ್ನೋದು ಒಂದು ನಂದು ಆಸೆ. ಪ್ರಾಬಬ್ಲಿ ನೋಡೋಣ, ನೆಕ್ಸ್ಟ್ ಇಯರ್ ಅದನ್ನ ನಾನು ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಕ್ಯಾಲ್ಕುಲೇಷನ್ ಇಲ್ಲದೆ ಈಸಿ ಅಂದರೆ ಆರ್ಟ್ಸ್ ಅನ್ಕೊಂತೀನಿ, ಅದು ಓಕೆ ಅಲ್ಲ ಅಮ್ಮ, ಕತೆ ತರ ಓದ್ಬಿಡ್ಬೋದು ಮೇಡಮ್. ಕಾಮರ್ಸ್ ಅಲ್ಲಿ ಅಕೌಂಟ್ಸ್ ಅಂದ್ರೆ ನಾನು ಅಕೌಂಟ್ಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಬರುತ್ತೆ ಅಲ್ಲಿ, ಅಲ್ಲೂ ವಾಪಸ್ ನಾನು ಬರಿಬೇಕನ್ಸುತ್ತೆ ಪರೀಕ್ಷೆಯಲ್ಲಿ. ನಾನು ನಿರೂಪಕಿ ಅನುಶ್ರೀ, 2000 ನೋಟನ್ನು ಇಲ್ಲಿ ಇಟ್ಟಿದ್ದೆ, ದಯವಿಟ್ಟು ನನ್ನ ಪಾಸ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ನಂಬರ್ ನನಗೆ ತಿಳಿಸಿ, ನಮ್ಮ ಚಾನೆಲ್ಗೆ ಬಂದು ಹೇಳಿ ಕಳಿಸ್ತೀನಿ. ನಿಮಗೆ ನನ್ನ ಆಟೋಗ್ರಾಫ್ ಬೇಕಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ. ಇಲ್ಲ, ಎಲ್ಲಾ ಕ್ವೆಶ್ಚನ್ಗೂ ಒಂದೊಂದು ಆಟೋಗ್ರಾಫ್ ಕೊಡ್ತಾ ಬಂದ್ಬಿಡೋದು. ಅಷ್ಟೇ ಅಷ್ಟೇ, ನಿಮ್ಮ ಪ್ರೀತಿ ಅನುಶ್ರೀ, ಪ್ರೀತಿ ಅನುಶ್ರೀಂದ ಅಕೌಂಟ್ ಬಂದ್ಬಿಡ್ಬೇಕು ಮೇಡಪ್ಪ. ನಾನು ಆರ್ಟ್ಸ್ ಓದ್ಬಿಟ್ಟು ಒಂದು ಡಿಗ್ರಿ ಅಂತ ಇದ್ರೆ ಸಾಕು ನನಗೆ ಅಷ್ಟೇ. ಓಕೆ, ಸೊ ಆಂಕರಿಂಗ್ ಅಂತೂ ಬಂದ್ರಿ, ಬೆಂಗಳೂರಿಗೆ ಸ್ಟಾರ್ಟ್ ಮಾಡ್ಕೊಂಡ್ರಿ, ಕನ್ನಡ ಸೂಪರ್ ಆಗಿ ಕಲ್ತ್ಕೊಂಡು ಆಂಕರಿಂಗ್ ಶೋಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರಿ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಬರ್ಡೇ ವಿಶ್ ಮಾಡ್ತಾ ಇದೀನಿ ನಾನು ಅಂತ ಹೇಳಿ ಬೇಜಾರಿತ್ತ? ಬೇರೆ ಬೇರೆ ಪ್ರೋಗ್ರಾಮ್ ಸಿಕ್ತಿಲ್ಲ, ಎಲ್ಲಾರು ನಂಗೆ ತಮಾಷೆ ಮಾಡ್ತಾ ಇದ್ರು ಸ್ಕೂಲ್ ಫ್ರೆಂಡ್ಸ್ ಎಲ್ಲ, ಹಾ ಏನೋ ಇವಳು ದೊಡ್ಡ ಅಲ್ಲಿ ಹೋಗ್ಬಿಟ್ಟು ಆಕ್ಟಿಂಗ್ ಮಾಡೋ ತರ, ಅಲ್ಲಿ ಹೋಗ್ಬಿಟ್ಟು ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿಯವರಿಗೆ ಶಿವಮೊಗ್ಗ ಬರ್ತಿದ್ದೆ. ಆಮೇಲೆ ಫೋನ್ ಮಾಡಿ ನನಗೆ ತಮಾಷೆ ಮಾಡೋರು, ಏ ನಮ್ಮ ಏರಿಯಾದಲ್ಲಿ ಒಂದು ಮಗುಟ್ಟಿದೆ ಕಣೆ, ಅವ್ರದ್ದೊಂದು ಬರ್ ನಮ್ಮ ಕಣೆ ವಿಶ್ ಮಾಡೆ ಅಂತ ಹೇಳ್ಬಿಟ್ಟು ನನಗೆ ಕೋಪ ಬರ್ತಾ ಇತ್ತು ನನ್ಗೆ ಹಂಗಿಂಗೆಲ್ಲ. ಬಟ್ ಏನು ಮಾಡೋದು, ಆ ಪತ್ರಗಳೇ ಹಾಗೆ ಬರ್ತಾ ಇತ್ತು, ಇವರು ಈ 5ನೇ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಇವರಿಗೆ ಶುಭ ಕೋರುತ್ತಿರುವವರು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಅಣ್ಣ ಹಾಗೂ ಸಂಬಂಧಿಕರು, ಇವರಿಗಾಗಿ ಈ ಹಾಡನ್ನು ಡೆಡಿಕೇಟ್ ಮಾಡ್ತೀವಿ. ಇಷ್ಟೇ ಕೆಲಸ ಇದ್ದಿದ್ದು ನಮಗೆ, ಅದಕ್ಕೆ ಎಷ್ಟು ತಮಾಷೆ ಮಾಡ್ತಾ ಇದ್ರು ನನಗೆ ಅಂತಂದರೆ, ಏ ಇಲ್ಲಿ ಯಾರೋ ಹೊಗೆ ಹಾಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಸಾಂಗ್ ಡೆಡಿಕೇಟ್ ಮಾಡು, ಆ ಥರ ಎಲ್ಲ ಹೇಳೋರು ನನಗೆ. ಹಾಂ ತುಳುವಲ್ಲಿ ಫೋನ್ ಮಾಡಿ, ದೇ ಮೂಲಿ ಓರಿ ಪೋತೀರಿ ಅಮಿತ್ ಯಾರಿಗೊಂದು ಪದ್ಯ ಬಾರ್ಯ ಅಂತ. ನಾನು ಅವಾಗಲೇ ಅನ್ಕೊಂಡು ಬರುತ್ತೆ ಕಣ್ರೆ, ಓ ನನಗೂ ಒಂದು ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಂತು ಟೈಮ್ ಬಂತು. ಓಕೆ, ಸೊ ಇದ್ರ ನಡುವೆ ಆಮೇಲೆ ನಿಮಗೆ ಶೋಸ್ ಸಿಗ್ತಾ ಹೋಯ್ತು, ಪ್ರೋಗ್ರಾಮ್ಸ್ ಮಾಡ್ತಾ ಹೋದ್ರಿ, ನೀವು ಫಿಲ್ಮ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ? ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಂಗೆ ಫಿಲ್ಮ್ ಅಂದರೆ ಭಯ, ನಂಗೆ ಆ್ಯಕ್ಟಿಂಗ್ ಅನ್ನೋದೇ ಬರ್ತಿರಲಿಲ್ಲ. ಎಷ್ಟೋ ಸಲಿ ನನಗಿನ್ನ ನೆನಪಿದೆ, ಮುಗ್ಗಿನ ಮನಸ್ಸು ಟೈಮಲ್ಲಿ ಶಶಾಂಕ್ ಸರ್ ನನಗೆ ಫೋನ್ ಮಾಡಿ ಕೇಳಿದರು ನನಗೆ, ಸರ್ ನನಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಸರ್, ನಂಗೆ ಬಿಟ್ಬಿಡಿ ಸರ್, ನಾನು ಇದೇ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆ್ಯಂಕರಿಂಗ್ ಅಂತೇಳಿ. ಏನು ದೊಡ್ಡ ತತ್ವ ಎಲ್ಲ ಹೇಳಿದೆ, ಎರಡು ದೋಡಿ ಮೇಲೆ ಕಾಲಿಡಬಾರ್ದು ಸರ್ ಹಂಗೆ ಅಂತೆಲ್ಲ. ಅವರು ಹಾಂ ಸರಿ ನಮ್ಮ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅದಾದ ನಂತರ ನಾನು ಅದೇ ಒಂದು ಮನೆಗೆ ಹೋಗಿ ಒಂದು 80 ದಿನ ಇದ್ದ ನಂತರ ಬಂದಮೇಲೆ ಆ ವಾಹಿನಿ ದೊಡ್ಡ ಮನೆಗೆ ಹೋಗಿ ಬಂದಮೇಲೆ ಎಲ್ಲ ಮನೆಗೆ ಹತ್ತಿರ ಆದೆ, ಆವಾಗ ಸಿನಿಮಾಗಳು ಬರೋಕ್ಕೆ ಮತ್ತೆ ಶುರು ಆಯಿತು. ಸರಿ ಓಕೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಒಂದು ನಾನು ಅವಾರ್ಡ್ ವಿನ್ನಿಂಗ್ ಸಿನಿಮಾ ಕೂಡ ಮಾಡಿದ್ದೆ ನಾನು, ಬೆಳ್ಳಿ ಭೂಮಿ ತಾಯಿ ಅಂತ ಹೇಳಿಬಿಟ್ಟು, ಬರ್ಗೂರ್ ರಾಮಚಂದ್ರಪ್ಪ ಸರ್ ಅವ್ರದ್ದು, ಕಿಶೋರ್ ಹಾಗೂ ಸುಧಾರಾಣಿಯವರ ಮಗಳ ಪಾತ್ರವನ್ನು ಮಾಡಿದ್ದೆ ನಾನು. ಅದೊಂದು ಫನ್ನಿಯಾಗಿತ್ತಪ್ಪ, ನಾನು ಏನಕ್ಕೆ ಮಾಡಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ, ಏನೇನೋ ಆ್ಯಕ್ಟಿಂಗ್ ಮಾಡಿ ಮಾಡ್ಕೊಂಬಿಟ್ಟೆ ಸುಮ್ಮನೆ ಟೈಮ್ ಪಾಸ್ ಅಂತ ಹೇಳಿ. ಅದು ನನ್ನ ಸಿನಿಮಾ ಥರ ಅಂತ ಕನ್ಸಿಡರ್ ಮಾಡಿಲ್ಲ. ನನ್ನ ಡೈಲಾಗೇ ಇಲ್ಲ, ನೀನು ಹಾಕೊಂಡು ಸತ್ತೋಗ ಹೌದು. ನಾನು ತುಂಬಾ ಮಾಡ್ಕೊಂಡು ಬರ್ಕೊಂಡು, ರಾಮಚಂದ್ರಪ್ಪ ಸರ್ ಗೊತ್ತಲ್ಲ ಅವ್ರ ರಿಯಾಲಿಸ್ಟಿಕ್, ಯಾರಮ್ಮ ಹೇಳಿದ್ದು ನೀನಕೊಂದ್ಸತೆ ಮಾತ ನಾಲ್ಗೆ ಬರೀ ಸ್ವಲ್ಪ. ಬಟ್ ಆಕ್ಚುಲಿ ಸ್ಪೀಕಿಂಗ್ ನನ್ಗಿಂತ ಒಬ್ಬ ಜೂನಿಯರ್ ಇದೆ ನನ್ನ ತಮ್ಮ, ಅವ್ನಿಗೆ ಏನು ಬರ್ತಾರಲ್ಲ ಆಕ್ಟಿಂಗ್, ನಾನು ಹೇಳ್ಕೊಡು ಏ ಕಾನ್ಫಿಡೆಂಟ್ ಆಗಿ ಅವ್ರಿಗೆ. ಅವನಿಗೆ ಕಿಶೋರ್ ಸರ್ ಎಲ್ಲ ಹೇಳೋದು, ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ನಾನು ಸ್ವಲ್ಪ ಬಿಲ್ಡಪ್ ಎಲ್ಲ, ನನಗೆ ಮೇಜರ್ ಏನಂದರೆ ಏನಾದ್ರು ಲೈನ್ಸ್ ಹೇಳಿದ್ರೆ ಜ್ಞಾಪಕ ಇರ್ತಿತ್ತಲ್ಲ, ಹಂಗೋ ಹಿಂಗೋ ಹಿಂಗೆಲ್ಲ ಮಾಡು ನಾನು ಆ್ಯಕ್ಟಿಂಗ್ ಮಾಡೋದು, ನುಳಿದಗಿಲ್ದೆಲ್ಲ ಆ್ಯಕ್ಟಿಂಗ್ ಮಾಡ್ಬೋದು. ಅದರಲ್ಲಿ ಒಂದು ಲವ್ ಸ್ಟೋರಿ ಆಗುತ್ತೆ, ಅವ್ನು ರಿಚ್ ಗೌಡ್ರ ಮಗ, ಅವ್ನು ಸಿಗೋದಿಲ್ಲ ಅಂದ್ರೆ ನಾನು ಏನಾಕೊಂಡು ಸತ್ತ ಓಡೋದು ಅಷ್ಟಕ್ಕೆ. ಅದು
ಅವಾಗ ನನ್ಗೆ ಹೇಳಿದ್ರು ಯಾರಮ್ಮ ಹೇಳಿದ್ರು ನಿನ್ಗೆ ನೀನು ಹಾಕೊಂಡು ಹಂಗೆ ನಾಳೆ ಅಂತ ಹೋಗುತ್ತೆ ಹಿಂಗೆ ಕಣ ಅಂತೆಲ್ಲ ಹಂಗೆಲ್ಲ ಇರಲ್ಲ ಅಮ್ಮ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆ್ಯಕ್ಟಿಂಗ್ ಎಲ್ಲ ಅವಾಗ ಮಾಡಿ ತೋರಿಸಿದ್ರು. ಸೊ ಅದನ್ನ ನಾನು ಸುಮ್ಮನೆ ಒಂದು ತಮಾಷೆ ಥರ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಬಂದಮೇಲೆ ಇದು ಸ್ಟಾರ್ಟ್ ದೊಡ್ಡ ಮನೆ ಸ್ಟಾರ್ಟ್ ಆಯಿತು. ಅವಾಗ ಸಿನಿಮಾಗಳು ಅವಾಗಲೂ ಇನ್ನೊಂದು ಆರ್ಟ್ ಸಿನಿಮಾನೇ ಬಂತು ನನಗೆ, ಬೆಳ್ಳಿ ಕಿರಣ ಅಂತ ಹೇಳಿಬಿಟ್ಟು. ಅದರಲ್ಲೂ ದಿಲೀಪ್ ರಾಜು ನಾನು ಪೇರ್ ಆಗಿ ಮಾಡಿದ್ವಿ ನಾನು ಆ ಸಿನಿಮಾದಲ್ಲಿ. ಆ ದಿಲೀಪ್ ರಾಜ್ ಎಲ್ಲ ದೊಡ್ಡ ಹೆಸರಾಂತ ಕಲಾವಿದರು ಅವಾಗ. ಅವ್ರನ್ನ ನೋಡಿ ಇನ್ನೂ ಟೆನ್ಷನ್ಗೆ ಆ್ಯಕ್ಟಿಂಗೇ ಬರ್ತಿರಲಿಲ್ಲ, ನಂಗೆ ಡೈಲಾಗೇ ಬರ್ತಿರಲಿಲ್ಲ. ಇಷ್ಟು ಬಯಸ್ಕೊಂಡಿದ್ದೀನಿ ಆ ಡೈರೆಕ್ಟರ್ ಹತ್ರ ಅಂತ ಅಂದರೆ ನಾನು ಅಷ್ಟಿಷ್ಟು ಬಯಸ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಮಜಾ ಏನಂದರೆ ಅದೇ ಸಿನಿಮಾಗೆ ನನಗೆ ಇದು ಅವಾರ್ಡ್ ಕೂಡ ಅದೇ ಸಿನಿಮಾಗೆ ಅವ್ರು ಅವಾರ್ಡ್ ತೊಗೊಳಕ್ಕೆ ಬಂದಾಗ, ಡೈರೆಕ್ಟರ್ ಅವಾರ್ಡ್ ತೊಗೊಳಕ್ಕೆ ಬಂದಾಗ ನಾನು ಬೇರೆ ಸಿನಿಮಾಗೆ ರಾಜ್ಯ ಪ್ರಶಸ್ತಿಯನ್ನು ತೊಗೊಳಕ್ಕೆ ಬಂದೆ. ಮುರಳಿ ಮೀಟ್ಸ್ ಮೀರಾಗೆ ರಾಜ್ಯ ಪ್ರಶಸ್ತಿ ಅವಾರ್ಡನ್ನು ತೊಗೋತಾ ಇದ್ದೆ. ಅವರು ಅಲ್ಲೇ ಇದ್ದರು, ಅವ್ರನ್ನ ನೋಡಿ ಟೆನ್ಷನ್ ಆಗೋದೆ. ನಾನು ಇವ್ರು ಅನ್ಕೊಂತಿರ್ತಾರೆ ಇವಳಿಗೆ ಇಷ್ಟು ಬೈದಲ್ಲ ರಾಜ್ಯ ಪ್ರಶಸ್ತಿ ಬಂದುಬಿಡ್ತಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ಕಂಗ್ರ್ಯಾಚುಲೇಷನ್ಸ್ ಗುಡ್ ಮಾ ಅಂತ ಹೇಳಿ. ಸೊ ಒಂದು ಕೋಯಿನ್ಸಿಡೆನ್ಸ್ ಅವಾಗೆಲ್ಲ ಆಗೋದೆಲ್ಲ. ಅದಾದಮೇಲೆ ಬೆಂಕಿಪಟ್ಟಣ ಬಂತು. ನಂಗೆ ಕಥೆ ಬಹಳ 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 ಇಷ್ಟ ಆಯಿತು. ಒಳ್ಳೊಳ್ಳೆ ಕಲಾವಿದರಿದ್ದರು ಅದರಲ್ಲಿ, ಪ್ರಬುದ್ಧ ಕಲಾವಿದರು, ಅರುಣ್ ಸಾಗರ್ ಅವರಿದ್ದರು, ಪ್ರಕಾಶ್ ಬೆಳವಾಡಿ ಅವರಿದ್ದರು, ಜಹಾಂಗೀರ್ ಸರ್ ಇದ್ದರು. ಅದು ನಿಜವಾಗ್ಲೂ ನಾನು ತುಂಬ ಎಂಜಾಯ್ ಮಾಡಿ ಮಾಡಿದಂಥ ಒಂದು ಸಿನಿಮಾ ಅಂದರೆ ಅದು. ಯಾಕಂದರೆ ಏನಿಲ್ಲ ಅಂದರೂ ಒಂದು 48-50 ದಿನ ನಾವು ಸಕಲೇಶ್ಪುರ ಹಳ್ಳಿಲೇ ಇದ್ವಿ ನಾವು. ಅಲ್ಲಿನ ಊಟ, ಹಳ್ಳಿ ಜನರ ಊಟ, ಆ ಇರುವೆ ಚಟ್ನಿ ಏನೋ ಮಾಡ್ತಾರೆ ಆ ಕಡೆ ಎಲ್ಲ, ತುಂಬ ಎಲ್ಲ ತಿಂದೆ. ನಾನು ಫಸ್ಟೇ ನಾನ್ ವೆಜಿಟೇರಿಯನ್ನು. ನಾನು ಅರುಣಣ್ಣ ಪ್ರೊಡಕ್ಷನ್ ಊಟನೇ ತಿಂತಿರ್ಲಿಲ್ಲ. ಅಕ್ಕಪ್ಪ ಅವ್ರು ಅವ್ರು ಡೈರೆಕ್ಟಾಗಿ ಹೋಗ್ಬಿಡೋರು ಅರುಣಣ್ಣ, ಏನಕ್ಕ ಏನು ಸಾಂಬಾರು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಸ್ವಲ್ಪ ಹಾಕಿ ಅಂತ ಹೇಳಿದ್ರೆ ನಾನು ಅವರಿಬ್ರು ಒಂದೊಂದು ಮನೇಲಿ ಒಂದೊಂದು ದಿನ ಊಟ ಮಾಡಿಕೊಂಡು ಆ ಮರದ ಕೆಳಗಡೆ ಚಾಪೆ ಹಾಕ್ಕೊಂಡು ಮಲ್ಕೊಂಡು ಶೂಟಿಂಗ್ ಮಾಡಿದ್ದ ಒಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಅರುಣಣ್ಣನ ಜೊತೆ ಇದ್ರೆ ಜೀವನ ಎಷ್ಟು ಸಿಂಪಲ್ ಅನ್ನೋದನ್ನ ಕಲ್ತು ಬಿಡ್ಬೋದು. ಅದನ್ನ ನನಗೆ ಹೇಳ್ಕೊಟ್ರು. ಸೊ ಈ ರೀತಿ ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ಆಫ್ ಲೇಟ್ಲಿ ಉಪ್ಪು ಹುಳಿ ಖಾರ ಮಾಡಿದೆ. ಅದಾದ್ಮೇಲೆ ಕಥೆಗಳು ಬರ್ತಾ ಇದೆ, ಅದೇ ಕಥೆಗಳು. ಎಲ್ಲರೂ ಬರೋರೆಲ್ಲ ಮೇಡಮ್ ನೀವು ಒಂದು ಬಜಾರಿ ಥರ ಇರ್ತೀರ, ಮಂಜುಳ ಅವ್ರ ಥರ ಇರ್ತೀರ, ನಾನು ಎಷ್ಟು ಸಿನಿಮಾದಲ್ಲಿ ಬಜಾರಿ ಆಗಲಪ್ಪ ಅಂತ ಹೇಳಿಬಿಟ್ಟು. ಸೊ ಇವಾಗ ಯಾವುದು ಸದ್ಯಕ್ಕೆ ಅದಕ್ಕೋಸ್ಕರ ಏನೂ ಒಪ್ಕೊಂಡಿಲ್ಲ. ನಿರೂಪಣೆ ನಡೀತಾ ಇದೆ, ನಿರೂಪಣೆ. ನೀವು ಪತ್ರಗಳನ್ನ ಓದ್ಕೊಂಡು ಬರ್ಡೇ ವಿಶಸ್ ಅನ್ನ ಮಾಡ್ಕೊಂಡಿದ್ದೆ, ಸಾಕಷ್ಟು ಜನ ಅದಕ್ಕೆ ಕ್ರಿಟಿಸೈಸ್ ಮಾಡ್ತಾ ಇದ್ರು ಅಥವಾ ಕೆಣಕ್ತಾ ಇದ್ರು ನನಗೆ ಅಂತ ಹೇಳಿದ್ವಿ. ಅದಾದ ಮೇಲೆ ನಿಮ್ಮ ಜರ್ನಿ ಶಿಫ್ಟ್ ಆಗಿತ್ತು, ಆ ಟ್ರಾನ್ಸಿಷನ್ ಪೀರಿಯಡ್ ಅದು ಹೇಗಿತ್ತು? ನೆಕ್ಸ್ಟ್ ಬಂದಂತ ಒಂದು ಆಫರ್, ಅವಾಗ ಸಹಜವಾಗಿ ನಿಮಗೆ ಖುಷಿ ಆಗಿರುತ್ತೆ, ಓ ಈಗ ಪತ್ರ ಓದೋದ್ರಿಂದ ಹೊರತುಪಡಿಸಿ ಬೇರೆ ಒಂದು ಕೆಲಸ ನಾನು ಮಾಡ್ತೀನಿ ಅಂತೇಳಿ ಆಗ ಆದಂತ ಅನುಭವ. ಆಕ್ಚುಲಿ ಏನಂದ್ರೆ ಅದೇ ಒಂದೆರಡು ತಿಂಗಳು ಬ್ರೇಕ್ ತಗೊಂಡೆ ಕನ್ನಡ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ಏನಾಗಿತ್ತು, ಅವಾಗಿನ್ನ ಕನ್ಫರ್ಮ್ಡ್ ಇರಲಿಲ್ಲ ಶೋ ಆಗುತ್ತೆ ಅಂತ. ಎಲ್ಲ ಆ ವಾಹಿನಿಯ ನಿರೂಪಕರಿಗೆ ಒಂದು ಟ್ರಿಪ್ ಥರ ಕರ್ಕೊಂಡೋದ್ರು, ಮೇಕೆದಾಟಿಗೆ ಟ್ರಿಪ್ ಥರ ಕರ್ಕೊಂಡು ಹೋಗೋದಲ್ಲದೆ ಅಲ್ಲೇ ಒಂದು ಪ್ರೋಗ್ರಾಮ್ ಮಾಡ್ಕೊಂಬಿಡೋಣ ಸಂಕ್ರಾಂತಿ ಹಬ್ಬದ್ದು ಏನು ಅಂತ ಹೇಳ್ಬಿಟ್ಟು. ನಾನು ಅನುಶ್ರೀ ಇದೇ ಚಾನ್ಸ್ ನಿನ್ನಲ್ಲಿರೋ ಎಲ್ಲ ಟ್ಯಾಲೆಂಟನ್ನು ತೋರಿಸು ಅಂದ್ಬಿಟ್ಟು ಎಲ್ಲದರಲ್ಲೂ ಪಾರ್ಟಿಸಿಪೇಷನ್ ಮಾತಾಡ್ತಾರೆ. ಡಾನ್ಸ್ ಆಡದೆ 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 ಎಲ್ಲರೂ ಟೆನ್ಷನ್ ತೊಗೊಂಬಿಟ್ರಿ, ನೀನು ಡಾನ್ಸ್ ಮಾಡ್ತಾಳೆ ಹುಡುಗಿ, ಹೇ ಸಕಲ್ ಬ್ರೈಟ್ ಆಗಿದ್ದಾಳೆ ಹುಡುಗಿ, ಯೋಚನೆ ಮಾಡೋಣ ಇರು ನಿನ್ನ ಇಟ್ಕೊಂಡು ಅಂತ ಹೇಳ್ಬಿಟ್ಟಿದ್ರು. ಅದೇ ನನ್ನ ದೊಡ್ಡ ವಿಷಯ ಹೇಳಿ ಒಂದು ಐ ಥಿಂಕ್ ಒಂದೆರಡು ವಾರದಲ್ಲಿ ಆ ವಾಹಿನಿಯಲ್ಲಿ ಒಂದು ನೇರ ಪ್ರಸಾರ, ಇದೇ ರೀತಿ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಆಗ್ತಿತ್ತು. ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಶುಕ್ರವಾರ ರಿಲೀಸ್ ಆಗೋ ಸಿನಿಮಾನ ನೋಡ್ಕೊಂಬಂದ್ಬಿಟ್ಟು ಸಾಯಂಕಾಲ 6 ಗಂಟೆಗೆ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಆ ಸಿನಿಮಾ ತಂಡ ಇರುತ್ತೆ ಮಾತಾಡೋದಕ್ಕೆ. ಅದನ್ನು ಮಾಡ್ತಿದ್ದವರು ನಮ್ಮ ಅಪ್ಪಣ್ಣ ಅಕ್ಕವ್ರು, ಅವರೊಬ್ಬರೇ ಅದನ್ನ ಮಾಡೋದಕ್ಕೆ ಸಾಧ್ಯ ಅಂದರೆ ಲೈವ್ ಆಗಿರೋದ್ರಿಂದ ಒಂದು ತಪ್ಪಿಗೂ ಅಲ್ಲಿ ಜಾಗ ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದು. ಸಡನ್ ಆಗಿ ಏನಾಗೋಯ್ತು, ಅವತ್ತು ಅಪ್ಪಣ್ಣ ಅಕ್ಕವ್ರಿಗೆ ಹುಷಾರಿಲ್ದಂಗೆ ಆಗೋಯ್ತು. ಕಲ್ಲರಳಿ ಹೂವಾಗಿ ಚಿತ್ರ, ನಾಗಾಭರಣ ಸರ್ ಅವರ ನಿರ್ದೇಶನ, ವಿಜಯ್ ರಾಘವೇಂದ್ರ ಅವರ ನಟನೆ, ಆ ಚಿತ್ರತಂಡ ಬಂದಿದೆ. ಅವ್ರಿಗೆ ತುಂಬ ಹುಷಾರಿಲ್ದಂಗೆ ಆಗೋಗಿದೆ, ಅವ್ರಿಗೆ ಲಿಟ್ರಲಿ ಆಗ್ತಾ ಇಲ್ಲ. ಯಾರು ಯಾರು ಅಂತಂದರೆ ಅಲ್ಲೇ ಹತ್ತಿರ ಇರೋದು ನಾನು ಒಬ್ಳೆಲ್ಲ, ಏ ಅನುಶ್ರೀ ಈ ಥರ ಒಂದು ಲೈವ್ ಇದೆ ಬಂದ್ಬಿಡಮ್ಮ. ಏನು ಲೈವಾ ನನ್ನ, ಅಯ್ಯೋ ಅದು ಅಂತ ಹೇಳೋಣ. ಬಂದೆ ನಾನು, ಬಂದು ಕೂತ್ಕೊಂಡೆ, ನಾಗಾಭರಣ ಸರ್ ನೋಡಿ ಟೆನ್ಷನ್ ಆಗೋದೆ. ನಾನು ಸ್ಟಾರ್ಟ್ ಆಯಿತು, ಚೆನ್ನಾಗಿ ಮಾತಾಡ್ತಿದ್ದೆ, ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೆ. ಪಿ ಸಿ ಆರಿಂದ ಎಲ್ಲರೂ ಏ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತೆಲ್ಲ ಹೇಳ್ತಿದ್ರು. ಆಗ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಹೇಳ್ತಿರ್ಲಿಲ್ಲ, ನಾವೇ ಪ್ರಶ್ನೆಗಳನ್ನ ಮಾಡ್ಕೊಂಡು ಮಾಡಬೇಕಾಗಿತ್ತು. ಆ ಸಿನಿಮಾ ಬೇರೆ ನಾನು ನೋಡಿರಲಿಲ್ಲ, ಸಡನ್ ಆಗಿ ಆಗಿದ್ದರಿಂದ, ಸಾಯಂಕಾಲ ಆಗಿದ್ದರಿಂದ ನಾನು ಆ ಸಿನಿಮಾ ನೋಡಿರಲಿಲ್ಲ. ಅವ್ರೇನು ಪ್ರಶ್ನೆ ಕೇಳು ಅಂತ ಹೇಳ್ತಿದ್ರು, ಅದನ್ನು ನಾನು ಕೇಳ್ತಾ ಇದ್ದೆ. ಸಿಂಪಲಾಗಿ ಒಂದು ಪ್ರಶ್ನೆ ಕೇಳ್ತಾರೆ ವಿಜಯ್ ರಾಘವೇಂದ್ರ ಅವ್ರನ್ನ ಕೇಳಿ, ಹೇಳಿ ಅಂತಂದರೆ, ವಿಜಯ್ ರಾಘವೇಂದ್ರ ಅವರೇ, ಈ ಸಿನಿಮಾದಲ್ಲಿ ನೀವು ಕುದುರೆ ಸವಾರಿ ಹಾಗೂ ಕತ್ತಿ ವರಸೆಯನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ನೋದನ್ನು ನಾನು ಕೇಳಬೇಕಾಗಿತ್ತು. ನಾನೇನು ಕೇಳಿದೆ, ವಿಜಯ ರಾಘವೇಂದ್ರ ಅವರೇ, ಈ ಸಿನಿಮಾದಲ್ಲಿ ನೀವು ಕುದುರೆ ಸವಾರಿ ಕತ್ತೆ ಸವಾರಿ ತುಂಬ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಕಲ್ಲರಳಿ ಹೂವಾಗಿ ಸಿನಿಮಾ ನಾಗಾಭರಣ ಸರ್, ನಾಗಾಭರಣ ಅವ್ರು ಹಿಂಗೆ ಕೂತ್ಕೊಂಡಿದ್ರೆ
ಅದ್ ಯಾವಾಗಪ್ಪ ನೀನ್ ಮಾಡ್ದೆ ಅಂತೇಳಿ ಅವರು ಬೇಜಾರಾಗ್ಬಿದ್ರೋ ಗೊತ್ತಲ್ಲ ಅವರು. ಅಮ್ಮ ಹಾ, ಈ ಸಿನಿಮಾದಲ್ಲಿ ನಾನು ಕುದುರೆ ಸವಾರಿ ಕತ್ತಿ ವರಸೆ ಕಲ್ತಿದ್ದೆ. ಒಂದ್ 3 ಮಂತ್ಸ್ ಪ್ರಾಕ್ಟಿಸ್, ನನ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಾನು ಕಾನ್ಫಿಡೆಂಟ್ ಆಗಿ ಕೇಳ್ಬಿಟ್ಟಿದ್ದೀನಿ. ನಾನು ಎಲ್ಲಿ ನನಗೆ ಏನಾದ್ರೂ ಬೈದ್ರೆ ಟೆನ್ಷನ್ ತಗೊಂಡ್ಬಿಡ್ತೀನಿ ಅಂತ ಪಿ ಸಿ ಆರ್ ಅಲ್ಲೂ ಏನು ಹೇಳ್ತಾ ಇಲ್ಲ. ನಾನು ಯಾಕೆ ಇವ್ರ ಮುಖ ಹಿಂಗಾಗ್ಬಿಡ್ತು? ಓ ಮೇ ಬಿ ಯಾರೋ ತುಂಬ ಕಷ್ಟದ ಕ್ವೆಶನ್ ಕೇಳ್ಬಿಟ್ಟಿದ್ದೀನಿ ಅಂತ. ಈ ಬ್ರೇಕ್ ಬರುತ್ತಲ್ವಾ, ಬ್ರೇಕ್ ಟೈಮಲ್ಲಿ ಎಲ್ಲ ಓಡ್ ಬಂದ್ರು ದಗ ದಗದ. ಅಮ್ಮ ಏನು ಕೇಳಿದೆ ಅಮ್ಮ, ನನಗೊಂದು ಎಂಬಾರಸ್ಮೆಂಟ್ ಆಯಿತು, ಎಷ್ಟು ಅವಮಾನ ಆಗೋಯ್ತು ಅಂತಂದರೆ. ಆದರೆ ಅವರಿಬ್ರು ನಿಜವಾಗ್ಲೂ ಗ್ರೇಟ್ ಪರ್ಸನಾಲಿಟೀಸ್, ಜೋರಾಗಿ ನಕ್ಬಿಟ್ರು ಇಬ್ರು. ಪಾಪ ಅವ್ರು ಜೋರಾಗಿ ನಕ್ಬಿಟ್ರು. ವಿಜಯ ರಾಘವೇಂದ್ರ ಅವ್ರ ಬರ್ತ್ಡೇ ಇತ್ತು ಅವತ್ತು. ನಾನು ಹಂಗೆ ಮೈಸೂರು ಸರ್ ಹ್ಯಾಪಿ ಬರ್ತ್ಡೇ ಸರ್ ಅಂತ ಹೇಳ್ಬಿಟ್ಟು, ಸರ್ ಹ್ಯಾಪಿ ಬರ್ತ್ಡೇ, ಯಾ ಓಕೆ ಓಕೆ ಸರ್ ಸಾರಿ ಸರ್ ಅಂತ. ಏ ಇಲ್ಲಮ್ಮ ಇಲ್ಲಮ್ಮ ಪರವಾಗಿಲ್ಲ ಅಮ್ಮ ಪರವಾಗಿಲ್ಲ. ಈಗಲೂ ಅವ್ನು ಹೇಳಿದ್ರೆ ಅವ್ನು ನಗ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ ಹಂಗೆ ಯಾವಾಗಲೂ ನೆನಪಿರುತ್ತೆ ವಿಜಯ್ ಅವರಿಗೆ. ಅವ್ರು ಯಾವಾಗಲೂ ಯಾವಾಗಲೇ ಅಲ್ಲ ಕಡೆಗೆ ಹೆಂಗೆ ನೀನು ನನ್ನ ಕೂರಿಸ್ಬಿಟ್ಟು ಅದನ್ನ ಪ್ರಶ್ನೆ ಕೇಳಿ. ಆ್ಯಕ್ಚುಲಿ ಅವ್ರು ಮರ್ತೋಗಿರು. ಆಮೇಲೆ ಹೇಳಿದ್ಮೇಲೆ ಹಾ ಆಂಕರ್ ನೀನೇನಾ ಕೇಳಿದ್ರು. ಅನುಶ್ರೀ ಅವರೇ, ನಿಮ್ಮ ಗೀತಾ ಟೀಚರ್ ಅವರು ಹೇಳಿದ್ದಂತಹ ಮಾತು ನೋಡ್ತಾ ಇರಿ, ಕರ್ನಾಟಕದಲ್ಲಿ ಒಂದಲ್ಲ ಒಂದು ದಿನ ಇವರ ಸ್ಮೈಲಿಗೆ ಫಿದಾ ಆಗದೆ ಇರೋರೇ ಇರೋದಿಲ್ಲ ಅಂತ. ಆ ಮಾತಿಗೆ ಪೂರಕ ಅನ್ನೋ ರೀತಿಲಿ ಕರ್ನಾಟಕದಲ್ಲೇ ಆಬ್ವಿಯಸ್ಲಿ ಸಾಕಷ್ಟು ಜನ ಹುಡುಗರು ಫಿದಾ ಅಂತೂ ಖಂಡಿತ ಆಗಿರ್ತಾರೆ, ಅದರಲ್ಲಿ ಹೇಳೋದೇ ಬೇಕಾಗಿಲ್ಲ. ಸೊ ಸಾಕಷ್ಟು ಪ್ರಪೋಸಲ್ಸು ಕೂಡ ಬಂದಿರಬಹುದು, ಯಾವ್ದಾದ್ರು ಫನ್ನಿ ಫನ್ನಿ ಪ್ರಪೋಸಸ್ಸು ಕೂಡ ಆಗಿರ್ಬೋದು. ಅನುಶ್ರೀ ಅವರು ಯಾವುದೋ ಸೀರಿಯಸ್ ಆಗಿ ತಗೊಳ್ದೇನೂ ಇರಬಹುದು ಅಥವಾ ತಗೊಂಡೂ ಇರಬಹುದು, ಗೊತ್ತಿಲ್ಲ ನಮಗೆ. ಸೊ ಅದನ್ನು ಹೇಳಿ. ಎರಡು ಫನ್ನಿ ಪ್ರಪೋಸಲ್, ಒಂದು ನಾನು ಫೇಮಸ್ ಆಗೋಕ್ಕಿಂತ ಮುಂಚೆ ಬಂದಿದ್ದು, ಅದು ಸ್ಕೂಲಲ್ಲಿ. ನನಗೆ ಸ್ಕೂಲಲ್ಲಿ ಒಂದು ಲವ್ ಲೆಟರ್, ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾರೆ, ಪವನ್ ಅನ್ಸುತ್ತೆ ನೋಡ್ತಾ ಇರ್ತಾರೆ ಇವತ್ತು ನಮ್ಮ ಜೀವನ ಹತ್ರನೇ ಇರೋದು. ಓಕೆನಾ, ಒಂದು ಲೆಟ್ರಲ್ಲಿ ಲವ್ ಲೆಟರ್ ಬಂದ್ಬಿಟ್ಟು ಒಂದು ಮಂತ್ ಚಾಕ್ಲೇಟ್ ಇಟ್ಟಿದ್ದೆ. ನಾನು ಲೆಟರ್ ಓದ್ಬಿಟ್ಟು ಇರು ಮಾಡ್ತೇನೆ ನಿಮ್ಮ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಲೆಟ್ರಲ್ಲಿ ಅದೇ ಐ ಲವ್ ಯು ಅನುಶ್ರೀ ಫ್ರಮ್ ದ ಡೀಪ್ ಆಫ್ ಮೈ ಹಾರ್ಟ್ ಅಂತ. ವಾಟ್ ಇಸ್ ದ ಡೀಪ್ ಆಫ್ ಮೈ ಹಾರ್ಟ್? ಫ್ರಮ್ ದ ಡೀಪ್ ಆಫ್ ಮೈ ಹಾರ್ಟ್ ಪ್ಲೀಸ್ ಆಕ್ಸೆಪ್ಟ್ ಮೀ ವಿತ್ ದ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಬರೆದಿದ್ರು. ಒಂದು ಮಂತ್ ಚಾಕ್ಲೇಟ್ ಇತ್ತು. ನಾನು ನೋಡ್ಬಿಟ್ಟು ಇರು ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಟೀಚರ್ಗೆ ತಗೊಂಡೋಗಿ ಮಂಚ್ ತಿನ್ಬಿಟ್ಟಿದ್ದೀನಿ ನಾನು. ಅದೇನಂತಂದ್ರೆ ಚಾಕ್ಲೇಟ್ ತಿಂದ್ರೆ ನಾನು ಆಕ್ಸೆಪ್ಟ್ ಮಾಡಿದೀನಿ ಅಂತ ಅರ್ಥ. ಯಾರು ಅಯ್ಯೋ ಮಂಚ್ ಚಾಕ್ಲೇಟ್ ತೆಗಿ ತಿನ್ನು ಟೀಚರ್ ಮಿಸ್ ನೋಡಿ ಅವ್ನು ನನಗೆ ಇದರ ಲೆಟರ್ ಕೊಟ್ಟಿದ್ದಾನೆ ಎಲ್ರು ಮಂಚ್ ಚಾಕ್ಲೇಟ್ ಎಲ್ಲಿ ಅನುಶ್ರೀ ಅಂತ ಮ್ಯಾಮ್ ಅಂದ್ರೆ ಮಂಚ್ ಚಾಕ್ಲೇಟ್ ಎಲ್ಲಿ ಅನುಶ್ರೀ ಅಂತ ತಿನ್ಬಿಟ್ಟೆ. ಹಿಂಗೆ ಮುದ್ದೆ ಮಾಡಿ ನನ್ನ ತಲೆ ಮೇಲೆ ನೋಡಿದ್ರು ತಿನ್ನೋ ತಿನ್ಬಿಟ್ಟು ನಂದ್ರೆ ತಂದು ಕೊಟ್ಟಿದ್ದೆ ಅಂತ. ವಾಟ್ ಇಸ್ ದಿಸ್ ಲೆಟರ್ ಸೇ? ಅವನ್ನ ಕರೆದ್ಬಿಟ್ಟು ಅವನಿಗೆಲ್ಲ ಬೈದ್ರು. ಅದಕ್ಕೆ ಅವನು ಎಷ್ಟು ಸಿಲ್ಲಿ ಆಗಿದ್ರು, ಹಾಗಾದ್ರೆ ಅವ್ರು ಯಾಕೆ ನನ್ನ ಚಾಕ್ಲೇಟ್ ತಿಂದ್ರು, ನನ್ನ ಚಾಕ್ಲೇಟ್ ನಂಗೆ ವಾಪಸ್ ಕೊಡೋಕೆ ಅಂತ. ನಾನು ಅಷ್ಟು ಖರ್ಚು ಮಾಡ್ಬಿಟ್ಟು ಚಾಕ್ಲೇಟ್, ಹೇ ಚಾಕ್ಲೇಟ್ ಎಲ್ಲ ವಾಪಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಅದೊಂದು ದೊಡ್ಡ ಲವ್ ಸ್ಟೋರಿ. ಆವಾಗಾದ್ರೆ ಈಗ ಆಫ್ ಲೇಟ್ಲಿ ನಮ್ಮ ವಾಹಿನಿಗೆ ಒಂದು ಪತ್ರ ಬಂದಿತ್ತು. ಇದನ್ನು ಮೊನ್ನೆ ಹೇಳಿದ್ದೆ ಯಾರಿಗೋ, ಪತ್ರದಲ್ಲಿ ಅರ್ಜುನ್ ಜನ್ಯ ಸರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇದು ಟು ಅರ್ಜುನ್ ಜನ್ಯ ಸರ್. ಏನಪ್ಪ ಅಂತಂದರೆ, ನನ್ನ ಮಗ MBA ಮಾಡಿ ಒಂದು ಒಳ್ಳೆ ವೃತ್ತಿಯಲ್ಲಿದ್ದಾನೆ, ಈ ಹೈಟು ಈ ವೈಟು ಚೆಸ್ಟು ಅದು ಇದು ಅಂತೆಲ್ಲ ಹಾಕ್ಬಿಟ್ಟು ಇವರಿಗೆ ಅನುಶ್ರೀ ಅವರನ್ನು ತಂದು ಕೊಡಬೇಕು ಅನ್ನೋ ಆಸೆ ನಮಗೆ ಬಹಳ ಇದೆ. ಅರ್ಜುನ್ ಜನ್ಯ ಸರ್, ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂದರೆ, ಈ ಪತ್ರವನ್ನು ದಯವಿಟ್ಟು ಅನುಶ್ರೀಗೆ ಕೊಟ್ಟು ಈ ಸಂಬಂಧವನ್ನು ಒಪ್ಪಿಸಿ ಅಂತ ಹೇಳ್ಬಿಟ್ಟು ಅರ್ಜುನ್ ಜನ್ಯ ಸರ್ಗೆ ಪತ್ರವನ್ನು ಬರೆದಿದ್ದಾರೆ. ಇದನ್ನು ನಮ್ಮ ಚಾನೆಲ್ ಅವರು ತಂದು ಬೇರೆ ಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಸರ್ ಹೇಳಿ ಮೇಡಮ್ ಅವರೇ ಏನ್ ಮಾಡ್ಬೇಕಂತಿದೆ, ಅಮ್ಮ ಮಗನ ಬಗ್ಗೆ ಮದುವೆ ಪ್ರಪೋಸ್ ಮಾಡ್ತಾ ಇರೋದು, ಅದು ಫೇಕೋ ಏನೋ ಗೊತ್ತಿಲ್ಲ ನಮ್ಗೆ. ಬಟ್ ಇದು ಬಂದಿದೆ ಲೆಟರ್, ಇದು ಒನ್ ಆಫ್ ದ ಮೋಸ್ಟ್ ಫನ್ನಿಯೆಸ್ಟ್ ಲವ್ ಲೆಟರ್ ಅಂಡ್ ಟು ಅರ್ಜುನ್ ಜನ್ಯ ಸರ್. ಸಹಜವಾಗಿ ಈ ತರದ ಆಸೆಗಳು ಇದ್ದೇ ಇರುತ್ತೆ. ಎಷ್ಟೋ ಜನ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ ನನ್ನ ಮಗನ ಮಗನಿಗೆ ಅನುಶ್ರೀಯನ್ನ ತಂದ್ಕೋಬೇಕು ಅಂತೇಳಿ. ಸೊ ಅಮ್ಮಂಗೂ ಕೂಡ ಸಾಕಷ್ಟು ಜನ ಬಹುಶಃ ಕೇಳಿರ್ತಾರೆ ಅಂತ ಅನ್ಸುತ್ತೆ. ಬಟ್ ಇನ್ನು ಅನುಶ್ರೀ ಅವರು ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತೇಳಿ. ಹೌದು, ಎನಿ ರೀಸನ್ಸ್? ಹೌದು, ಆಕ್ಚುಲಿ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು, ಎಲ್ಲ ನೋಡಿದ್ರೆ ರೀ ಅನುಶ್ರೀ ಅವ್ರಿಗಿಂತ ಅವ್ರ ಅಮ್ಮನಿಗಿಂತ ಮದುವೆ ಚಿಂತೆ ವಾಹಿನಿ ಅವ್ರಿಗೆ ಜಾಸ್ತಿ ಅಂತ ಹೇಳ್ಬಿಟ್ಟು ಯಾವ್ದೊಂದು ಕಾರ್ಯಕ್ರಮದ ನಂತರ ನನ್ಗೆ ಗೊತ್ತಿಲ್ಲ. ನನಗೆ ಅನ್ಸುತ್ತೆ ಈ ಪ್ರೀತಿ ಅಥವಾ ಈ ಮದುವೆ ಅಥವಾ ಈ ಮನೆ ಇದು ಮೂರೂ ಅದಕ್ಕೆ ಆದಂಥ ಒಂದು ಟೈಮಲ್ಲಿ ಒಲಿದಾಗಲೇ ಅದು ಆನ್ ಅ ಲಾಂಗ್ ರನ್ ಉಳಿಯುತ್ತೆ ಅನ್ನೋದು ನನ್ನ ನಂಬಿಕೆ. ಈಗ ಮದುವೆ ಆಗಬೇಕು ಅಂತ ನಾನೊಬ್ಬರನ್ನ ಪ್ರೀತಿ ಮಾಡಿ ಮದುವೆ ಆಗಿ
ನನಗೆ ನಾನು ಮೋಸ ಮಾಡ್ಕೊಂಡಾಗತ್ತೆ, ಅವ್ರಿಗೂ ಮೋಸ ಮಾಡ್ಕೊಂಡಾಗತ್ತೆ. ಸೊ ಒಬ್ರಿಗೊಬ್ರು ಚೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಮದುವೆ ಆಗೋದು ಯಾವಾಗ, ಓಕೆ ನನಗೊಬ್ರು ಜೊತೆ ಬೇಕು, ನನಗೊಬ್ರು ಸಂಗಾತಿ ಬೇಕು ಅಂತ ಹೇಳಿದಾಗ. ನನಗಿನ್ನೂ ನೆನಪಿದೆ, ಅರುಣ್ ಅಣ್ಣ ಒಂದು ವರ್ಷದ ಬರ್ತ್ಡೇ ದಿವಸ ನನಗೆ ವಿಶ್ ಮಾಡಿದಾಗ, ಮಗಳೆ ಬೇಗ ನಿನಗೊಂದು ಒಳ್ಳೆ ಹುಡುಗ ಸಿಕ್ಕಿ ಒಳ್ಳೆ ಮದುವೆ ಆಗಿ ಚೆನ್ನಾಗಿರಬೇಕು ಅಂತ ಹೇಳಿ. ಅರುಣ ನೀವು ಹಿಂಗೆ ವಿಶ್ ಮಾಡ್ತಿರಲ್ಲ ಅಂತಂದರೆ, ಇಲ್ಲ ಆ್ಯಕ್ಚುಲಿ ನಿನಗೇನು ಗೊತ್ತಾ, ನಿಂಗೆ ಯಾರೋ ಒಬ್ಬ ಗಂಡನೋ ಅಥವಾ ಬಾಯ್ ಫ್ರೆಂಡೋ ಅಥವಾ ಲವರ್ ಸಿಗಬಾರ್ದು, ನಿನಗೊಬ್ಬ ಒಳ್ಳೆ ಗೆಳೆಯ ಸಿಗಬೇಕು ಅಂತ ಹೇಳಿದ್ರು. ಇದು ನನ್ನ ಮನಸ್ಸಿನ ಮಾತು. ನನ್ನ ಜೀವನದ ಸಂಗಾತಿ ಆಗೋನು ನನ್ನ ಗೆಳೆಯ ಆಗಿರಬೇಕು. ನಾನು ತುಂಬ ಸಿಂಪಲ್ ಲಿವಿಂಗ್ ಗರ್ಲ್, ನನಗೆ ತುಂಬ ಆಡಂಬರಗಳು ಇಲ್ಲದೇ ಇರುವಂಥ ಹುಡುಗಿ. ಯಾಕಂದರೆ ನಾನು ಶೂಟಿಂಗ್ ಆದರೆ ನಾನು ಮನೇಲೇ ಇರ್ತೀನಿ, ಎನಿ ಟೈಮ್ ನಾನು ಮನೇಲೇ ಬಿದ್ದಿರ್ತೀನಿ. ನೀವು ರಾಜಾಜಿನಗರ್ ಬಂದರೆ ನಮ್ಮ ಮನೆಗೆ ಬಂದರೆ ಅನುಶ್ರೀ ಎನಿ ಟೈಮ್ ಇರ್ತಾರೆ. ಅಪಾರ್ಟ್ಮೆಂಟಲ್ಲಿ ಇರೋ ನೇಬರ್ಸೆಲ್ಲ ಅವ್ರ ಸಂಬಂಧಿಕರನ್ನೆಲ್ಲ ಕರ್ಕೊಂಬಂದಾಗ ನಾನು ಮನೇಲೇ ಇರ್ತೀನಿ, ಇವತ್ತು ಫ್ರೀನಾ ಅಂತ ಹೇಳ್ತಾರೆ, ನಾನು ಯಾವಾಗಲೂ ಫ್ರೀನೇ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಆ ರೀತಿ ಒಂದು ಸಿಂಪಲ್ ಲಿವಿಂಗ್ ಗರ್ಲ್. ನನ್ನ ಹುಡುಗನೂ ಅದೇ ರೀತಿ ಇರಬೇಕು, ನನ್ನ ಕೆಲಸವನ್ನು ಅವನು ಸಪೋರ್ಟ್ ಮಾಡಬೇಕು, ಜೊತೆಗೆ ನನ್ನನ್ನು ಬಿಲೀವ್ ಮಾಡಬೇಕು ಅನ್ನೋದು ಒಂದು ನನ್ನ ಒಂದು ಆಸೆ. ಆ ರೀತಿ ಹುಡುಗ ನನಗಿನ್ನೂ ಸಿಕ್ಕಿಲ್ಲ, ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ. ಏನಕ್ಕಂದರೆ ಬಹುಶಃ ಬೇರೆ ಏನೋ ಕಾದಿರುತ್ತೆ ಅಥವಾ ಇನ್ನೇನೋ ಒಳ್ಳೇದಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಪ್ರೀತಿ ಅನ್ನೋದು ಒಂದು ನಂಬಿಕೆ ಆಗುತ್ತೆ, ಅಲ್ಲಿ ಒಂದು ಬಾಳ ಸಂಗಾತಿ, ಒಂದು ಗೆಳೆಯ, ಒಂದು ಫ್ರೆಂಡ್ಶಿಪ್ ಇರಬೇಕು. ಸೊ ಆವಾಗಲೇ ಆ ಲವ್ ಆಗಬೇಕು, ಅದಾದ್ಮೇಲೆ ಮ್ಯಾರೇಜ್ ಆಗಬೇಕು, ಅದಾದ್ಮೇಲೆ ಮುಂದಿನ ಜೀವನ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಇವಾಗ ನೀವು ಹೇಳಿ, ಅದು ಸಿಗಲ್ಲ ಅಂದ್ಬಿಟ್ಟು ನಾನು ಆಗಲೇಬೇಕು ಮದುವೆ ಅಂತ ಯಾರನ್ನೂ ಹೋಗಿ ಮದುವೆ ಆಗೋದು ಬೆಟರ, ಅಥವಾ ನನ್ನ ಬಾಳ ಸಂಗಾತಿ ಒಬ್ಬ ಒಳ್ಳೆ ಗೆಳೆಯನಿಗೋಸ್ಕರ ಕಾಯೋದು ಬೆಟರ? ಸಹಜವಾಗಿ ನಮ್ಮ ವಾಹಿನಿಯನ್ನ ತುಂಬಾ ಜನ ನೋಡ್ತಾ ಇರ್ತಾರೆ, ಪೇರೆಂಟ್ಸ್ ಕೂಡ ನೋಡ್ತಾ ಇರ್ತಾರೆ. ಯಾವ ತರದ ಹುಡುಗ ಇಷ್ಟ ಆಗ್ತಾನೆ, ಏನ್ ಮಾಡ್ತಿರ್ಬೇಕು, ಆತ ಏನೋ ಒಂದ್ ಕಲ್ಪನೆ ಇರುತ್ತೆ. ತುಂಬಾ ಡಾರ್ಕು ಇರಬಾರ್ದು ಅಥವಾ ಬೆಳ್ಳಗೂ ಇರಬಾರ್ದು, ತುಂಬಾ ಡಾರ್ಕು ಇರಬಾರ್ದು. ನಾನು ಅಷ್ಟಿಲ್ವಲ್ಲ ಕಲರ್, ಅದಕ್ಕೆ ಈ ಕಲರ್ ಬೆಳ್ಳಗಿಲ್ಲ ಅಂತ ಹೇಳಿದ್ರೆ ಬಿಡಿ, ಎಷ್ಟು ಟಚ್ ಅಪ್ ಮಾಡ್ಕೊಂಡೆ ಸರ್ ನಾನೀಗ. ಅದೊಂದು. ಇನ್ನೊಂದೇನಂದ್ರೆ ಅವನಿಗೆ ಸ್ವಲ್ಪ ಹಾಡಕ್ಕೆ ಮತ್ತೆ ಸ್ವಲ್ಪ ಡಾನ್ಸ್ ಮಾಡಕ್ ಬರ್ಬೇಕು. ಹಾಡಕ್ಕೂ ಬರ್ಬೇಕು, ಇದೇನ್ರಿ ಇದು? ಇನ್ ಸಿಂಗಿಂಗ್ ಕಾಂಪಿಟೇಷನ್ ಇಲ್ಲ ಡಿ ಕೆ ಡಿಗೆ ಏನಾದ್ರು ಹಾಕ್ಬೇಕು ಅಂತ ಹೇಳಿ. ಸರಿಗಮಪ್ಪ, ಡಿ ಕೆ ಡಿ ಎರಡು ಮಿಕ್ಸ್ಚರ್, ಎರಡು ಮಿಕ್ಸ್ಚರ್, ಎರಡು ಮಿಕ್ಸ್ಚರ್ ಇರಬೇಕು. ಡಾನ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್, ಡಾನ್ಸ್ ಚೆನ್ನಾಗಿ ಮಾಡಕ್ ಬರ್ಬೇಕು, ಬಿಕಾಸ್ ನಂಗೆ ತುಂಬಾ ಇಷ್ಟ ಡಾನ್ಸ್. ಯಾವ ಫಾರ್ಮ್ ಇರಬೇಕು? ಎನಿ ಫಾರ್ಮ್, ಎನಿ ಫಾರ್ಮ್ ಹಾಕಿದ್ರೆ ಡಾನ್ಸ್ ಮಾಡ್ಬೇಕು. ಲೈಕ್ ಸ್ಯಾಟರ್ಡೇ ಸಂಡೇ ನಾವೊಂದು ಔಟಿಂಗ್ ಹೋದ್ರೆ ಅಥವಾ ಎಲ್ಲಾದ್ರೂ ಹೋದ್ರೆ ಇಷ್ಟು ಡಾನ್ಸ್ ವಿತ್ ಮೀ, ನಂಗೆ ಡಾನ್ಸ್ ಅಂದ್ರೆ ಬಹಳ ಇಷ್ಟ ನನಗೆ. ಓಕೆನಾ? ಡಾನ್ಸ್ ವಿತ್ ಮೀ ಅಂದ್ರೆ ಸದ್ಯ ನಾನೇನ್ ಅನ್ಕೊಂಡೆ, ಕುಣಿಯ ಚಾನ್ಸಸ್ ಇದೆ, ಚಾನ್ಸಸ್ ಇದೆ, ಯಾಕೆ ತುಂಬಾ ಸ್ಟ್ರೆಸ್ ಆಗಿ ಬಂದ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಮ್ಮ ಡಾನ್ಸ್ ಮಾಡಮ್ಮ, ಹಾಡ್ ಹೇಳಮ್ಮ, ಇವತ್ತು ತುಂಬಾ ಬೇಜಾರಾಗ್ತಿದೆ, ಹಾಡ್ ಹೇಳಮ್ಮ, ಡಾನ್ಸ್ ಮಾಡ್ ಮಲಗಿಸ್ಬೇಕು, ಸ್ವಲ್ಪ ಹಾಡಾಡ್ಬೇಕು. ಕೆಟ್ಟ ವಾಯ್ಸ್ ಅಲ್ಲಿ ಹಾಡಿದ್ರೆ ನಂಗೆ ಏನು ಬೇಜಾರಲ್ಲ, ಹಾಡ್ ಹಾಡ್ಬೇಕು ಅಷ್ಟೇ. ಆದ್ರೆ ಡಾನ್ಸ್ ತುಂಬಾ ಇಂಪಾರ್ಟೆಂಟ್, ಅವ್ನು ಚೆನ್ನಾಗಿ ಡಾನ್ಸ್ ಮಾಡ್ಬೇಕು. ಆಮೇಲೆ ನಾನು ಹೇಳಿದಕ್ಕೆಲ್ಲ ತಲೆ ಬಾಗಿ ಹೂ ಹೂ ಅಂತ ಅನ್ಬಾರ್ದು. ಇದು ಮೊದಲನೇ ಕ್ವಾಲಿಟಿ ಇದೆ, ಆಕ್ಚುಲಿ ಮೊದಲೇ ಕ್ವಾಲಿಟಿ. ನಾ ಹೇಳಿದಕ್ಕೆಲ್ಲ ಯಾಕಂದ್ರೆ ತುಂಬಾ ಲೂಸ್ ಲೂಸ್ ತರ ಮಾತಾಡ್ತಿರ್ತೀನಿ ನಾನು, ಅದಕ್ಕೆಲ್ಲ ಹೂ ಅಂತ ಹೇಳಿದ್ರೆ ಹೇ ಯಾರೋ ನೀನು ಹೋಗ ಅಂತ ಹೇಳ್ಬಿಟ್ಟು ಕಳ್ಸಿಬಿಡ್ತೀನಿ ಅಷ್ಟೇ. ಆಮೇಲೆ ಹೈಟ್ ಬಗ್ಗೆ, ಹೈಟ್ ಪ್ರಿಫರೆನ್ಸ್ ಆ ಥರಲ್ಲ ಏನಿಲ್ಲ, ಇದು ತುಂಬಾ ಮೇನ್ ಕ್ವಾಲಿಟಿ ಇವ್ರು ಹೇಳ್ದಂಗೆ. ನಾನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಬಾರ್ದು, ನಾನು ಯಾವ್ದಾದ್ರು ಹೇಳಿದ್ರೆ ಅವ್ನು ಉಲ್ಟ ಇನ್ನೊಂದು ಹೇಳ್ಬೇಕು ಹಿಂಗೆ ಅಂತ. ಸೊ ನನ್ಗೆ ಆ ಸಣ್ಣ ಸಣ್ಣ ಜಗಳ ಅದೆಲ್ಲ ಇರಬೇಕು ನನಗೆ. ನಾನು ತುಂಬ ಅಡ್ಜಸ್ಟ್ ಆಗಿ ತುಂಬ ಲವ್ ಇಡವಿ ಆದರೆ ನಾನು ಬೋರ್ ಆಗ್ಬಿಡ್ತೀನಿ ನಾನು, ಏನಪ್ಪ ಇವನು ಅಂತ. ಸೊ ಅದು ನನಗೆ ಇಷ್ಟ ಅಲ್ಲ, ಸ್ವಲ್ಪ ಮಸಾಲ ಇರಬೇಕು. ನಾನು ಹೇಳಿದಕ್ಕೆಲ್ಲ ಹೂ ಅನ್ಬಾರ್ದು, ಸ್ವಲ್ಪ ರೆಬೆಲ್ ಇರಬೇಕು, ಸ್ವಲ್ಪ ನನ್ನ ಕಂಟ್ರೋಲ್ ಮಾಡಬೇಕು, ನನಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನನಗೆ ಅದು ತುಂಬ ಇಷ್ಟ. ಐ ಲೈಕ್ ಟು ಬಿ ಇನ್ ಕಂಟ್ರೋಲ್ ಬೈ ಅದರ್ಸ್. ಲೈಕ್ ಅವಾಗ ಅನ್ಸ್ಬೋದು ಏ ನೀನೆಲ್ಲ ನಂಗೆ ಕಂಟ್ರೋಲ್ ಮಾಡ್ತೀನಿ, ಬಟ್ ನನಗೆ ಅದೇ ಇಷ್ಟ. ಸೊ ನಾನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಆ ಥರ ಹುಡುಗ ಇಷ್ಟ. ಅಡುಗೆ ಮಾಡಬೇಕಾ? ಇಲ್ಲ, ಇಲ್ಲ, ಎರಡು ಮೂರು ಐಟಮ್ ಮಾಡ್ತೀನಿ, ಅವ್ನು ಅದನ್ನ ತಿನ್ಬೇಕಷ್ಟೇ. ಎರಡು ಮೂರು ಐಟಮ್ ಅಲ್ಲಿ ಒಂದು ಮ್ಯಾಗಿ ಇರುತ್ತೆ, ನೂಡಲ್ಸ್ ಇರುತ್ತೆ ಅಥವಾ ಒಂದು ಉಪ್ಪಿಟ್ಟು ಇರುತ್ತೆ. ನೂಡಲ್ಸ್ ಇದ್ದೇ ಇರುತ್ತೆ, ಅದು ಅದ್ರ ನೂಡಲ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅದು ನೂಡಲ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ಹೌದು, ಆಮೇಲೆ ಎಗ್ ಸ್ಯಾಂಡ್ವಿಚ್, ಆಮ್ಲೆಟ್ ಅವೆಲ್ಲ ಇದ್ದೇ ಇರುತ್ತೆ. ಚಿಕನ್ ಮತ್ತೆ ಫಿಶ್ ಎಲ್ಲ ಮಾಡ್ತೀನಿ, ನಾನ್ ವೆಜ್ ತಿನ್ಬೇಕು ಅವನು, ಅದೇನು ಮಾಡೋಕ್ಕಾಗಲ್ಲ. ಸೊ ನಾನ್ ವೆಜಿಟೇರಿಯನ್ ಆಗೇ ಇರಬೇಕು, ಯಾಕಂದ್ರೆ ನಾನು ನಾನ್ ವೆಜ್ ಮಾತ್ರ ಮಾಡೋದು, ವೆಜ್ ಅಲ್ಲಿ ನನ್ಗೆ ಏನು ಬರಲ್ಲ. ಏನಿಲ್ಲ, ನಾನ್ ವೆಜ್ ಮಸಾಲ ಹೆಂಗಿರತ್ತೆ? ಹ್ಮ್ ಬೇಡ, ಶುಭೋದಯ ಕರ್ನಾಟಕ.
ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಿರಬೇಕು ಅದೆಲ್ಲ ಏನು ಏನು ಇಲ್ಲ, ಅವನಿಗೆ ದುಡಿಯೋ ಛಲ ಇರ್ಬೇಕಷ್ಟೇ. ದುಡಿಯೋನ್ಗೆ ಒಂದು ಛಲ ಇದ್ರೆ ಅವನ್ ಇವತ್ತಲ್ಲ 10 ವರ್ಷ ಆದ್ಮೇಲೂ ಕೋಟ್ಯಾಧಿಪತಿ ಆಗ್ತಾನೆ. ಛಲನೇ ಇಲ್ಲ ಅಂತ ಅಂದ್ರೆ ಅವ್ನ್ 100% ಯಾವತ್ತೂ ಹಣ ಸಂಪಾದಿಸೋದಕ್ಕೆ ಆಗೋದೇ ಇಲ್ಲ. ನಾನ್ ಜೀರೋ ಇಂದ ಬಂದೆ, ನನ್ಗೇನು ಪ್ರಾಬ್ಲಮ್ ಇಲ್ಲ, ಅದೆಲ್ಲ ನಾನ್ ತಲೆಲೇ ಇಟ್ಕೊಳ್ಳೋದಿಲ್ಲ. ಛಲ ಇರ್ಬೇಕು, ಏನಾದ್ರೂ ಸಾಧಿಸ್ಬೇಕು, ನಾನ್ ಈ ಗುರಿ ಮುಟ್ಬೇಕು ಅನ್ನೋ ಛಲ ಇದ್ರೆ ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ಹಿಮ್. ಸೊ ಇಂಥ ಪ್ರೊಫೆಷನ್ ಅಲ್ಲಿ ಇರಬೇಕು ಅನ್ನೋದೇನಾದ್ರೂ ಏನಿಲ್ಲಪ್ಪ, ಎನಿ ಪ್ರೊಫೆಷನ್ ಏನ್ ಎನಿ ಪ್ರೊಫೆಷನ್ ಇಸ್ ಓಕೆ, ಬಟ್ ಡಾನ್ಸ್ ಎತ್ತರದಲ್ಲಿ ಇರಬೇಕು ಆ ತರದ ಏನಾದ್ರೂ ಎತ್ತರದಲ್ಲಿ ಇರಬೇಕು ಆ ತರದ ಪ್ರೊಫೆಷನ್. ನಾನಂತೂ ಹೋಗಕ್ ಆಗ್ಲಿಲ್ಲ, ಹಾರಕ್ ಆಗ್ಲಿಲ್ಲ, ಅಲ್ಲ ನಾನಂತೂ ಹಾರಕ್ ಆಗ್ಲಿಲ್ಲ ಏರ್ ಹೋಸ್ಟೆಸ್, ಅಟ್ ಲೀಸ್ಟ್ ಒಂದು ಪೈಲಟ್ ಆದ್ರೂ ಸಿಕ್ಕಿದ್ರೆ ಅಂತ. ಅಯ್ಯ ಪೈಲಟ್ ಎಲ್ಲ ತುಂಬಾ ಓವರ್ ಆಗ್ಬಿಡ್ತಾರೆ ನಮಗೆ, ಅವ್ರ ಮನೇಲೆ ಇರೋದಿಲ್ಲ, ಯಾವಾಗ್ಲೂ ಗಾಳಿಲೇ ಇರ್ತಾರೆ, ಗಗನ ಸೆಕ್ಯೂರ್ ಸುತ್ತಮುತ್ತ ಹರಿದಾಡ್ತಿರ್ತಾರೆ, ಅವ್ರನ್ನೆಲ್ಲ ನಂಬಕ್ ಆಗಲ್ಲ. ನಾನು ನನ್ ಬಗ್ಗೆ ಅವನು ಪಾಸಿಟಿವ್ ಇರ್ಬೇಕು. ನಾನೊಂದು ಟಿಪಿಕಲ್ ಹುಡುಗಿ ತರ, ಆಕ್ಚುಲಿ ತುಂಬಾ ಜನ ಹುಡುಗರು ಐ ಬೆಟ್ ತುಂಬಾ ಜನ ಹುಡುಗರಿಗೆ ಈ ತರ ಹುಡುಗರು ಇಷ್ಟ ಆಗೋದು. ಓಕೆನಾ, ಎಲ್ಲರೂ ಹೇಳ್ತಾರೆ ಇಲ್ಲ ಇಲ್ಲ ನಮ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಹಾಗೆ ಹೇಗೆ ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಜನ ಹುಡುಗಿರ್ಗೆ ಆಕ್ಚುಲಿ ಈ ರೀತಿ ಇರೋದಕ್ಕೆ ಇಷ್ಟಪಡ್ತಾರೆ. ದೇ ಲೈಕ್ ಟು ಬಿ ಇನ್ ಕಂಟ್ರೋಲ್, ಲೈಕ್ ಒಬ್ರು ಕಂಟ್ರೋಲ್ ಮಾಡ್ಬೇಕು, ಸ್ವಲ್ಪ ಪೊಸೆಸಿವ್ ಇರ್ಬೇಕು, ಆಗ್ಲೇ ತಾನೇ ನಮಗೂ ಒಂದು ಖುಷಿ ಆಗುತ್ತೆ, ಅವಾಗ ಅವಾಗ ಆ ಲವ್ ಫ್ರೆಶ್ ಆಗಿ ಬರ್ತಾ ಇರುತ್ತೆ. ಏನು ನಾನು ತುಂಬಾ ನಂಬಿಕೆ ಇದ್ಬಿಟ್ಟು ಎಲ್ಲ ಕಡೆ ಕಳ್ಸಕ್ಕಾಗತ್ತಾ, ಇಲ್ಲ ಅದೆಲ್ಲ ಬೋರಿಂಗ್ ಆಗ್ಬಿಡುತ್ತೆ. ಸೂಪರ್ ಸೂಪರ್. ಸೊ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಇದೆಯಾ? ನಮ್ಮ ಅಮ್ಮನ ಎಕ್ಸ್ಪೆಕ್ಟೇಷನ್ ಆ ಥರ ಏನಿಲ್ಲ ಅನ್ಕೊತೀನಿ. ನಮ್ಮ ಅಮ್ಮ ಪಾಪ, ನಮ್ಮ ಅಮ್ಮಂಗೆ ಏನಾದ್ರೆ ನಾನೊಂದು ಮದುವೆ ಆಗ್ಬೇಕು, ಮದ್ವೆ ಅನ್ನೋದು. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದ್ದೀನಿ, ನೋಡಿಮ್ಮ ನನ್ ಹಿಂಗೆ ಮಾಡ್ತಾ ಇದ್ರೆ ನಾನು ಓಡೋಗ್ಬಿಡ್ತೀನಿ ಹಿಮಾಲಯ ಹಾಗೆ, ಯಾರನ್ನ ಕೇಳಿ ಮದ್ವೆ ಮಾಡಿಸ್ತೀರಾ ಅಂತ. ಆಮೇಲೆ ಅಮ್ಮ ಇವಾಗ 1 ವರ್ಷದಿಂದ ಐ ತಿಂಕ್ ಅವ್ರು ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ದೆ ನಾನು ಈ ತರ, ನನಗೆ ಅಂತ ಅವ್ನು ಒಲಿಬೇಕಮ್ಮ, ಅರ್ಜೆಂಟ್ ಯಾಕೆ ಮಾಡ್ಕೊಳ್ಳಿ ಅಂತ. ಸರಿ ಹೌದು ಅಲ್ಲ ಅಂತ ಹೇಳ್ಬಿಟ್ಟು, ಬಿಕಾಸ್ ಏನಂದ್ರೆ ತುಂಬಾ ಮ್ಯಾರೇಜಸ್ನ ನಾವು 2 ವರ್ಷ 4 ವರ್ಷ 6 ವರ್ಷ ಈ ರೀತಿ ಲಾಸ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ಎಷ್ಟೋ ನಮ್ಮ ಫ್ಯಾಮಿಲಿಯಲ್ಲೇನೆ ಹೆಸ್ರಿಗೆ ಮಾತ್ರ ಜೊತೆಗಿದ್ದು ಏನು ಸಂತೋಷ ಇಲ್ಲದೆ ಇರೋದನ್ನು ನೋಡಿದ್ದೀನಿ. ಅದಾಗಿರೋದು ಇಂಪಾರ್ಟೆಂಟ್ ಅಥವಾ ಚೆನ್ನಾಗಿರೋದು ಇಂಪಾರ್ಟೆಂಟ್ ಅನ್ನೋದು ನನ್ನ ಅನಿಸಿಕೆ. ಸೊ ವೆಯ್ಟ್ ಮಾಡ, ಒಳ್ಳೆ ಹುಡುಗ ಬಂದೇ ಬಿಡ್ತಾರೆ. ಸೊ ಅನುಶ್ರೀ, ಇಷ್ಟು ಸಿಂಪಲ್ ಲಿವಿಂಗ್ ಇರೋರು ಮ್ಯಾರೇಜ್ ಬಗ್ಗೆ ಇನ್ನೇನು ಎಕ್ಸ್ಪೆಕ್ಟೇಷನ್ ಇದೆ? ತುಂಬಾ ಅದ್ದೂರಿಯಾಗಿ ಮದುವೆ ಇಲ್ಲ, ನಾನು ಡೆಡ್ ಅಗೇನ್ಸ್ಟು. ನಾನು ನನ್ನ ಫ್ರೆಂಡ್ಸ್ಗೂ ಟಾರ್ಚರ್ ಮಾಡ್ತೀನಿ, ಮದುವೆ ಆಗ್ಬಿಡಿ, ಗ್ರ್ಯಾಂಡಾಗಿ ಮದುವೆ ಆಗ್ಬಿಡಿ, ಖರ್ಚು ಮಾಡಬೇಡಿ ಅಂತ. ಅವ್ ನಮ್ಮ ಅಮ್ಮ ಎಲ್ಲ, ಏಯ್ ಅವ್ರ ದುಡ್ಡು ಅವ್ರ ಮದುವೆ, ನೀನ್ ಯಾಕೆ ಅವ್ರಿಗೆ ಹೇಳ್ತಾ ಇದ್ದೆ ಜಾಸ್ತಿ ಖರ್ಚು ಮಾಡಬೇಡಿ. ಎಂಥ ವೇಸ್ಟ್ ಆಫ್ ಮನಿ. ನಾನು ಎಷ್ಟೋ ದೊಡ್ಡ ದೊಡ್ಡ ಮದುವೆಗಳನ್ನ ಕಾರ್ಯಕ್ರಮಗಳನ್ನ ನಾನು ಹೋಸ್ಟ್ ಮಾಡ್ತೀನಿ, ನಾನು ನೋಡ್ತಾ ಇರ್ತೀನಿ ಲೈಕ್ ಕೋಟ್ಯಾಂತರ ರೂಪಾಯಿ ಬಟ್ಟೆಗಳು ಹಾಕೊಂಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಬರೀ ಲಕ್ಷಗಟ್ಟಲೆ ಆ ಹೂವಿನ ಡೆಕೋರೇಷನ್ ಖರ್ಚು ಮಾಡಿರ್ತಾರೆ. ಆ ಹೂವು ಅರ್ಧದಿಂದಲ್ಲಿ ಬಾಡೋಗ್ಬಿಡುತ್ತೆ, ಲಕ್ಷಾಂತರ ರೂಪಾಯಿ ದುಡ್ಡು ನಿಮಗೆ ಇಟ್ಸ್ ಬಾಡೋದಂಗೆ ಅರ್ಥ. ಓಕೆನಾ, ಸೊ ಅದ್ರ ಬದಲು ಸಿಂಪಲ್ ಆಗಿ ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗಿ ನಂಗೆ ತುಂಬ ಇಷ್ಟ ಆ ಥರ. ನಾನು ಎಷ್ಟೋ ಜನ ಕೇಳಿದ್ದೀನಿ, ನಾನು ಬಂದು ಸೈನ್ ಆಗ್ತೀನಿ ರಿಜಿಸ್ಟರ್ ಮ್ಯಾರೇಜ್ ಹಾಕಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಅಂತ. ಏನು ಮಾಡಿದೆ, ಎಲ್ರಿಗೂ ಆಡಂಬರದ ಜೀವನನೇ ಇಷ್ಟ. ಬಟ್ ಆಫ್ಲಿ ಮೊನ್ನೆ ನಾನು ಬಹಳ ಆತ್ಮೀಯ ಗೆಳತಿಗೆ ಮದುವೆ ಆಯಿತು, ಅವ್ರ ಊರಿಗೆ ಹೋಗಿ ಮಠದಲ್ಲಿ ಆರಾಮಾಗಿ ಮದುವೆ ಆದರೆ ನಂಗೆ ಭಾಳ ಖುಷಿ. ವೆರಿ ಬೆಸ್ಟ್ ಫ್ರೆಂಡ್ ಅವ್ರು, ಸ್ನೇಹ ಅಂತೇಳಿ, ಅವ್ರು ಸಿಂಪಲ್ ಆಗಿ ಮಠದಲ್ಲಿ ಮದುವೆ ಆದರು. ಇಲ್ಲಿನ ಗೆಸ್ಟ್ಗಳಿಗೆ ಅಂತ ಹೇಳಿ ಮಾತ್ರ ಒಂದು ರಿಸೆಪ್ಷನನ್ನು ಮಾಡಿದ್ರು. ನಾನು ಐ ತಿಂಕ್ ಡಬಲ್ ಖರ್ಚು ಯಾಕೆ ಸಿಂಗಲ್ ಮಾಡಿ ಅಂತ ಹೇಳಿ, ನನಗೆ ಅದ್ಧೂರಿತನೂ ಇಷ್ಟ ಆಗೋದಿಲ್ಲ, ಐ ಡೋಂಟ್ ಲೈಕ್ ಇಟ್. ಸೊ 250 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದಂಥದ್ದು ನಿಮ್ಮ ಜರ್ನಿ ಬೆಂಗಳೂರಿಗೆ ಬಂದಾಗ, ಬಹುಶಃ ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಕಮ್ಮಿನೇ ಇದ್ದಿರಬಹುದೇನೋ ಮೊದಲ ಒಂದು ಸಂಬಳ. ಅದಾದ ಮೇಲೆ ನೀವು ಬೆಂಗಳೂರಿನಲ್ಲೇ ಕೂಡ ಒಂದು ಮನೆ ಮಾಡಿ, ಸೊ ನನ್ನದೇ ಆದಂತಹ ಒಂದು ಅಸ್ತಿತ್ವವನ್ನು ಕಂಡುಕೊಂಡು ಅಮ್ಮನನ್ನು ಕೂಡ ಕರ್ಕೊಂಡು ಬಂದು ಜೊತೆಲೇ ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರುವಂಥದ್ದು, ಎಲ್ಲೋ ಒಂದು ಹಂತದಲ್ಲಿ ನಿಮ್ಮನ್ನು ನೀವು ನೋಡಿದಾಗ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಸಹಜವಾಗಿ ನಿಮ್ಮನ್ನು ಬೇರೆಯವ್ರು ನೋಡಿದಾಗ ಖಂಡಿತವಾಗ್ಲೂ ನಮಗಂತೂ ಪ್ರೌಡ್ ಫೀಲ್ ಆಗುತ್ತೆ. ಸೊ ನೀವೇ ಕನ್ನಡಿಯಲ್ಲಿ ಒಂದ್ಸತಿ ನಿಮ್ಮನ್ನು ನೋಡ್ಕೊಂಡಾಗ ಎಸ್ ಅನುಶ್ರೀ ಯು ಡಿಡ್ ಇಟ್ ಅನ್ನೋಂಥ ಒಂದು ಫೀಲ್ ಬರುತ್ತೆ, ಆ ಅನುಭವ ಮನೆ ಮಾಡಿದ್ದು, ಫೈನಾನ್ಷಿಯಲಿ ಒಂದು ಸ್ಟ್ರಾಂಗ್ ಆಗಿದ್ದು, ಅದು ಹೇಗೆ ಅನ್ನಿಸ್ತು, ಆ ಪೀರಿಯಡ್ ಹೇಗಿತ್ತು? ನನಗನ್ಸುತ್ತೆ ನಾನು ಎಲ್ರಿಗೂ ಹೇಳೋದಾದ್ರೆ ತಪ್ಪಿಲ್ಲ, ಒಂದೊಂದ್ಸಲಿ ನಮ್ಮ ಬೆನ್ನನ್ನು ನಾವು ತಟ್ಕೊಬೋದು, ಅದು ಅಹಮೋ ಅಲ್ಲ, ದುರಹಂಕಾರನೂ ಅಲ್ಲ, ಅಹಂಕಾರನೂ ಅಲ್ಲ, ನಮ್ಮನ್ನು ನಾವು ಬೂಸ್ಟ್ ಅಪ್ ಮಾಡ್ಕೊಳ್ತಾ ಇರಬೇಕು. ಇಟ್ಸ್ ಲೈಕ್ ನೀವೇ ಎನರ್ಜಿ ಪಿಲ್ಸ್ ಕೊಡ್ತಾ ಇರೋ ಥರ. ಸೊ ಅವಾಗವಾಗ ಸ್ವಲ್ಪ ನಾನು ಹಿಂಗೆ ನಿಂತು ಎದೆ ಒಪ್ಸಿ ಮೂಗ್ ನೇರ ಮಾಡಿ, ಹೌದು ನಾನು ನಮ್ಮ ಅಮ್ಮಂಗೆ ಒಂದು ಮನೆ ಮಾಡಿಕೊಟ್ಟಿದ್ದೀನಿ, ಸಣ್ಣದೋ ದೊಡ್ಡದೋ ಪುಟ್ಟದೋ ಏನೋ ಒಂದು ಮನೆ ಮಾಡಿದ್ದೀನಿ ನಾನು. ನನಗೆ ಅದೇ ಸಂತೋಷ, ಯಾಕಂದರೆ ಎಷ್ಟೇ ನಾವು ಜೀವನದಲ್ಲಿ ಬೆಳೆದ್ರು ಮುಂದುವರೆದ್ರು ಏನೇ ಮಾಡಿದ್ರು ಕೂಡ ನಮ್ಮದು ಅಂತ ಒಂದು ಸೂರ್ಯ ಇರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟು. ಮಿಕ್ಕಿದ್ದನ್ನು ನಾವು ಹೇಗೆ ಬೇಕಾದ್ರೂ ಆನ್ ಮಾಡ್ಬೋದು,
ಈ ನೆಲ ನಮ್ದು, ಈ ನೆಲದಲ್ಲಿ ನಾವಿದ್ದೀವಿ, ನಮ್ ತಲೆ ಮೇಲೆ ಇರೋ ಸೂರು ನಮ್ದು ಅನ್ನೋದು ಬಂದಾಗ ಅಟ್ಲೀಸ್ಟ್ ಯಾರೋ ಬಂದು ನನ್ನನ್ನ ಹೊರಗಡೆ ಹೋಗು ಅಂತ ಮನೆಯಲ್ಲೇ ಇದ್ದು ನಾವ್ ಏನೇ ತಿನ್ನೋಣ, ಬಹುಶಃ ಹಸ್ಕೊಂಡಿರೋಣ. ಹೌದು, ಆದ್ರೆ ಒಂದು ಮನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನನ್ ಕನ್ಸಿತ್ತು, ಅದನ್ನ ದೊಡ್ಡ ಮನೆ ಮಾಡ್ಕೊಡ್ತ ಸ್ವಲ್ಪ ಅಲ್ಲಿ ಬಂದ್ವಿ, ಮನೆ ಮಾಡಿದ್ವಿ. ಆ ಮನೆಯ ಪ್ರತಿಯೊಂದು ಗೋಡೆ ಅಥವಾ ಒಂದು ಒಂದ್ ಇಟ್ಟಿಗೆ, ಒಂದು ಕೆಳಗಡೆ ಟೈಲ್ಸ್, ಅದ್ ನೋಡಿದಾಗೆಲ್ಲ ನನಗ್ ನಾನು ಕಾಣಿಸ್ತಿರ್ತೀನಿ. ಎಲ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೌದು ಏನಿ ಯಾವಾಗ್ಲೂ ಮನೆ ಒಳಗಡೆನೆ ಅಂಟ್ಕೊಂಡಿರ್ತೀಯ ಅಂದ್ರೆ ದಿಸ್ ಇಸ್ ಮೀ, ಐ ಲವ್ ಮೈ ಹೌಸ್, ನಂಗೆ ತುಂಬಾ ಇಷ್ಟ ಅನ್ನೋದು ನನಗೆ ಇಷ್ಟ. ಬಹುಶಃ ನಾನು ಮನೆ ಕಟ್ಸೋದಕ್ಕೆ ಎಷ್ಟೋ ಅಭಿಮಾನಿಗಳು ಕೂಡ ಕಾರಣ ಆಗಿರ್ತಾರೆ. ಯಾಕಂದ್ರೆ ಇವಾಗ 4 ಜನ ನನ್ನ ಕಾರ್ಯಕ್ರಮ ನೋಡಿ ಅನುಶ್ರೀನ ಇನ್ನೂ ನೋಡ್ಬೇಕಂದಾಗ ನನಗೆ ಕೆಲಸ ಬರುತ್ತೆ. ಅವಾಗ ನಮ್ಮ ವಾಹಿನಿಯವರು ಅನುಶ್ರೀನ್ ಇಷ್ಟಪಡ್ತಾ ಇನ್ನೊಂದು ಕೆಲಸ ಕೊಡಿ, ಇನ್ನೊಂದು ಕೆಲಸ ಕೊಡಿ ಅಂತ ಹೇಳಿ ಆ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಎಷ್ಟು ಅಭಿಮಾನಿಗಳ ಆಶೀರ್ವಾದನೇ ಆ ಮನೆ ಆಗಿರೋದು ಅಂತ ನನ್ಗೆ ಅನ್ಸುತ್ತೆ. ಅವರೆಲ್ಲರೂ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ನನಗೆ ಅಂತ ಒಂದು ಮನೆ ಮಾಡಿಕೊಟ್ಟಿದ್ದಾರೆ, ಆ ಎಲ್ಲ ಮನೆಯವರು ಸೇರಿ ನನಗೊಂದು ಮನೆ ಕೊಟ್ಟಿದ್ದಾರೆ. ಲವ್ಲಿ ಲವ್ಲಿ. ಸೊ ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಇರ್ತೀನಿ, ಫ್ರೀ ಟೈಮೇ ಇರುತ್ತೆ ನನಗೆ ಅಂತ. ಸೊ ಮನೇಲಿ ಕುತ್ಕೊಂಡು ಅನುಶ್ರೀ ಏನು ಮಾಡ್ತಾರೆ? ಇವಾಗ ಒಂದು ಮುಂಚೆಲ್ಲ ಸ್ವಲ್ಪ ಲೇಜಿ, ಯಾವಾಗ ನೋಡಿದ್ರು ಟಿ ವಿ ನೋಡಿದ್ರೆ ಪಿಕ್ಚರ್ ನೋಡ್ತಿದ್ದೆ, ಕುತ್ಕೊಂಡು ಹರಟೆ ಹೊಡಿತಿದ್ದೆ, ಅದು ಮಾಡ್ತಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಒಂದು ಡಿಸಿಪ್ಲಿನ್ ನಾ ಮೇಂಟೈನ್ ಮಾಡಿಕೊಂಡು ವಾರದಲ್ಲಿ 3 ದಿನ ರನ್ನಿಂಗ್ ಟ್ರೈನಿಂಗ್ ಹೋಗ್ತಾ ಇದ್ದೆ ನಾನು. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ನಾನು ರನ್ ಮಾಡ್ತೀನಿ. ನಾನು ಸಾಂಕಿ ಟ್ಯಾಂಗ್, ಮಲ್ಲೇಶ್ವರಂ ಅಥವಾ ಮೇಕ್ರಿ ಸರ್ಕಲ್ ಇಲ್ಲೆಲ್ಲ ರನ್ ಮಾಡ್ತೀನಿ. 12 ಕಿಲೋಮೀಟರ್, 10 ಕಿಲೋಮೀಟರ್ ಆ ಥರ ಎಲ್ಲ ರನ್ ಮಾಡ್ತೀವಿ. 7:30 to 8:30 ಯೋಗ ಮಾಡ್ತೀನಿ ಪ್ರತಿದಿನ. ಅದು ಬಿಟ್ಟರೆ 10 ಗಂಟೆಯಿಂದ ಒಂದು 12 ಗಂಟೆವರೆಗೂ ಇವಾಗ ಬ್ಯಾಡ್ಮಿಂಟನ್ ಕಲಿತಾ ಇದ್ದೀನಿ. ಸೊ ಅಲ್ಲಿಗೆ ನಾನು 1/2 ದಿನ ಆಗೋಗುತ್ತೆ. ಇನ್ನರ್ಥ ದಿನ ಬಂದ್ಮೇಲೆ ಅಮ್ಮಂಗೆ ಸ್ವಲ್ಪ ಅಡುಗೆಯಲ್ಲಿ ಏನಾದರೂ ಹೆಲ್ಪ್ ಮಾಡೋದು, ಊಟ ಮಾಡೋದು, ಊಟ ಮಾಡಾದ್ಮೇಲೆ ಒಂಚೂರು ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದು. ಇಬ್ಬರು ಮಕ್ಕಳಿದ್ದಾರೆ ನಮ್ಮ ಮನೇಲಿ, ಒಂದ್ ನಾಯಿ ಮರಿ, ಒಂದ್ ಮೊಲ ಮರಿ. ಸೊ ಅವ್ರನ್ನ ನೋಡಿ ಅವ್ರ ಜೊತೆ ಆಟ ಆಡ್ಕೊಂಡು ಪುಸ್ತಕಗಳನ್ನ ಓದ್ತೀನಿ. ಒಂದು ಯಾವತ್ತಾದ್ರೂ ಬೇಜಾರಾದಾಗ, ತುಂಬ ಐ ಆಮ್ ನಾಟ್ ಅ ರಾವಿಡ್ ರೀಡರ್ ಆ ಥರ ಎಲ್ಲ ಏನಿಲ್ಲ, ಅಮ್ಮಂದು ಯಾವ್ದಾದ್ರು ಪುಸ್ತಕ ಏನಾದರೂ ಇದ್ರೆ. ನಂಗೆ ಸೀಕ್ರೆಟ್ ಅಂತ ಒಂದು ಪುಸ್ತಕ ಐತೆ, ದ ಸೀಕ್ರೆಟ್ ಅನ್ನೋ ಬುಕ್, ಅದು ನಂಗೆ ಭಾಳ ಇಷ್ಟ ನನಗೆ. ಸೊ ಆ ಬುಕ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಪ್ರಾಬ್ಲಿ ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಥಾಟ್ಸ್ ಬರೋದಕ್ಕೇ ಆ ಬುಕ್ ಬರೆದಿರೋದು. ಸೊ ನಾನು ಇನ್ಫ್ಯಾಕ್ಟ್ ಆ ಮನೆ ಮಾಡೋ ಒಂದು ಹಿಂದಿನ ಇನ್ಸಿಡೆಂಟ್ ಏನಂದರೆ, ಆ ಫಸ್ಟ್ ಪೇಜಲ್ಲಿ ನಾನು ಬರೆದಿದ್ದೆ ಈ ನನಗೆ ಅಂತ ಒಂದು ನಂದೇ ಆದಂಥ ಒಂದು ಮನೆ ಆಗಬೇಕು ಮುಂದಿನ ವರ್ಷ ಅಂತ ಹೇಳಿಬಿಟ್ಟು, ಐ ತಿಂಕ್ ಒಂದು 4 ಇಯರ್ಸ್ ಬ್ಯಾಕ್ ಏನೋ ಬರೆದಿದ್ದೆ. ಸೊ ಅದನ್ನು ಬರೆದ್ಬಿಟ್ಟು ಎವ್ರಿ ಡೇ ನಾನು ಆ ಬುಕ್ನ ಓದೋಕ್ಕಿಂತ ಮುಂಚೆ ಅದನ್ನ ನೋಡ್ತಿದ್ದೆ. ಬುಕ್ ಓದಾದ್ಮೇಲೆ ಆ ಪೇಜ್ನ ನೋಡ್ತಾ ಇದ್ದೆ ನಾನು ಮನೆ ಮಾಡೋ. ಸುಮ್ಮನೆ ನಾನೊಂದು ಮನೆ ಚಿತ್ರ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆ ಬೇಕು ಅಂತ ಹೇಳಿಬಿಟ್ಟು. ಸೊ ಆ ಒಂದು ವರ್ಷ ಆದಮೇಲೆ ನನಗೆ ಆ ಮನೆ ಸಿಕ್ತು ಕೂಡ, ಆ ಮನೆ ಮಾಡಿದೆ ಕೂಡ. ಅದ್ರ ಪ್ರಕಾರ ಏನಂದರೆ, ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಪ್ರತಿದಿನ ಯೋಚನೆ ಮಾಡ್ತಾ ಇದ್ದಾಗ ಆ ಕನಸಿಗೆ ಬಹಳ ಹತ್ತಿರವಾಗ್ತೀರಾ ಅನ್ನೋದು ಒಂದು ಥಾಟ್ ಅದು. ಸೊ ಆ ರೀತಿ ಆ ಪುಸ್ತಕವನ್ನು ಓದ್ತೀನಿ. ಯಾವತ್ತಾದರೂ ಆ ಇಬ್ಬರು ಮಕ್ಕಳ ಜೊತೆ ಆಟಾಡ್ತೀನಿ, ಅವ್ರನ್ನ ನೋಡ್ಕೊಳ್ಳೋದು ಅದು ಇದು, ಅಕ್ಕಪಕ್ಕದವ್ರ ಮನೆ ಇರ್ತಾರೆ, ವಾಕಿಂಗ್ ಹೋಗ್ತೀನಿ ಅಷ್ಟೇ. ಇಷ್ಟೇ ಆಗೋದು ನನ್ನ ಕೆಲಸ, ಇನ್ನೆಲ್ಲೂ ಹೋಗಲ್ಲ. ಪಿಕ್ಚರ್ ನೋಡೋಕ್ಕೆ ಇಷ್ಟಪಡ್ತೀನಿ, ಶಾಪಿಂಗ್ ಮಾಡೋದು ನನಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ, ನನಗೆ ಶಾಪಿಂಗ್ ಬರೋದು. ಶಾಪಿಂಗ್ ಮಾಡಕ್ ಬರಲ್ಲ ಅಂತ ಹೇಳೋ ಹುಡುಗಿಯರು ಇವತ್ತು ಸಿಗೋದೇ ಇಲ್ಲ. ನೀವು ಮನೇಲಿ ಮಾಡ್ತೀರಿ ಅನ್ಸುತ್ತೆ ಈ ತರದೆಲ್ಲ ಪ್ರಯೋಗಗಳನ್ನ ಏನಾದ್ರೂ ಮಾಡ್ತಾ ಇರ್ತೀರಾ? ಅಯ್ಯೋ ನೋಡಿಲ್ವಾ ನೀವು, ನಂದು ಒಂದು ದೋಸೆ ಫುಲ್ ವೈರಲ್ ವಿಡಿಯೋ, ಯಾವ್ದೋ ಇಂಟರ್ನೆಟ್ ಅಲ್ಲಿ ಹಾಕಿದ್ರಪ್ಪ ಬ್ರೆಡ್ ದೋಸೆ ಮಾಡೋದಂತ ಹೇಳಿ, ತುಂಬಾ ಈಸಿ ಆಗಿತ್ತು ಅಂತ ಹೇಳ್ಬಿಟ್ಟು ಮಾಡ್ದೆ ನಾನು. ಸುಮ್ಮನೆ ನಾನು ತಿನ್ಬೇಕು ತಾನೆ, ಅದನ್ನು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಎಲ್ಲ ಕಡೆ ಟ್ರೋಲ್ ಆದೆ ನಾನು. ಅದು ಫಸ್ಟ್ ದೋಸೆನೇ ಬರ್ತಾ ಇಲ್ಲ, ಎರಡನೇ ದೋಸೆನೇ ಬರ್ತಾ ಇಲ್ಲ, ಎಲ್ಲ ಕಿತ್ತು ಕಿತ್ತು ಹೋಗ್ತಾ ಇದೆ ಆ ದೋಸೆ. ಆಮೇಲೆ ಹೆಂಗೋ 5ನೇ ದೋಸೆ ಸ್ವಲ್ಪ ಕೊರಗಜ್ಜ ಅಂತ ಹೇಳ್ಬಿಟ್ಟು ನಮ್ಮೂರು ದೇವ್ರನ್ನ ನೆನೆಸ್ಕೊಂಡು ಹಾಕಿದೆ, ಅವಾಗ ಸ್ವಲ್ಪ ಚೆನ್ನಾಗಿ ಬಂತು ದೋಸೆ. ಸೊ ಈ ರೀತಿ ಪ್ರಯೋಗಗಳನ್ನ ಮಾಡಿ ಅದಾದ್ಮೇಲೆ ಒಂದು ಕಲ್ತಿದ್ದು ಏನಪ್ಪ ಅಂದರೆ, ಮಾಡು ನಿನಗೋಸ್ಕರ ಮಾಡು, ಎಲ್ರಿಗೂ ತೋರಿಸ್ಬೇಡ ಅದನ್ನ ಅಂತ ಹೇಳ್ಬಿಟ್ಟು. ಹೌದು, ಹೇಳ್ಕೊಡ್ಬಾರ್ದು, ಹೇಳ್ಕೊಡ್ಬಾರ್ದು. ಪಾಪ ಅವ್ರಿಗೆ ವಿಧಿ ಇಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನಾನು ಚೆನ್ನಾಗಿ ಮಾಡ್ತೀನಿ, ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ತಿಂತಾರೆ. ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಪ್ರಾನ್ಸ್ ಆ ಥರದೆಲ್ಲ ಚೆನ್ನಾಗಿ ಮಾಡ್ತೀನಿ. ಅದೆಲ್ಲ ಯಾವಾಗ ಕಲ್ತಿದ್ದು, ಯಾವಾಗ ಸ್ಟಾರ್ಟ್ ಮಾಡಿದ್ದು? ನೋಡಿ ಕಲಿ ಮಾಡಿ ನೋಡಿ, ಇನ್ನು ಅದೇ ನೋಡಿ ಕಲಿ, ನೋಡಿ ಕಲಿ ಮಾಡಿ ಕಲಿ ಅಷ್ಟೇ. ನಾನ್ ಸ್ವಂತವಾಗಿ ಇದುವರೆಗೂ ಏನು ಮಾಡಿಲ್ಲ ಎಕ್ಸ್ಪೀರಿಯನ್ಸ್. ಹಾ ಇದು ಚೆನ್ನಾಗಿದೆ, ನೋಟ್ ಮಾಡ್ಕೊ ಅಂತೇಳಿ. ಮೊನ್ನೆ ಅದು ಕ್ಯಾರೆಟ್ ಪರೋಟ ಮಾಡಿದೆ, ಅದು ಚೆನ್ನಾಗಿ ಬಂತು, ಆಫ್ಲೇಟ್ಲಿ ಚೆನ್ನಾಗಿ ಬರ್ತಾ ಇದೆ. ಲವ್ಲಿ ಲವ್ಲಿ. ಓಕೆ, ಆಂಕರಿಂಗ್ ಅಲ್ಲಿ ಅವಾಗಲೇ ನಾವು ಮಾತಾಡ್ತಾ ಇದ್ದ ಹಾಗೆ ಬೇರೆ ಬೇರೆ ಶೋಸ್ ಅನ್ನ ಮಾಡ್ತಾ ಹೋದ್ರಿ. ಚಿನ್ನದ ಬೇಟೆ ಅಂತದ ಶೋಗಳಾಗಿರ್ಬೋದು ಅಥವಾ ಡಾನ್ಸ್ ರಿಲೇಟೆಡ್ ಶೋಸು, ಸಿಂಗಿಂಗ್ ರಿಲೇಟೆಡ್ ಶೋಸು, ಕಾಮಿಡಿ ಅದ ಹೇಗೆ ಕಾಮಿಡಿಗೆ ಆಂಕರಿಂಗ್ ಸ್ಕಿಲ್ ಬಗ್ಗೆ ಮಾತಾಡ್ತಾ ಹೋದ್ರೆ
ಕಾಮಿಡಿಗೆ ಅದರದೇ ಆದಂತಹ ಒಂದು ಸ್ಕಿಲ್ ಬೇಕಾಗುತ್ತೆ, ಡಾನ್ಸ್ ಬಂದಾಗ ಅದಕ್ಕೆ ಬೇಕಾದಂತಹ ಒಂದು ಕೆಲವೊಂದು ಸ್ಕಿಲ್ಸ್ ಹೇಗೆ ಡಿಫರ್ ಆಗ್ತಾ ಹೋಗುತ್ತೆ? ನಾನು ಆಕ್ಚುಲಿ ಮೊದಲ ರಿಯಾಲಿಟಿ ಶೋ ಅಂತ ಬಂದರೆ ನಾನು ಮಾಡಿದ್ದು ಕಾಮಿಡಿ ಶೋನೇ. ಅಲ್ಲಿವರೆಗೂ ಸಣ್ಣ ಪುಟ್ಟ ಸಿನಿಮಾ ರಿಲೇಟೆಡ್ ಕಾರ್ಯಕ್ರಮಗಳು, ಲೈವ್ ಕಾರ್ಯಕ್ರಮ ಅದು ಮಾಡ್ತಿದ್ದೆ. ನನ್ನ ಮೊದಲ ರಿಯಾಲಿಟಿ ಶೋ, ಬಿಗ್ ಶೋ ಅಂತ ಬಂದರೆ ಅದು ಕಾಮಿಡಿ ಶೋನೇ. ಸೊ ಅದು ಆಲ್ ಅದೇನಂದರೆ ಬೇರೆ ಯಾರೋ ಮಾಡಬೇಕಾಗಿತ್ತು, ಒನ್ಸ್ ಅಗೇನ್ ಯಾರದೋ ಅನ್ನ ಬಂದು ನಮ್ಮ ತಟ್ಟೆಗೆ ಬಿದ್ದಂಗೆ. ಅದು ನಮ್ಮ ಅಕುಲ್ ಬಾಲಾಜಿ ಅವರಿಗೆ ಈ ಮೂಲಕ ನಾನು ಮತ್ತೆ ಥ್ಯಾಂಕ್ ಯು ಅಕುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕುಲ್ ಅವ್ರು ಸಜೆಸ್ಟ್ ಮಾಡಿದ್ರು, ಈ ಒಂದು ಹೊಸ ಹುಡುಗಿ ಉಳಿದಾಳೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪಟ್ಪಟ ಅಂತೇಳಿ ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಸಜೆಸ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಅಲ್ಲಿ ಹೋಗಿ ಆಡಿಷನ್ಸ್ ಎಲ್ಲ ಆಯಿತು. ಫಸ್ಟ್ ಎಪಿಸೋಡ್ ಶೂಟಿಂಗ್ ದಿವಸ ನಾನು ಆ ಜೋಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಎರ್ರ ಬಿರ್ರಿ ನಗ್ತದ ಅಂತ. ಇವ್ರು ಯಾರೋ ಅರ್ಚನಾ ಪುರನ್ ಸಿಂಗ್ ತರ, ನವಜೋತ್ ಸಿಂಗ್ ತರ. ಇನ್ಫ್ಯಾಕ್ಟ್ ಅವ್ರನ್ನ ನೋಡಿದ್ದೆ ನಾನು ಕಾಮಿಡಿ ಶೋಲಿ, ಇವ್ರು ಸುಮ್ ಸುಮ್ಮನೆ ನಗ್ತಾರಲ್ಲ, ನಗ್ತಾದ್ರೆ ಅಂದರೆ ಕ್ಯಾಮ್ರಾ ಆನ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಇದು ನನ್ನ ಕ್ಯಾಮ್ರಾ ಎದುರುಗಡೆ ಇರೋ ಕ್ಯಾಮ್ರಾ, ಅಲ್ಲಿ ರೆಡ್ ಲೈಟ್ ಬರುತ್ತೆ ನಮ್ದು, ಅವಾಗ ನಾವಿದೀವಿ ಅದ್ರಲ್ಲಿ ಹೋಗೋ ಟ್ಯಾಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ರೆಡ್ ಅಲ್ಲಿವರೆಗೂ ಸುಮ್ಮನೆ ಇರ್ತದೆ, ರೆಡ್ ಲೈಟ್ ಆದಷ್ಟು ನಗು ಶುರು ಮಾಡಿದೆ. ಅವ್ರ ಡೈರೆಕ್ಟ್ರು, ಅಮ್ಮ ಇಷ್ಟ ನಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಇದು ಅವ್ರು ಯಾವಾಗ ಹೇಳಿದ್ದು, ಒಂದು ವಾರ ಆದ್ಮೇಲೆ ಪಾಪ ಕರೆದ್ಬಿಟ್ಟು. ಅವ್ರು ಹೇಳ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ನಮ್ಮ ಇಡೀ ಟೀಮ್ ಒಂದು ದೊಡ್ಡ ಕೇಕ್ ಎಲ್ಲ ತೊಗೊಂಡ್ಬರ್ತಾ ಇದ್ದಾರೆ. ದಿಸ್ ಇಸ್ ಒನ್ ಆಫ್ ದ ನಂಬರ್ ಒನ್ ಶೋ ಈ ಟೈಮ್ ಬ್ಯಾಂಡ್, ಆವಾಗ ಕ್ರೈಮು ಅದು ಇದು ಬರ್ತಾ ಇದೆ ಅಂತ ಒಂದೊಂದು ಸಮಯ 10 ಗಂಟೆ ರಾತ್ರಿಗೆ ಬರ್ತಾ ಇತ್ತು ಆ ಶೋ. ಸೊ ದಿಸ್ ಈ ಟೈಮ್ ಬ್ಯಾಂಡ್ ಒನ್ ಆಫ್ ಹಿಟ್ ಶೋ, ತುಂಬ ರೇಟಿಂಗ್ಸ್ ಬಂದಿದೆ ಈ ಶೋಗೆ. ಆ್ಯಂಡ್ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಗೋಸ್ ಟು ದಿಸ್ ಆ್ಯಂಕರ್, ಬಿಕಾಸ್ ಅವ್ಳು ನಗದ ನೋಡೋದಕ್ಕೆ ಜನ ಕುತ್ಕೊಂಡು ನೋಡ್ತಾರಂತೆ, ನಮಗೆಲ್ಲ ರಿಯಾಕ್ಟರ್ ಬರ್ತಾ ಇದೆ ಅಂತೇಳ್ಬಿಟ್ಟು. ಹೋ ಡೈರೆಕ್ಟರ್ ಬಾಬು ಯಾಕಾದರೂ ಹೇಳೋದು, ಆದರೂ ಅವ್ಳಿಗೆ ಸಮಾಧಾನ ಆಗಿಲ್ಲ, ಆದರೂ ನಗದು ಸ್ವಲ್ಪ ಕಮ್ಮಿ ಮಾಡ್ತಾರೆ. ಸೊ ಕಾಮಿಡಿಗೆ ಬರೀ ನಗ್ತಾ ಇದ್ದೆ, ನಗ್ತಾ ಇದ್ದೆ, ನಗ್ತಾ ಇದ್ದೆ, ನಗ್ತಾ ಇದ್ದೆ. ತುಂಬ ಜೋವಿಯಲ್ ಆಗಿ ಆ ಜೋಕ್ನ ನಾನೇ ಇದು ಮೀರಿ ಯಾರು ಎಂಜಾಯ್ ಮಾಡೋದಿಲ್ವೇನೋ ಅನ್ನೋ ಲೆವೆಲ್ಗೆ ನಾನೇ ಎಂಜಾಯ್ ಮಾಡ್ತಾ ಇದ್ದೆ. ಸೊ ನೋಡೋರಿಗೆ ಈ ಹುಡುಗಿನೇ ಎಷ್ಟು ನಗ್ತಾಳ, ನಾವು ನಗ್ಬೋದಲ್ಲ ಅಂತೇಳ್ಬಿಟ್ಟು ಅವರು ನಗಕ್ಕೆ ಶುರು ಮಾಡಿದ್ರೇನು. ಸೊ ಕಾಮಿಡಿ ಆ ಥರ ಆಗಿಬಿಟ್ರೆ ಸಿಂಗಿಂಗ್ ಏನು ಮಾಡಿಬಿಟ್ವಿ ನಾವಂತಂದರೆ, ನನಗೆ ಸಿಂಗಿಂಗ್ ಬರೋದಿಲ್ಲ ಅನ್ನೋದನ್ನು ಆ ಒಂದು ವಿಷಯನ ತಗೊಂಡ್ಬಿಟ್ಟು ಹೇಗೆ ನನಗೆ ಸಿಂಗಿಂಗ್ ಹೇಳ್ಕೊಡ್ತಾರೆ, ಸಿಂಗಿಂಗಲ್ಲಿ ಹೆಂಗೆ ಟಾರ್ಚರ್ ಮಾಡ್ತಾರೆ ಅನ್ನೋ ಕಂಟೆಂಟನ್ನು ತೊಗೊಂಡ್ವಿ ನಾವು. ಆ್ಯಂಡ್ ಅಫ್ಕೋರ್ಸ್ ಅದರಲ್ಲಿ ಅರ್ಜುನ್ ಜನ್ಯ ಸರ್ ಕಂಟೆಂಟು ತುಂಬ ಜನಕ್ಕೆ ಇಷ್ಟ ಆದಂಥ ಒಂದು ಕಂಟೆಂಟು, ನಮ್ಮ ನನ್ನ ಹಾಗೂ ಅರ್ಜುನ್ ಜನ್ಯ ಸರ್ ತಮಾಷೆಗೆ ಮಾಡಿದಂಥ ಕಂಟೆಂಟು. ಸೊ ಸಿಂಗಿಂಗ್ ಶೋಗೆ ಅದಾಗೋಯ್ತು. ಡ್ಯಾನ್ಸಿಂಗ್ ಶೋ ಅಲ್ಲಿ ಏನಂದರೆ, ಡಾನ್ಸ್ ನನಗೆ ಇಷ್ಟ ಆಗಿದ್ದರಿಂದ ಸೊ ಡಾನ್ಸಿಂಗಲ್ಲಿ ನಾನು ತುಂಬ ಫ್ರೆಂಡ್ಲಿಯಾಗಿ ಆ್ಯಂಕರಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಲೈಕ್ ಬರುವಂಥ ಪಾರ್ಟಿಸಿಪೆಂಟ್ಸ್ ಎಲ್ಲರೂ, ಏ ಬ್ರೋ ಬಾ ಆ ಥರ ಎಲ್ಲ, ನಮ್ಮ ಡಾನ್ಸು ಅದು ಇದು ಅಂತ ಹೇಳ್ಕೊಂಡು ಡಾನ್ಸಲ್ಲಿ ತುಂಬ ಫ್ರೆಂಡ್ಲಿ ಆಗಿರೋದಕ್ಕೆ ಶುರು ಮಾಡಿದೆ. ಇನ್ಫ್ಯಾಕ್ಟ್ ಅಡುಗೆ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ದೆ ನಾನು. ಅಡುಗೆ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ಸುಳ್ಳು ಹೇಳೋದನ್ನು ಕಲಿತೆ ನಾನು. ಎಷ್ಟೋ ಸರಿ ಅಲ್ಲಿ ಚೆನ್ನಾಗೇ ಇರ್ತಿರ್ಲಿಲ್ಲ, ಆದರೂ ನಾನು ವಂಡರ್ಫುಲ್ ಆಗಿ ಮಾಡಿ. ಯಾವ್ದಾದ್ರು ಡಿಶ್ ನೆನಪಿದೆಯಾ ಬಹಳ ಹಾರಿಬಲ್ ಆಗಿದ್ದು? ಆ ರುಚಿ ಅಭಿರುಚಿ ಅಂತ ಕಾರ್ಯಕ್ರಮ ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಮಾಡುವಂಥ ಕಾರ್ಯಕ್ರಮ. ಯಾವುದೋ ಒಂದು ಜಿಲ್ಲೆಗೆ ಹೋಗಿದೆ, ಅವರೇನೋ ಸ್ವೀಟ್ ಮಾಡಿದರು, ಓಕೆನಾ, ಆ ನೂಲ್ 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 ಥರ ಏನೋ ಸ್ವೀಟು, ಅದನ್ನ ನಾನು ತಿನ್ನಬೇಕು. ಹಿಂಗೆ ತಿಂದಿದ್ದೀನಿ, ಅವ್ರ ಡೈರೆಕ್ಟರ್ ಪ್ರತಿಭಾ ಗುಡ್ ರಿಯಾಕ್ಷನ್, ಯಾ ಗಿವ್ ಮೋರ್ ಗಿವ್ ಮೋರ್ ಅಂತ ಹೇಳಿದ್ರೆ ನನ್ನ ಬಾಯ್ ಆ ಬೆಲ್ಲದ ಅಂಟು ನನ್ನ ಹಲ್ಲಿಗೆ ಅಂಟ್ಕೊಂಡ್ಬಿಟ್ಟಿದೆ ಎರಡು ಅಲ್ಲು. ಲಿಟ್ರಲಿ ನಂಗೆ ಈ ಕಡೆ ಬಾಯ್ ಓಪನ್ ಮಾಡೋಕೆ ಆಗ್ತಾ ಇಲ್ಲ ನನಗೆ. ಆಮೇಲೆ ಕಟ್ ಇಟ್ ಅಂತ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಲೈಕ್ ಸ್ಪೆಲ್ ಬೌಂಡ್ ಥರ ಆಗೋಯ್ತು ಇದಂದ್ರೆ, ಸ್ಪೆಲ್ ಬೌಂಡ್ ಮನೆ ಒಳಗೆ ನನ್ನ ಬಾಯಿ ಓಪನ್ ಅವನಷ್ಟು ಡಬ್ಬ ಥರ ಮಾಡಿದ್ದ ಅದನ್ನು. ಆಮೇಲೆ ಇನ್ನೆಲ್ಲೋ ತುಮಕೂರಲ್ಲಿ ಯಾವುದೋ ತುಂಬ ಫೇಮಸ್ ಅಂದ್ಬಿಟ್ಟು ಇಡ್ಲಿ ಅಲ್ಲೆಲ್ಲೋ ಹೋಗಿದ್ವಿ, ಚಟ್ನಿ ಬಾಯಿಗೆ ಹಾಕ್ಕೊಂಡೆ ನೋಡಿ, ಖಾರ ಎಲ್ಲ ಕಡೆ ಹೋಗಿತ್ತು. ನಾನು ಅಲ್ಟಿಮೇಟ್, ಇದ್ರ ಮೇಲೆ ನಾನು ಏನು ಮಾತಾಡಕ್ ಸಾಧ್ಯ ಇಲ್ಲ, ಇನ್ನೊಂದೆರಡು ಸಲ ತಿನ್ಬಿಡ್ತೀನಿ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ನನಗೆ, ಆನಂದ ಭಾಷ್ಪ. ಸೊ ಆ ಶೋ ಅಲ್ಲಿ ನಾನು ಸುಳ್ಳು ಹೇಳೋದನ್ನ ಕಲಿತೆ. ಸೊ ಇಡೀ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ತರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್. ಅಂಡ್ ಮಕ್ಕಳ ಜೊತೆ ಮಾಡಿದಂಥ ಕಾರ್ಯಕ್ರಮಗಳು ತುಂಬಾ ಖುಷಿ ಕೊಡೋದು ಅಂದ್ರೆ ಮಕ್ಕಳ ಜೊತೆಗಿನ ಕಾರ್ಯಕ್ರಮ ಅಲ್ಲ, ಅವರ ಒಂದು ಮುಗ್ಧತೆ, ಅವ್ರು ಮಾತಾಡುವಂತಹ ಒಂದು ರೀತಿನೇ, ಅವಕ್ಕೇನು ಅನ್ಕೊಳ್ಳಲ್ಲ, ಏನೇ ಇದ್ರು ಕೂಡ ಮನ್ಸ್ಪೇಚ್ ಹೇಳ್ಬಿಟ್ಟಿರ್ತಾರೆ. ಸೊ ಅವ್ರ ಜೊತೆ ಇನ್ಫ್ಯಾಕ್ಟ್ ಮಕ್ಕಳ ಕಾರ್ಯಕ್ರಮದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಅವ್ರ ಫ್ರೆಂಡ್ ಆಗ್ಬಿಡ್ತೀನಿ, ಲಿಟ್ರಲಿ ಬಡ್ಡಿ ಕ್ಲೋಸ್ ಫ್ರೆಂಡ್ ಆಗ್ಬಿಡ್ತೀನಿ. ನಾನು ಅವ್ರ ತರನೇ ತರಲೆ ತಮಾಷೆಗಳನ್ನ ಮಾಡ್ಕೊಂಡು ಬ್ರೇಕ್ ಅಲ್ಲಿ ಎಲ್ಲಾ ಪುಟಾಣಿಗಳು ನಮ್ಮ ಕ್ಯಾರವನ್ ಅಲ್ಲೇ ಇರ್ತಾರೆ, ಲಿಟ್ರಲಿ ನನ್ನ ಕ್ಯಾರವನ್ ಅಲ್ಲೇ ಇರ್ತಾರೆ. ಅಕ್ಕ 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 ಅಕ್ಕ
ಅನ್ಕೊಂಡು ಅವ್ರಿಗೆಲ್ಲ ತುಂಬಾ ಇವಾಗ ಒಂದು ಅಭಿನವಿಂದ ಹಿಡಿದು ಆದ್ಯಿಂದ ಹಿಡಿದು ಈಗ ಜ್ಞಾನೇಶ್ವರ್ಗುನು ಎಲ್ಲ ಮಕ್ಕಳಿಗೆ ನಾನು ತುಂಬಾ ಕ್ಲೋಸ್ ಫ್ರೆಂಡ್, ಅವ್ರ ಜೊತೆ ಅವ್ರ ತರನೇ ಮಾತಾಡ್ಕೊಂಡು ನಾನು ಏನಾದರೂ ಬೇಕು ಅಂದರೆ ಅಕ್ಕ ನಾನು ಇವತ್ತು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಬಟ್ ನೀನು ಒಂದು ಐಸ್ ಕ್ರೀಮ್ ಆರ್ಡರ್ ಮಾಡಬೇಕು, ಸೊ ಆ ಥರ ಲಂಚ್ಗಳನ್ನ ಕೇಳಿಕೊಂಡು ಅವ್ರ ಜೊತೆ ನಾನು ಅವ್ರ ಸ್ಟೈಲಲ್ಲೇ ಮಾತಾಡೋಕ್ಕೆ ಶುರು ಮಾಡ್ತೀನಿ, ಅವ್ರ ಲೆವೆಲಲ್ಲೇ ಮಾತಾಡೋಕ್ಕೆ ಶುರು ಮಾಡ್ತೀನಿ. ತುಂಬ ಹೈಯರ್ ಲೆವೆಲೆಲ್ಲ ಮಾತಾಡೋಕ್ಕೆ ಅವ್ರಿಗೆ ಬೋಧನೆ ಎಲ್ಲ ಮಾಡೋಕ್ಕೆಲ್ಲ ಹೋಗಲ್ಲ. ಕೆಲವು ಮಕ್ಕಳು ಇರ್ತಾರೆ, ಎರಡು ಥರ ಮಕ್ಕಳು ಇರ್ತಾರೆ. ಒಂದು ಮಕ್ಕಳು ತುಂಬ ಹೈಫೈ ಇರ್ತಾರೆ, ಅವರು ಬಾದಾಮು ಪಿಸ್ತಾ ಹಾಲು ಜ್ಯೂಸಿ ಅಂತದ್ದು ಮಾತ್ರ ಕುಡಿತಾರೆ. ಹಾಂ ಹೌದು, ಆ್ಯಪಲ್ ಆ ಥರ, ಹ್ಯಾಂಬರ್ಗರ್ ಆ ಥರ ಎಲ್ಲ. ಇನ್ನು ಕೆಲವು ಮಕ್ಕಳು ಇರ್ತಾರೆ, ಯಾರು ನಮ್ಮ ಜ್ಞಾನೇಶ ಅಂತವರೆಲ್ಲ, ಅಕ್ಕ ಒಂದು ಚಿಪ್ಸ್ ಪ್ಯಾಕೆಟ್ ಹೇಳ್ಬಿಡಕ್ಕ, ಅಕ್ಕ ಒಂದು ಎಲೆಕಾಯಿ ಹೇಳ್ಬಿಡಕ್ಕ. ಸೊ ಈ ಥರ ನನ್ನ ಸ್ವಲ್ಪ ಈ ಥರ ಮಕ್ಕಳ ಕಡೆ ಓಲೋ ಜಾಸ್ತಿ, ಯಾಕೆ ನಾವು ಅದೇ ತಿನ್ಕೊಂಡು ಬೆಳೆದಿದ್ದು. ನಮ್ಗೆ ಈ ಹ್ಯಾಂಬರ್ ನನಗೆ ಇದುವರೆಗೂ ಬರ್ಗರು ಪಿಜ್ಜಾ ತಿನ್ನಕ್ಕೆ ನನ್ಗೆ ಗೊತ್ತಾಗಲ್ಲ. ಬರ್ಗರ್ ಹಿಂಗೆ ಎರಡು ಇಟ್ಕೊಂಡು ತಿನ್ನಕ್ ಬರಲ್ಲ, ಎಲ್ಲ ಸೋರ್ತಾ ಇರತ್ತೆ ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ನಾನು ತಿನ್ನಕ್ ಹೋಗಲ್ಲ, ಯಾಕೆ ಸುಮ್ಮನೆ ಮರ್ಯಾದೆ ಕಳ್ಕೊಳ್ಳೋದು, ಸುಮ್ಮನೆ ಆರಾಮಾಗಿದ್ದು ಬರೋದನ್ನು ತಿನ್ಕೊಂಡು ದೋಸೆ ಗಿಸಿ ತಿನ್ಕೊಂಡು ಇರೋಣ ಅಂತೇಳಿ. ಸೊ ಈ ರೀತಿ ಮಕ್ಕಳು ನನಗೆ ಬಹಳ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ. ಎಲ್ಲ ನೇತಾಡ್ತಿರ್ತಾರೆ ನನ್ನ ಮಕ್ಕಳಲ್ಲಿ ಪಕ್ಕದಲ್ಲೆಲ್ಲ, ಅವ್ರ ಡೈರೆಕ್ಟ್ರು ಫ್ಲೋರ್ ಮ್ಯಾನೇಜರ್ದಲ್ಲಿ ಏಯ್ ಹೋಗ್ರು ಅಲ್ಲಿ ಸೋಫಾದಲ್ಲಿ ಕೂತ್ಕೊಳ್ರು, ಯಾರು ಇಲ್ಲ ಎಲ್ಲ ಇಲ್ಲೇ ಇದ್ದಾರೆ ಅಂದರೆ, ಇಲ್ಲ ನಾವು 10 ಮಿನಿಟ್ಸ್ ಆಗ್ಬಿಡ್ತೀವಿ ಅಕ್ಕನ ಜೊತೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಕೂತ್ಕೊಂಡಿರ್ತಾರೆ. ನಾನು ಅವ್ರ ಹತ್ರ ಸ್ಕೂಲಲ್ಲಿ ಹೆಂಗೆ ಮಾಡಿದ್ರಿ, ಏನು ತರಲೆ ಮಾಡಿದ್ರಿ, ಏಯ್ ನಿನ್ನ ಗರ್ಲ್ ಫ್ರೆಂಡ್ ಯಾರೋ, ನಿನ್ನ ಪಕ್ಕದಲ್ಲಿ ಯಾರೋ ಕೂತ್ಕೋತಾರೆ, ಇಂಥದ್ದೇ ಕೇಳೋದು ನಾನು ತರಲೆ. ಅವನ್ನ ಹಾಳು ಮಾಡ್ತಾ ಇದ್ದೀನೋ ಒಳ್ಳೇದು ಮಾಡ್ತಾ ಇದ್ದೀನೋ ಗೊತ್ತಿಲ್ಲ, ಸ್ವಲ್ಪ ಹಾಳು ಮಾಡ್ತಾ ಇರ್ತೀನಿ ನಾನು. ಸೊ ಮಕ್ಕಳಂದ್ರೆ ನಂಗೆ ಭಾಳ ಇಷ್ಟ, ದೇ ಗೆಟ್ ಅಲಾಂಗ್ ವಿತ್ ಮೀ ವೆರಿ ವೆಲ್. ಓಕೆ, ಸೊ ಒಂದ್ ಸರ್ತಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹಾರ್ಸ್ ಟುಗೆದರ್ ಹೋಗ್ತಾ ಇರತ್ತೆ, ಬಟ್ ಅನುಶ್ರೀ ಅವ್ರಿಗೆ ಅದೇ ಎನರ್ಜಿ ಇರುತ್ತೆ, ಅದು ಒಂದ್ ಕುತೂಹಲ, ಅದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ನಾವೆಲ್ಲರೂ ಅನುಶ್ರೀ ಏನ್ ವೆಲ್ ಡ್ರೆಸ್ಡ್ ಅಪ್ಪ, ಏನ್ ಸೂಪರ್ ಮೇಕಪ್ ಅಪ್ಪ ಅಂತೆಲ್ಲ ಮಾತಾಡ್ತಿರ್ತೀವಿ. ಸೊ ಅದು ಮೊದ್ಲಿಂದ ಕ್ಯಾರಿ ಆನ್ ಆಗಿದ್ದ ಅಥವಾ ಈಗ ಕಲ್ತ್ಕೊಂಡಿದ್ದ, ಹೇಗೆ ಅದು ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಆ್ಯಕ್ಚುಲಿ ನನಗೆ ಐ ಥಿಂಕ್ ಅದು ಸ್ವಲ್ಪ ಮೇಕಪ್ ಮತ್ತು ಕಾಸ್ಟ್ಯೂಮ್ಸು ಮುಂಚೆಯಿಂದನೇ ಬಂತು ಅನ್ಕೊತೀನಿ, ಅದು ಮುಂಚೆಯಿಂದನೇ ಬಂತು. ಸ್ವಲ್ಪ ರೆಡಿ ಚೆನ್ನಾಗಿ ಆಗ್ತಾ ಇದ್ದೆ ಬರೀ ಶೂಟಿಂಗ್ ಮಾತ್ರ. ಹಿಂಗೆ ಜನರಲ್ಲಿ ನೋಡಿದ್ರೆ ಮನೆ ಕೆಲಸ ತೊಡ್ತಾರೆ ಹೇಳ್ತೀನಿ, ತುಂಬ ಜನ ಏನು ಹಿಂಗಿರ್ತೀಯ ನೀನು ಅಂತ ನಮ್ಮಮ್ಮನ ಹೇಳ್ತಾರೆ. ಯಾವಾಗ ಮೊನ್ನೆ ಮದುವೆಗೆ ರೆಡಿ ಆಗಿ ಹೋಗ್ತಾ ಇದ್ದೆ ನಾನು ನನ್ನ ಫ್ರೆಂಡ್, ಅವಳು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು, ಅಮ್ಮ ಅವಳು ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದಾಳೆ, ನೀನು ಯಾಕೆ ಬಟ್ಟೆ ಇಲ್ದವ್ರ ಥರ ಹಾಕು, ಮಾ ನಂಗೆ ಮೇಕಪ್ ಹಾಕಿ ಹಾಕಿ ಕಾಸ್ಟ್ಯೂಮ್ಸ್ ಹಾಕಿ ದೊಡ್ಡ ಓಳೆ ಹಾಕಿ ಹಾಕಿ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಶೂಟಿಂಗ್ ಅಂತ ಬಂದರೆ ಪ್ರೆಸೆಂಟೇಬಲ್ ಆಗಿರಬೇಕು ಅನ್ನೋದು ನನ್ನ ಒಂದು ಆಸೆ. ನಾನು ತುಂಬ ಶೋಸ್ ಎಲ್ಲ ಫಾಲೋ ಮಾಡ್ಬೇಕಾದ್ರೆ ನಂಗೆ ತುಂಬ ಆ್ಯಂಕರಿಂಗ್ ಅಂತ ನಂಗೆ ಸ್ವಲ್ಪ ಇಷ್ಟ ಆಗೋದು ಮಂದಿರ ಬೇಡಿ ಅವರ ನಿರೂಪಣೆ ನಂಗೆ ಭಾಳ ಇಷ್ಟ ಆಗುತ್ತೆ. ನನಗೆ ಅವ್ರ ಡ್ರೆಸ್ಸಿಂಗ್, ಅವ್ರ ಕಾನ್ಫಿಡೆನ್ಸ್ ಆಗಿರ್ಬೋದು, ಆ ಫ್ರೆಂಡ್ಲಿ ಗೆಸ್ಟರ್ಸ್ ನಾನು ಅವ್ರನ್ನ ನೋಡಿ ಕಲ್ತಿದ್ದು. ಅವ್ರ ಪಾರ್ಟಿಸಿಪೆಂಟ್ಸ್ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಅದನ್ನು ನಾನು ಅವ್ರು ನೋಡಿ ಕಲಿತೆ. ನಾನು ನಂಗೆ ಅವ್ರ ಡ್ರೆಸ್ಸಿಂಗ್ ತುಂಬ ಇಷ್ಟ, ಸೊ ನಾನು ಅವ್ರನ್ನ ಸ್ವಲ್ಪ ಫಾಲೋ ಮಾಡಿ 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 ಆ್ಯಂಡ್ ನಮ್ಮ ಡಿಸೈನರ್ಸ್ ಪಾಪ ಅವರಿಗೆ ಅವ್ರ ಪ್ರಕಾರ ಏನಂದರೆ ನಾನು ಚೆನ್ನಾಗಿ ಕ್ಯಾರಿ ಮಾಡ್ತೀನಿ ಅನ್ನೋದನ್ನು ಅವ್ರು ಅನ್ಕೊತಾರೆ. ಬಟ್ ನನ್ನ ಡಿಸೈನರ್ಸ್ಗೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಒಳ್ಳೊಳ್ಳೆ ಫಸ್ಟ್ ಡೇಯಿಂದ ನನಗೆ ಕೊಟ್ಟಂಥ ಎಲ್ಲ ಕಾಸ್ಟ್ಯೂಮ್ಸ್, ರಾಜೇಶ್ ಶೆಟ್ಟಿ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಪ್ರತಿಭಾ, ಅಂಜಲಿ ಇವಾಗ ನನ್ನ ಕಾಸ್ಟ್ಯೂಮ್ಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ನಾನು ಹೋಗೋ ಅಂಗಡಿಗಳಿಗೆ ಮೇಡಮ್ ನೀವೇನ ಇದು ಈ ಕಾಸ್ಟ್ಯೂಮ್ ಬೇಕು ಅಂತ ಹೇಳ್ಬಿಟ್ಟು ಒಂದು 4 ಜನ ಬಂದು ಕೇಳ್ಕೊಂಡು ಹೋದ್ರು ಅಂತ ಕೇಳ್ತಾರೆ. ನಾವು ಅವ್ರ ಪಾಪ ಅವ್ರು ಎಲ್ಲಿಂದನೋ ತಂದಿರ್ತಾರೆ ಬಾಂಬೆಯಿಂದ ಅಂತೆಲ್ಲ ಹೇಳಿ ನನ್ನ ಹತ್ರನೇ ಹೇಳ್ತಾರೆ ಆ ರೀತಿ. ಇನ್ನು ನಮ್ಮ ಮೇಕಪ್ ಅವರೆಲ್ಲ ಬಂದರೆ ನಾವು ಬ್ರೈಡಲ್ಗೆ ಹೋಗಿದ್ವಿ, ನಿಮ್ಮ ಫೋಟೋ ತೋರಿಸ್ಬಿಟ್ಟು ಈ ರೀತಿ ಹೇರ್ ಸ್ಟೈಲ್ ಮಾಡಿ, ಈ ರೀತಿ ಮೇಕಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನನ್ಗೆ ಅದು ನಮ್ಗೆ ಇನ್ನೊಂದು ರೀತಿಯ ಸಕ್ಸಸ್, ಇನ್ನೂ ಚೆನ್ನಾಗಿ ರೆಡಿ ಆಗೋದಕ್ಕೆ ಒಂದು ಅವಕಾಶ. ಬಿಕಾಸ್ ಟಿ ವಿಲಿ ಬಂದಾಗ, 1.5 ಅವರ್ ಬಂದಾಗ ಹೆಂಗೆಂಗೋ ಬಂದು ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿದ್ರೆ ನೋಡೋರಿಗೆ ಅಟ್ಲೀಸ್ಟ್ ಚೆನ್ನಾಗಿ ಮಾತಾಡಲಿಲ್ಲ ಅಂದರೆ ನೋಡೋದಕ್ಕೆ ಪ್ರೆಸೆಂಟೇಬಲ್ ಆಗಿದ್ರು ಅಟ್ಲೀಸ್ಟ್ ನೋಡ್ತಾರೆ ಅನ್ನೋದು ಒಂದು ನನ್ನ ಅನಿಸಿಕೆ. ಸೊ ಹಾಗಾಗಿ ಅದು ಪ್ರೆಸೆಂಟೇಬಲ್ ಆಗಿರಬೇಕು, ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಇದರಲ್ಲಿ ಅದು ಬಂತು. ಇನ್ನು ಎನರ್ಜಿ ಅಂತ ಅಂದರೆ ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಒಳಗಡೆ ಸುಸ್ತಾಗ್ತಾ ಇರ್ತೀನಿ, ಬಟ್ ಆದರೂ ನಾನು ಆಗಲೇ ಹೇಳಿದಾಗೆ ಕ್ಯಾಮ್ರಾ ಆನ್ ಆದ ತಕ್ಷಣ ನನಗೆ ಜನ ನೋಡಿದ ತಕ್ಷಣ ಮೈಯಲ್ಲಿ ದೇವರು ಬಂದ್ಬಿಡುತ್ತೆ. ಅದೇನಾಗುತ್ತೋ ಗೊತ್ತಿಲ್ಲ ನನಗೆ, ಹುಚ್ಚ ಥರ ಆಡ್ತಾ ಇರ್ತೀನಿ ನಾನು. ಇಲ್ಲ ಮೊನ್ನೆ ಅಷ್ಟೇ ಚಂದ್ರಾಯಪಟ್ಟಣದಲ್ಲಿ ಅಲ್ಲೇನೋ ಚೆನ್ನಾಗಾಯ್ತು ಅಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ವಿ, ಲಿಟ್ರಲಿ ಡೈರೆಕ್ಟರ್ ಅವರು ಸ್ಪೀಕರಲ್ಲಿ ಅನುಶ್ರೀ ಮೇಡಮ್ ಸ್ಟೇಜ್ ಮೇಲೆ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಅಂದರೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಕೆಳಗಡೆ ನಿಂತ್ಕೊಂಡು. ಸೊ ನನಗೆ ಯಾವ ರೀತಿ ಜನ ಕ್ಯಾಮ್ರಾ ಎಲ್ಲ ಇದ್ದಾಗ ಎನರ್ಜಿ ಆಟೋಮೆಟಿಕ್ ಆಗಿ ಕಂಟಿನ್ಯೂ ಆಗಿ ಸಸ್ಟೈನ್ ಆಗುತ್ತೆ. ಅಂದ್ರೆ ಕ್ಯಾಮ್ರಾ ಇದ್ದಾಗ ಅಥವಾ ಶೋಸ್ ನಡಿಬೇಕಾದ, ಇಲ್ಲ ಅಂತ ಹೇಳಿದ್ರೆ ಒಬ್ಬರೇ ಆರಾಮಾಗಿದ್ರು ಮನೆಯಲ್ಲಿ ಸುಮ್ಮನೆ ಇದ್ಬೇಡ, ಇನ್ನೂ ಕ್ರೌಡ್ ಅಲ್ಲಿ ಹೋಗೋದು ಬೇಡ ಅನ್ನುವಂಥದ್ದು ಅನ್ಸೆನ್ಸ್ ಸಹಜ. ಎಸ್, ಸಿನಿಮಾ ಬಗ್ಗೆ ಪ್ರಜ್ವಲ್ ಅವರು ಆಗ್ಲೇ ಕೇಳಿದ್ರು, ಸಾಕ ಸಿನಿಮಾಗಳಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಕೂಡ ಬೆಂಕಿ ಪೊಟ್ಟಣದಲ್ಲಿ ಒಬ್ಬ ಪರಿಪೂರ್ಣ ನಟಿಯಾಗಿ ಕಾಣಿಸ್ಕೊಂಡ್ರಿ. ಆಕ್ಟಿಂಗ್ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಆ ಸಿನಿಮಾದಲ್ಲಿ ಮಾಡಿ ಸಾಕಷ್ಟು ಒಂದು ಒಳ್ಳೆ ಪ್ರಶಂಸೆ ಕೂಡ ಬಂತು. ಸಿನಿಮಾ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಅವಾರ್ಡ್ ಬಂತು, ಹಾಗೆ ನಿಮ್ಮ ನಟನೆಗೆ ತುಂಬಾನೇ ಒಂದು ಒಳ್ಳೆ ಅಪ್ರಿಸಿಯೇಷನ್ಸ್ ಬಂತು.
ಅವಾಗ ಹೇಗನ್ನಿಸ್ತು, ನನಗೆ ನಟನೆ ಬೇಡ ಅಂತ ಅಂದ್ಕೊಂಡವಳು, ಬಟ್ ನನ್ನ ನಟನೆಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ಹೇಳಿದಾಗ, ಸೊ ನಾನು ಮತ್ತಷ್ಟು ಸಿನಿಮಾ ರಂಗದಲ್ಲಿ ತೊಡ್ಕೋಬೇಕು, ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ? ನನಗೆ ಹಾಗನ್ಸಿಲ್ಲ. ನನಗೇನಿಸ್ತು ಅಂದರೆ ಪರವಾಗಿಲ್ಲ, ನನಗೇನೇ ಕೆಲಸ ಕೊಟ್ಟರು ಅದನ್ನು ನಾನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡ್ತೀನಿ. ಸೊ ಇದೊಂದು ಎಕ್ಸಾಂಪಲ್ ಏನಂದರೆ, ಯಾವುದೇ ಕೆಲಸವನ್ನು ನಾವು ಮಾಡಿದ್ರೂ ಅದರಲ್ಲಿ ಇರೋಂಥ ಒಂದು ಶ್ರದ್ಧೆಯನ್ನು ಕೊಟ್ಟಾಗ, ಬೇಕಾದಂಥ ಶ್ರದ್ಧೆಯನ್ನು ಕಾನ್ಸಂಟ್ರೇಷನ್ನ ಕೊಟ್ಟಾಗ ಬರದೇ ಇರೋ ಕೆಲಸ ಕೂಡ ಬರುತ್ತೆ. ಅಫ್ಕೋರ್ಸ್ ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ಅದು ಬೇರೆ ವಿಷಯ, ಎಷ್ಟೇ ಶ್ರದ್ಧೆ ಕೊಟ್ಟರೆ ಅದು ಬಂದಿಲ್ಲ, ಬಟ್ ಇದು ಇದು ಬರುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಬಹಳಷ್ಟು ಕ್ರಿಟಿಕ್ಸ್ ಬಂದಾಗ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿದ್ರು. ಬಹಳ ದೊಡ್ಡ ದೊಡ್ಡ ಪತ್ರಿಕೆಗಳು ಏನು ಹೇಳಿದ್ರು ಅಂದರೆ, ಮಂಜುಳಾ ಮೇಡಮ್ ಅವರು ಕಾಣಿಸ್ತಾರೆ ಒಂದೊಂದು ಫ್ರೇಮಲ್ಲಿ ನಮಗೆ ಅಂತ ಹೇಳಿಬಿಟ್ಟು, ಅದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಸಿನಿಮಾ ಕತೆ ಬಹಳ ಅದ್ಭುತವಾಗಿತ್ತು. ಎಲ್ಲೋ ಒಂದೊಂದ್ಸಲಿ ಗೊತ್ತಲ್ಲ, ಸಿನಿಮಾಗಳು ಕೆಲವೊಂದ್ಸಲಿ ಚೆನ್ನಾಗಾಗತ್ತೆ ಚೆನ್ನಾಗಲ್ಲ, ಬಟ್ ಮಜಾ ಏನಂದರೆ ಅದು ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿಲ್ಲ, ಟಿ ವಿಲಿ ಬಂದಾಗ ಪ್ರತಿ ಬಾರಿ ಬಂದಾಗಲೂ ಕೂಡ ಅದು ಒಳ್ಳೆ ರೇಟಿಂಗ್ಸನ್ನು ತೊಗೊಂಡಂಥ ಒಂದು ಸಿನಿಮಾ ಆಗುತ್ತೆ, ಅದು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಸಿನಿಮಾ ನೋಡಿದ್ದಾರೆ. ಆ ಸಿನಿಮಾ ನಾನು ಹೇಳಿದಾಗ ಎಕ್ಸ್ಪೀರಿಯನ್ಸ್ ಭಾಳ ಅದ್ಭುತವಾಗಿತ್ತು. ಆ ಸಿನಿಮಾಗೋಸ್ಕರ ಬೆಸ್ಟ್ ಡೆಬ್ಯುಟೆಂಟ್ ಅವಾರ್ಡ್ ಸಿಕ್ತು ನನಗೆ. ಸೊ ಇನ್ನೇನು ಬೇಕು, ನಮ್ಮ ಕೆಲಸ ಎರಡು ಡಿವಿಷನಲ್ಲಿ ಆಗುತ್ತೆ, ಒಂದು ಕಮರ್ಷಿಯಲು, ಇನ್ನೊಂದು ಸಿನಿಮಾ ಲವರ್ಸ್, ಈ ಕ್ರಿಟಿಕ್ಸ್ ಆಗಿರ್ಬೋದು ಅಥವಾ ಪ್ರಶಸ್ತಿಗಳಾಗಿರ್ಬೋದು. ಸೊ ಎರಡು ಡಿವಿಷನಲ್ಲಿ ಆಗುತ್ತೆ, ಒಂದು ಡಿವಿಷನಲ್ಲಿ ಅಟ್ಲೀಸ್ಟ್ ಗೆದ್ದಿದ್ದೀನಲ್ಲ, ಸೊ ಆ ಸಂತೋಷ ನಂಗೆ ಖಂಡಿತವಾಗ್ಲೂ ಇರುತ್ತೆ. ಅದಾದಮೇಲೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು, ಬಟ್ ಅದೇ ರೀತಿ ಪಾತ್ರಗಳು ಬಂದಾಗ ನನಗೆ ಅದನ್ನೇ ಎಷ್ಟು ಸಲಿ ಮಾಡಬೇಕು ಅನ್ನೋದು ಒಂದಾಯಿತು. ಸ್ವಲ್ಪ ಟೈಮ್ ಆದಮೇಲೆ ನಂತರ ಇದು ಮಾಡಿದೆ, ಉಪ್ಪು ಹುಳಿ ಖಾರ ಮಾಡಿದೆ. ಸೊ ನೋಡೋಣ, ಈಗ ಹೊಸದಾಗಿ ಏನಾದರೂ ಬಂದರೆ ಟ್ರೈ ಮಾಡೋಣ. ಬೆಸ್ಟ್ ಡಬ್ಬಿಂಗಿಗೂ ಕೂಡ ಅವಾರ್ಡ್ ಸಿಕ್ಕಿತ್ತು. ಬೆಸ್ಟ್ ಡಬ್ಬಿಂಗಿಗೆ ಅವಾರ್ಡ್ ಸಿಕ್ತು ನನಗೆ, ಮುರಳಿ ಮೀಟ್ಸ್ ಮೀರಾ. ಅದು ನನಗೆ ಕೊಡಲೇಬೇಕು, ಐ ಡಿಸರ್ವ್ ಇಟ್, ಬಿಕಾಸ್ ಭಾಷೆ ಬರೆದಿರುವಂಥ ಹೀರೋಯಿನ್ಗಳಿಗೆ ಡಬ್ ಮಾಡೋದು ಭಾಳ ಕಷ್ಟ. ಹೇಗೆ ಹೇಗೆ ಚಾಲೆಂಜಿಂಗ್ ಇತ್ತು? ಚೆನ್ನಾಗಿತ್ತು ಅವ್ರದ್ದು. ಅವ್ರು ಡಬ್ ಮಾಡ್ಬೇಕಾರೆ ಅವ್ನು ಬಂದು ಎತ್ಕೊಂಡು ಹೋದ ಅಷ್ಟು ಹೇಳ್ಬೇಕಷ್ಟೇ ಅವರು, ಅಯ್ಯೋ ಅಂತ ಹೇಳ್ಬಿಟ್ರು. ಸರ್ ಮಹೇಶ್ ಸರ್ ಅಂತ ಹೇಳ್ಬಿಟ್ಟು, ಸರ್ ಏನು ಸರ್ ಇದು, ಹೆಂಗೆ ಸರ್ ಹೇಳಿ, ಅಯ್ಯೋ ಅಂದ್ರೆ ಹೆಂಗೆ ಸರ್ ಹೇಳಿ ನಾನು ಅಂತ. ಓ ಅಯ್ಯೋ, ಹದಿನಾಲ್ಕು ದಿನ ಡಬ್ಬಿಂಗ್ ಮಾಡಿದೀವಿ ಆ ಹುಡುಗಿಗೆ ಸಿಂಕ್ ಮಾಡೋದಕ್ಕೆ. ಆ ಡೈರೆಕ್ಟರ್ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಮಹೇಶ್ ಸರ್ಗೆ, ಬಿಕಾಸ್ ಆ ಅವಾರ್ಡ್ ಬಂದಿದ್ದಾದ್ರೆ ಅವರಿಂದನೇ ಕಾರಣ, ಬಿಕಾಸ್ ಅವ್ರ ತಾಳ್ಮೆಯಿಂದ. ಆಗತ್ತೆ ಅನುಶ್ರೀ, ಆಗತ್ತೆ, ಮಾಡಿ ಮಾಡಿ. ಒಂದೊಂದ್ಸಲ ನನಗೆ ಸರ್ ಸ್ವಲ್ಪ ಅದು ಹೇಳ್ಕೊಡೋದಲ್ವ ಸರ್ ಕನ್ನಡ ಅಂತ ಹೇಳಿ, ಅಯ್ಯೋ ಅಂತಂದರೆ ನಾನು ಹೆಂಗೆ ಡಬ್ ಮಾಡೋದು. ಸೊ ನಾಲ್ಕು ದಿನಗಳ ಕಾಲವರೆಗೂ ಅದನ್ನು ಡಬ್ ಮಾಡಿದ್ವಿ ನಾವು. ಸೊ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು, ಚೆನ್ನಾಗಿ ಅನಿಸ್ತು. ಅದೇ ಅವತ್ತು ರಿಸೀವ್ ಮಾಡ್ಬೇಕಾದ್ರೆ ನನಗೊಂದು ಭಾಳ ಖುಷಿ, ಅದೇ ನನ್ನ ಮೊದಲ ರಾಜ್ಯ ಪ್ರಶಸ್ತಿ ಆಯಿತು. ಮೊನ್ನೆ ಕರ್ನಾಟಕ ಇದು ಬಂತು, ಕೆಂಪೇಗೌಡ ಪ್ರಶಸ್ತಿ ಕೊಟ್ಟರು ನನಗೆ, ಅದು ನನ್ನ ನಿರೂಪಣೆಗೆ ಅಂತ ಹೇಳಿ ಕೊಟ್ಟರು. ಖುಷಿ ಆಗುತ್ತೆ ಅಂದರೆ ಬೆಂಗಳೂರಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ನೆಲೆಸಿದ್ದೀವಿ ಅಂದಮೇಲೆ ಕೆಂಪೇಗೌಡರ ಕಡೆಯಿಂದ ಒಂದು ಪ್ರಶಂಸೆ ಬಂದ್ರೇ ಅದಕ್ಕೊಂದು ಅರ್ಥ. ಸೊ ಅದು ಅದು ಇವಾಗ ಬೆಂಗಳೂರಲ್ಲಿ ಇರೋದಕ್ಕೆ ನನಗೊಂದು ಸಾರ್ಥಕತೆ, ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಒಂದು ಹುಮ್ಮಸ್ಸು ಬಂತು ನನಗೆ ಅದು. ಓಕೆ, ಸೊ ನಿರೂಪಣೆ ಮಾಡಿದ್ರಿ, ನಿರೂಪಣೆಗೆ ಅವಾರ್ಡ್ ಬಂತು, ಆಕ್ಟಿಂಗ್ಗೆ ಅವಾರ್ಡ್ ಬಂತು, ಡಬ್ಬಿಂಗ್ಗೆ ಅವಾರ್ಡ್ ಬಂತು, ಇನ್ ಡಾನ್ಸ್ ಒಂದು ಬಾಕಿ ಇದೆ. ಬಂತು ಡಾನ್ಸ್, ನಾನು ಡಾನ್ಸ್ ರಿಯಾಲಿಟಿ ಶೋ ವಿನ್ನರ್ ಕೂಡ. ನಾವು ಕುಣಿಯೋಣ ಬಾರಾನು ಒಂದು ಕಾರ್ಯಕ್ರಮ, ಅದರಲ್ಲಿ ಏನಪ್ಪ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಆಂಕರ್ಸ್ ಇರ್ತಾರೆ, ಜೊತೆಗೆ ಆಂಕರ್ ಅಂತಲ್ಲ ಒಂದು ಒಂದು ಸೆಲೆಬ್ರಿಟಿ ಇರ್ತಾರೆ, ಡಿವಾಸ್ ಸೀರೀಸ್ ಅಂತ ಹೇಳ್ಬಿಟ್ಟು ಅದು ಒಂದು ಸೆಲೆಬ್ರಿಟಿ ಇರ್ತಾರೆ, ಅವ್ರಿಗೊಂದು ಮಗು ಕೊಟ್ಟಿರ್ತಾರೆ. ಸೊ ನಾನು ಹಾಗೂ ಶ್ವೇತಾ ಅನ್ನೋ ಒಂದು ಹುಡುಗಿ ಇಬ್ರು ಇದ್ವಿ ಆ ಫುಲ್ ಸೀಸನ್ ಅಲ್ಲಿ. ಕಡೆಯದಾಗಿ ಫಸ್ಟ್ ಪ್ರೈಸ್ ಗೆದ್ದುಬಿಟ್ಟು ನಾವು, ಅವಾಗ ನನಗೆ 100,000 ಚಿನ್ನ ಕೊಟ್ಟಿದ್ರು, ಅದೇ ಬಹುಮಾನ, 100,000 ಚಿನ್ನ. ಸೊ ಅದನ್ನು ಅವಾರ್ಡ್ ತಗೊಂಡ್ಬಿಟ್ಟಿದ್ದೀನಿ, ಡಾನ್ಸ್ ಅಲ್ಲಿ ಅವಾರ್ಡ್ ತಗೊಂಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನ್ ಅವಾರ್ಡ್ ಏಮ್ ಮಾಡ್ತಾ ಇದ್ದೀನಿ? ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಸಿಂಗಿಂಗ್ ಸಿಕ್ಕಾಪಟ್ಟೆ, ರಾಜೇಶ್ ಕೃಷ್ಣೇಶ್ವರ ಟ್ಯಾಂಕ್ ಅಲ್ಲಿ ಹಾಕಿ ನನ್ನ ಲಾಕ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತಾ ಇದಾರೆ ರಾಜೇಶ್. ಎಲ್ಲಿ ಒಂದ್ ಸ್ವಲ್ಪ ಹಾಗೆ ಒಂದ್ ಟ್ಯಾಂಕ್ ಅಲ್ಲಿ ಹಾಕಲ್ಲ, ಟ್ಯಾಂಕ್ ಅಲ್ಲಿ ಹಾಕಿರೋದ್ರಿಂದ ಲಾಕ್ ಆಗುತ್ತೆ, ನಲ್ಲಿ ಓಪನ್ ಆಗಿಲ್ಲ. ಈ ಸೀಸನ್ ಮತ್ತೆ ರಾಜೇಶ್ ಸರ್ ಬರ್ತಾರಲ್ಲ, ಮತ್ತೆ ನನ್ನ ಒಂದು ಸಿಂಗಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಲಾಸ್ಟ್ ಸೀಸನ್ ಬ್ರೇಕ್ ಆಗಿದೆ, ಸ್ವಲ್ಪ ಮಟ್ಟಿಗೆ ಹಾಡೋದು. ನಾಲ್ಕು ಲೈನ್ ಆದ್ರೂ ಹಾಡ್ರಿ. ಈಗ ರಾಜೇಶ್ ಸರ್ ಬಗ್ಗೆ ಮಾತಾಡ್ತಾರೆ, ಅವ್ರು ಹಾಡೇ ಹಾಡೋಣ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರಿ ಒಲಿದೊಲಿದು ಬರಲಿ, ನನ್ನ ಪ್ರಾಣ ನನ್ನ ನೀನೆಂದು 100 ಜನ್ಮಕ್ಕೂ. ಲವ್ಲಿ ಲವ್ಲಿ. ಯಾರೋ ಒಬ್ರು ಖಂಡಿತವಾಗ್ಲೂ ಈ ಹಾಡನ್ನು ಹಾಡ್ತಾ ಇರ್ತಾರೆ,
ಆದಷ್ಟು ಬೇಗ ನಿಮಗೆ ಸಿಗಲಿ. ಓಕೆ, ಸಹಜವಾಗಿ ಈಗ ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ಟಿ ವಿಗಳನ್ನೆಲ್ಲ ನೋಡ್ತಾ ಇದ್ದಾಗ ಕನ್ಸಿರತ್ತೆ, ನೋಡಿ ಅವರೆಲ್ಲ ಟಿ ವಿಲಿ ಬರ್ತಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳು ಎಲ್ಲರೂ ಕೂಡ ಇರ್ತಾರೆ, ಅವ್ರನ್ನ ನೋಡೋದೇ ಒಂದು ರೀತಿ ಖುಷಿ ಇರುತ್ತೆ. ನಾವು ಅದೇ ಫೀಲ್ಡಿಗೆ ಬಂದಾಗ ಅವರೆಲ್ಲರೂ ಕೂಡ ಈಸಿಯಾಗಿ ಸಿಕ್ಬಿಡ್ತಾರೆ ನಮ್ಗೆ. ಯಾವುದೋ ಒಂದು ಶೋ ಅಲ್ಲಿ ಬಂದ್ರು, ಅವ್ರು ಸಿಕ್ಕಿದ್ರು, ಇವ್ರು ಸಿಕ್ಕಿದ್ರು, ಸಾಕಷ್ಟು ಜನ ಸೆಲೆಬ್ರಿಟಿಗಳನ್ನ ನಾವು ಮೀಟ್ ಮಾಡ್ಬಿಟ್ವಿ, ನೋಡಿದ್ವಿ ಅಂದಾಗ ಆಗ ಆಗುವಂತ ಒಂದು ಸಂತೋಷ. ಇವ್ರನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ ನಾವು, ಇವತ್ತು ಅವ್ರ ಜೊತೆನೆ ಕೂತಿದೀವಿ, ಸ್ಟೇಜ್ ಶೇರ್ ಮಾಡ್ತಾ ಇದೀವಿ ಅಥವಾ ಶೋ ಅಲ್ಲಿ ಇದೀವಿ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಗುತ್ತೆ. ಆ ರೀತಿ ನನ್ ಪ್ರತಿ ಸಲ ಪುನೀತ್ ಸರ್ನ ನೋಡಿದಾಗ ಆಗುತ್ತೆ, ನನ್ ಡೈ ಹಾರ್ಟ್ ಫ್ಯಾನ್ ಆಫ್ ಅಪ್ಪು ಸರ್. ಲೈಕ್ ಹೆಂಗೆ ಅಂದ್ರೆ ಒಂಥರ ಅವ್ರು ಬಂದ್ರೆ ನಾಚಿ ನೀರಾಗ್ಬಿಡ್ತೇನೆ ನಾನು, ಹಂಗೆ ಅವರು ಏ ಅನುಶ್ರೀ ವಾಟ್ ಇಸ್ ರಾಂಗ್ ವಿತ್ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಸರ್ ಅಂತ ಇರ್ತೀನಿ. ನಂಗೆ ತುಂಬ ಇಷ್ಟ ಅವ್ರು ಅಂದರೆ. ಸೊ ಅವಾಗೆಲ್ಲ ನಾನು ನೋಡ್ತಾರೆ, ವಾವ್ ಪುನೀತ್ ರಾಜ್ಕುಮಾರ್, ವಾವ್ ಪುನೀತ್ ರಾಜ್ಕುಮಾರ್, ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿಬಿಟ್ಟಿದ್ದೀನಿ ನಾನು ಅಪ್ಪು ಸರ್ ಜೊತೆ, ಎಷ್ಟು ಇಂಟರ್ವ್ಯೂಗಳನ್ನ ಮಾಡಿಬಿಟ್ಟಿದ್ದೀನಿ ಅಂದರೆ. ಇನ್ಫ್ಯಾಕ್ಟ್ ಅವ್ರ ಪಾಪ ನಾನು ಯೋಗ ಕ್ಲಾಸ್ ಹೋಗ್ಬೇಕಾದ್ರೆ ಯೋಗ ಕ್ಲಾಸ್ಗೂ ಅಲ್ಲಿ ಬರ್ತಾ ಇದ್ರು, ಅಲ್ಲೂ ಅಷ್ಟೇ ನಾನು ಮ್ಯಾಟ್ ಅಂಕಿ ಬಿಸಾಕ್ಬಿಟ್ಟು ಸರ್ ಯೋಗ ಕ್ಲಾಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅನುಶ್ರೀ ರಿಲ್ಯಾಕ್ಸ್ ಅಂತ. ಅವ್ರು ಎಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಪುನೀತ್ ಸರ್ ಅಂದರೆ, ಓಕೆ ಅನುಶ್ರೀ ಅನ್ನೋ ಥರ ಮಾತಾಡ್ತಾರೆ, ಬಟ್ ಅಷ್ಟು ಕಾರ್ಯಕ್ರಮಗಳು ಅಷ್ಟು ಲೈವ್. ಈಗಲೂ ನೋಡಿ ಅವ್ರು ಮಾತಾಡ್ತಾರೆ ಹಂಗೆ ತಿಂಗೆ ಬ್ಲಶ್ ಆಗ್ಬಿಡ್ತೀನಿ ನಾನು. ಅವ್ರು ನೋಡಿದ್ರೆ ನಂಗೆ ಯಾಕೋ ಭಾಳ ಇಷ್ಟ. ನನಗೆ ಈಗಲೂ ನನಗೆ ಆ ಫ್ಯಾನ್ ಮೂಮೆಂಟ್ ಇದೆ ಅಲ್ಲ, ನನಗೆ ಅದು ಇನ್ನೂ ಇದೆ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ಈಗಲೂ ಫ್ಯಾನ್ ಥರನೇ ಆಡ್ತೀನಿ ನಾನು. ನಂಗೆ ಅವ್ರಂದ್ರೆ ಬಹಳ ಇಷ್ಟ. ಸೊ ಅದಷ್ಟು ಟಿ ವಿಲಿ ನೋಡ್ತಾ ಇದ್ವಿ, ಸಿನಿಮಾಗಳನ್ನ ನೋಡ್ತಾ ಇದ್ವಿ, ಅವ್ರ ಬಗ್ಗೆ ಕೇಳ್ತಾ ಇದ್ವಿ. ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಫಸ್ಟ್ ಆಫ್ ಆಲು, ಬಟ್ ಅವ್ರನ್ನ ಮೀಟ್ ಮಾಡ್ತೀನಿ, ಅವ್ರ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ತೀನಿ, ಅವ್ರ ಜೊತೆ ಕಾಫಿ ಕುಡಿತೀನಿ, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ನನಗೆ ಇದೆಲ್ಲವೂ ಸಾಧ್ಯ ಆಗ್ತಾ ಇತ್ತು. ಸೊ ಐ ಥಿಂಕ್ ದೇವ್ರಿಗೆ ಥ್ಯಾಂಕ್ಸ್. ಆಮೇಲೆ ಸಲ್ಮಾನ್ ಖಾನ್ ಅಂದ್ರೆ ನಂಗೆ ಬಹಳ ಇಷ್ಟ. ಸೇಮ್ ಹಿಯರ್ ರೀ. ಏನಾದ್ರೂ ಒಂದು ಹೆಂಗಾದ್ರೂ ಮಾಡಿ ಮೀಟ್ ಮಾಡ್ಬೇಕಲ್ಲ, ಏನಾದ್ರೂ ಒಂದು ಪ್ಲಾನ್ ಮಾಡ್ತಾರೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್, ಪ್ಲೀಸ್ ಶೇರ್. ವೇಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಕ್ರಿಕೆಟ್ ಸಂಬಂಧಿತವಾಗಿ ಒಂದು ಕಾರ್ಯಕ್ರಮ ನಡೀತೆ ಎಲ್ಲ ಚಲನಚಿತ್ರಗಳಿಂದ, ಸಿಸಿಎಲ್ ಅಂತ ಹೇಳಿ, ಓಕೆನಾ. ಸೊ ಫಸ್ಟ್ ಸಿಸಿಎಲ್ ವೈಜಾಗ್ ಅಲ್ಲಿ ಆಗುತ್ತೆ. ಸೊ ನಾನು ಸಿಸಿಎಲ್ ಬರಲ್ಲ ರೀ ಅಂದರೆ ಸಲ್ಮಾನ್ ಖಾನ್ ಯಾರು ಬರ್ತಾರೆ, ಸಲ್ಮಾನ್ ಓಕೆ ಓಕೆ ಬರ್ತಿದ್ದೆ. ಸೊ ನಾನು ಮತ್ತು ರಿಚಾ ಗಂಗೋಪಾಧ್ಯಾಯ ಅಂದ್ಬಿಟ್ಟು ತೆಲುಗಿನೊಬ್ಬ ನಟಿ, ಈ ರೀತಿ ಇಬ್ಬರು ಈ ರೀತಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಬರ್ತಾರೆ ಒಂದೊಂದು ಸೆಲೆಬ್ರಿಟಿ ಬರ್ತಾರೆ, ಅವ್ರ ಹತ್ರ ಮಾತಾಡಬೇಕು. ಮಾಧವನ್ ಬಂದರು, ಸೋನು ಸೂದ್ ಬಂದರು, ನಾನು ಅವ್ರ ಮ್ಯಾನೇಜರ್ ಫೋನ್, ಏಯ್ ಸಲ್ಮಾನ್ ಖಾನ್ ಯಾವಾಗ ಬರ್ತಾನೋ ಅಂತ. ಓಕೆ ಸಲ್ಮಾನ್ ಖಾನ್ ಇಸ್ ಹಿಯರ್, ಹೀಲ್ ಬಿ ಅಪ್ ಇನ್ 5 minutes ಅಂತ ಹೇಳಿದ್ರು. ಇಬ್ಬರು ಹೆಂಗೆ ಸ್ಟ್ರೇಟ್ನಿಂಗ್ ಮಾಡ್ಕೋತಾ ಇದ್ದೀವಿ, ಸ್ಪ್ರೇ ಹಾಕೋತಾ ಇದ್ದೀವಿ, ಅವಳಂತೂ ಒಂದು ಸ್ಟೆಪ್ ಮುಂದೆ ಮೌತ್ ಸ್ಪ್ರೇ ಹಾಕೋತಾ ನಾನು ಲೈವ್ ಅಂಡ್ ಕಿಸ್ ದೂರ ಇದ್ದಾರೆ ದೂರ ಅವಳು ಹಾಕೊಂಡು ನೋಡಿ ಹೋಗೋಣ ನಾನು ಮೌತ್ ಸ್ಪ್ರೇ ಹಾಕೊಂಡು. ಇನ್ನೇನು ಬರಬೇಕು ಆ ಸೀಸನಲ್ಲಿ, ನಟ ವೆಂಕಟೇಶ್ ಅವರು ಬಾಲ್ ಕ್ಯಾಚ್ ಮಾಡೋಕ್ಕೋಗಿ ಬಾಲ್ ಅವ್ರ ತುಟಿ ಮೇಲೆ ಬಿದ್ದು ಗಾಯ ಆಗಿ ರಕ್ತ ಬಂದ್ಬಿಡ್ತು. ಈ ಸಲ್ಮಾನ್ ಖಾನ್ ಅವರು ಹಿಂಗೆ ಹತ್ಬೇಕಾದವ್ರು ಯೂಟ್ ಅಂತ ಹೋಗ್ಬಿಟ್ಟು ನಾನು ವೆಂಕಟೇಶ್ ಸರ್ ಇನ್ನೊಂದು 5 ನಿಮಿಷ ಆದ್ಮೇಲೆ ಕ್ಯಾಚ್ ಹಿಡಿಯಕ್ಕಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಇವರು ಅವ್ರ ಜೊತೆ ಹೋಗ್ಬಿಟ್ರು. ಒಂದು ಬೈದಿದ್ದೀನಿ ನಾನು ಅವನ್ಗೆ, ಆಮೇಲೆ ಇಲ್ಲ ಇಲ್ಲ ಹಿಲ್ಕಮ್ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಇಸ್ ಐ ಆಮ್ ನಾಟ್ ಕಮ್. ಅವ್ರು ಸಲ್ಮಾನ್ ಸರ್ ಗೊತ್ತಲ್ಲ, ಐ ಆಮ್ ನಾಟ್ ಕಮಿಂಗ್ ಅಲ್ಲಿಗೆ ಇವಾಗ ಗ್ರೌಂಡ್ ವಿಸಿಟ್ ಅಂತ ಹೇಳಿದ್ರು. ಸ್ಟೇಡಿಯಂ ಫುಲ್ ಜನ, ನಾನು ಸ್ಟೇಡಿಯಮಲ್ಲಿ ನಾನು ಅವಳಿಬ್ರು ನಿಂತಿದ್ದೇವೆ. ಅಲ್ಲಿಂದ ಸಲ್ಮಾನ್ ಖಾನು ನಿಜವಾಗ್ಲೂ ಸ್ಲೋ ಆಗೇ ವಾಕ್ ಮಾಡ್ತಾರೆ, ನಾನು ಎಕ್ಸಾಜುರೇಟ್ ಮಾಡ್ತಲ್ಲ, ಅದಬಂಗ್ ಸ್ಟೈಲ್ ಹಿಂಗೆ ಬರ್ತಾರೆ. ಅಲ್ಲಿ ಬರ್ತಾ ಇದ್ರೆ ಜನ ಓ ಅಂತಿದ್ರೆ ಎಷ್ಟು, ನೀವು ತುಂಬ ಕ್ಲೀಶ್ ಅನ್ಬೋದು, ಹೆಣ್ಮಕ್ಳು ಹಂಗೆ ಪ್ಯಾಂಟಿಂದ ಟೀ ಶರ್ಟ್ ಸ್ವಲ್ಪ ಸೊಂಟ ಮೇಲೆ ಹಿಂಗೆ ಕಟ್ಕೊಂಬಿಟ್ಟು ಎಲ್ಲ ಹಿಂಗೆ ಮಾಷಲ್ಲ ಬೆಲ್ಲಿ ಡಾನ್ಸ್ಗಳೆಲ್ಲ, ನಾನು ಆಸ್ಟ್ರಕ್ ಹಿಂಗೆ ಇದ್ದೀನಿ. ಇಲ್ಲಿ ಬಂದು ನಿಂತ್ಕೊಂಡ್ರು ಅವ್ರ ಮ್ಯಾನೇಜರ್ ಸರ್, ದೇ ಆರ್ ಆರ್ ಹೋಸ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಬ್ಬರು ಏನು ಮಾತಾಡ್ತಲ್ಲ, ಲಿಟ್ರಲಿ ಓಂ ಶಾಂತಿ ಓಂ ಮೂಮೆಂಟು, ನಾನು ಸುಳ್ಳು ಹೇಳ್ತಲ್ಲ, ಇಬ್ಬರು ಹೆಂಗಿದ್ದೀವಿ. ಅವ್ರು ಹಿಂಗೆ ನೋಡಿದ್ರು, ನಮ್ಮಿಬ್ರು ನೋಡಿದ್ರು, ನೋಡ್ಬಿಟ್ಟು ಗುಡ್ ಜಾಬ್, ಐ ಸಾ ಯು ಗೈಸ್ ಆನ್ ಟಿವಿ. ಅದು ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ಸ್ ಆಗಿರ್ತಾರೆ ಅಲ್ಲಿ ನೋಡಿದ್ರು. ಏನು ಲಿಟ್ರಲಿ ಮಾತಾಡಿಲ್ಲ, 60 seconds ಇದ್ರು, ಇಬ್ರು ಮಾತಾಡಿಲ್ಲ ಅಷ್ಟೇ ಹೇಳ್ತಿದೆ. ಅವ್ರು ನೋಡಿದ್ರು, ಓಕೆ ಆಲ್ ದ ಬೆಸ್ಟ್. ಅವ್ರಿಗೆ ಹೆಂಗ ಅನ್ಸಿರ್ಬೋದು, ಇವ್ರಿಗೆ ಎಷ್ಟು ಕೊಬ್ಬರು ಕೇಳಿಲ್ಲ, ಫೋಟೋ ಕೇಳಿಲ್ಲ, ಯಾರು ದೊಡ್ಡ ಸ್ಟಾರ್ ಆಗಿ ನಮ್ಮ ಅವಸ್ಥೆ ಅವ್ರಿಗೆ ಗೊತ್ತು. ಆ್ಯಂಡ್ ಹಿ ವೆಂಟ್ ಆಫ್ ಓಕೆ ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಹೊಟ್ಟೆ ಹೋಗ್ಬಿಟ್ರು. ನಾವಿಬ್ರು ಹಂಗೆ ನಿಂತಿದ್ವಿ, ಅವ್ನು ಉಲ್ಟಾ ಮ್ಯಾನೇಜರ್ ನಮಗೆ ಬೈದ ಸಲ್ಮಾನ್ ಖಾನ್ ಅವ್ರು ಬಂದಿದ್ರು, ಏನು ಮಾಡ್ತಾ ಇದ್ರು ಹೋದ್ರೆ ಸರ್ ಒಂದ್ಸಲಿ ಅವ್ರು ಹಂಗಿದ್ದಾರೆ. ಆ ಆರ ಅನ್ನೋದನ್ನು ನಾನು ಇಲ್ಲಿವರೆಗೂ ಕೇಳಿದ್ದೆ, ಅವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ನನಗೆ ಬಾಯ್ ನಾನು ಒಳಗಡೆ ಮಾತಾಡ್ತಾ ಇದ್ದೀನಿ, ಬಿಗ್ ಫ್ಯಾನ್ಸ್ ಅಷ್ಟೇ
ಇಟ್ ವಾಸ್ ಒನ್ ಆಫ್ ದ ವರ್ಸ್ಟ್ ವೇಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೆ ನನ್ನ ಲೈಫಲ್ಲಿ. ನನ್ನ ಡ್ರೀಮ್ ಬಾಯ್ನ ಮೀಟ್ ಮಾಡಿ, ಇಲ್ಲಾಂದ್ರೆ ಇಲ್ಲೆಲ್ಲ ದೊಡ್ಡದಾಗಲೆ ಅವ್ರು ಸಿಕ್ಕಿದ್ರೆ ಟೀ ಕುಡಿತೀನಿ ಅವ್ರ ಜೊತೆ, ಬಿರಿಯಾನಿ ತಿಂತೀನಿ ಅವ್ರ ಜೊತೆ, ಎಲ್ಲ ಬಿಲ್ಡಪ್ ಕೊಟ್ಟೆ ಪಾ ಅಂತ ಹೇಳಿ ಅಲ್ಲಿ ಹೋಗಿ ಸುಮ್ಮನೆ ನಿಂತಿದ್ದೆ. ನಾನು ಬಿಡಿ ಪಾಪ, ಅವಳು ಮೌತ್ ಸ್ಪ್ರೇ ಎಲ್ಲ ಸುಮ್ಮನೆ ನಿಂತಿದ್ದಾಳೆ, ಅವಳು ಏನೂ ಮಾತಾಡಿಲ್ಲ. ಆ್ಯಂಡ್ ಈವೆಂಟ್ ಆಮೇಲೆ ಆದರೂ ಸಾಯಂಕಾಲ ಫೋನ್ ಮಾಡಿ ಅವರೆಲ್ಲ ಹೇಳಿದ್ರು, ಬನ್ನಿ ಬನ್ನಿ ಇಲ್ಲಿ ಪಾರ್ಟಿಯಲ್ಲಿದ್ದಾರೆ ಅಂತ. ಪಾರ್ಟಿ ಅಂದ ತಕ್ಷಣ ನಾವು ಸ್ವಲ್ಪ ದೂರ ಅಲ್ಲ ಸರ್, ಪರವಾಗಿಲ್ಲ ಸರ್, ಬೇರೆ ಎಲ್ಲಾದರೂ ಸಿಗ್ತೀವಿ ನಾವು ಅಂತ ಹೇಳಿ ಅಷ್ಟೇ. ಅದಾದ್ಮೇಲೆ ಸಲ್ಮಾನ್ ಖಾನ್ ಸಿಕ್ಕೇ ಇಲ್ಲ ನನಗೆ ಇದುವರೆಗೂ. ಸಿಗಬೇಕು, ಸಿಗೋದಂಗಾಗ್ಲಿ. ನೀವು ರೆಹಮಾನ್ ಖಾನ? ನೀವು ಇಲ್ಲ, ರೆಹಮಾನ್ ಹಾಸನ್. ಸಲ್ಮಾನ್ ರೆಹಮಾನ್ ರೆಹಮಾನ್ ಮಾನ್, ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋ. ಮಾನ್ ಅವ್ರ ಸಮ್ಮಾನ್ ಸಮ್ಮಾನ್ ಹೇ. ಸಿನಿಮಾ ನೀವು ಹೇಳ್ತಾ ಇದ್ರಿ, ಉಪ್ಪು ಹುಳಿ ಖಾರದ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಅದರಲ್ಲಿ ನಿಮ್ಮ ರೋಲು, ಯಾಕಂದ್ರೆ ಬೆಂಕಿ ಪೊಟ್ಟಣದಲ್ಲಿ ಒಂದು ರೀತಿ ತದ್ವಿರುದ್ಧವಾದಂಥದ್ದು ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಮಂಗಳೂರು ಬೆಂಗಳೂರಿನಲ್ಲಿ ಇದ್ದಂಥವರು, ಸ್ವಲ್ಪ ಮಾಡರ್ನೈಸ್ಡ್ ಅಂತಾನೆ ಅನ್ಕೊಂಡ್ರು ಕೂಡ ಅಲ್ಲಿ ಇದ್ದಿದ್ದು ಬೆಂಕಿ ಪೊಟ್ಟಣದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆದಂತಹ ಒಂದು ಹಳ್ಳಿ ಸ್ಲ್ಯಾಂಗು ಎಲ್ಲೋ ಅಂದ್ರೆ ನನ್ಗೆ ಗೆಬ್ರು ಬಿಡ್ತೀನಿ ಅನ್ನೋದೇ ಪದನೇ ಗೊತ್ತಿರಲಿಲ್ಲ. ಗೆಬ್ರ ಹಾಕೋದು ಏನದು ಸರ್, ಏನ್ ಸರ್ ಗೆಬ್ರು ಬಿಡ್ತೀನಿ ಅಂದ್ರೆ ನೀವ್ ಮಾಡಿ ಅಮ್ಮ ಇವ್ರಿಗೆ ಹೇಳ್ತಿರ್ತೀನಿ ಅರುಣ ನನಗೆ, ಮಾಮ ಗೆಬ್ರು ಬಿಡ್ತೀನಿ ಮಕ ಎಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹೇಳಕ್ ಹತ್ತಿಟ್ಟೆ ತಗೊಳ್ ಗೆಬ್ರು ಬಿಡ್ತೀನಿ ಅಂತ ನನ್ಗೆ ಹೇಳಕ್ ಬರ್ತಿಲ್ಲ. ಅದು ಒಂಥರ. ಅದು ಉಪ್ಪು ಹುಳಿ ಖಾರದಲ್ಲಿ ಏನಂದ್ರೆ ನಮ್ಮ ನಿರ್ದೇಶಕರು ಇಮ್ರಾನ್ ಸರ್ದಾರಿಯಾ ಸರ್, ಅವ್ರಿಗೆ ಅವ್ರಿಗೆ ನಂಗೆ ಭಾಳ ಇಷ್ಟ. ನಾನು ಒನ್ ಆಫ್ ಮೈ ಫೇವ್ರೇಟ್ ಕೊರಿಯೋಗ್ರಾಫರ್, ಒಳ್ಳೆ ಸ್ನೇಹಿತರು ಅವರು ಕೂಡ. ಸೊ ಇಮ್ರಾನ್ ಸರ್ ಯಾವಾಗಲೂ ಹೇಳೋರು ನನಗೆ, ಅನುಶ್ರೀ ನಾನು ನೀವು ಏನಿದ್ರ ರಿಯಲ್, ಐ ವಾಂಟ್ ಟು ಗೆಟ್ ಯು ಆನ್ ಸ್ಕ್ರೀನ್ ಅದೇ ರೀತಿ ಅಂತ ಹೇಳಿಬಿಟ್ಟು. ಸೊ ನಾನು ಅದರಲ್ಲಿ ಆ್ಯಂಕರ್ ಪಾತ್ರವನ್ನೇ ವಹಿಸ್ತೀನಿ, ಬಟ್ ನ್ಯೂಸ್ ಆ್ಯಂಕರ್ ಪಾತ್ರವನ್ನು ವಹಿಸ್ತೀನಿ. ಸೊ ನ್ಯೂಸ್ ಆ್ಯಂಕರ್ ಪಾತ್ರವನ್ನು ವಹಿಸ್ಬೇಕಾದ್ರೆ ನನ್ನ ಲೇಡಿ ಶಿವರಾಜ್ ಕುಮಾರ್ ಅಂತ ಹೇಳಿ ಕರಿತಿರ್ತಾರೆ. ಶಿವಣ್ಣ ಯಾವಾಗಲೂ ಎನರ್ಜೆಟಿಕ್ ಆಗಿ ಏನಾದರೂ ಮಾತಾಡ್ತಾ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಸೊ ಅದನ್ನು ಯಾವಾಗಲೂ ನನ್ನ ಇದರಲ್ಲೂ ಅಷ್ಟೇ, ಸುಮ್ಮನೆ ಸ್ಕ್ರಿಪ್ಟ್ ನನಗೆ ಹೇಳ್ಬಿಟ್ಟು ಇದು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅದರಲ್ಲಿ ಒಂದು ಇರುತ್ತೆ, ಒಂದು ಸೀನ್ ಬರುತ್ತೆ ಏನಂದರೆ ಅಡುಗೆ ಮಾಡೋದು, ಏನು ಡೈಲಾಗ್ ಇಲ್ಲ ಅನುಶ್ರೀ ನಿಮ್ಗೇನು ಬೇಕೋ ಮಾಡಿ ಅಂತ ಹೇಳ್ಬಿಟ್ಟು ಲಿಟ್ರಲಿ ಆ ಹೋಲ್ ಸೀನ್ ನಾನೇ ಮಾಡಿದ್ದೀನಿ, ನಂದೇ ಡೈಲಾಗ್ ಎಲ್ಲ, ನಂದೇ ಕಾಮಿಡಿ ಪಂಚೆಲ್ಲು. ಆ ಸೀನ್ ಬಂದಾಗ ತುಂಬ ಎಂಜಾಯ್ ಮಾಡ್ತಾಯಿದ್ರು ಜನ ಎಲ್ಲ. ಸೊ ಅಷ್ಟು ನಂಬಿಕೆ ಇಟ್ಟು ನನಗೆ ಆ ಸಿನಿಮಾದಲ್ಲಿ ಇಮ್ರಾನ್ ಸರ್ ಅವಕಾಶ ಕೊಟ್ಟರು, ಜೊತೆಗೆ ಅಮೇರಿಕಾದಲ್ಲಿ ಡಾನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ್ಯಂಡ್ ನನ್ನ ಸಾಂಗ್ ಯಾರು ಹಾಡಿದ್ರು? ಪುನೀತ್ ರಾಜ್ಕುಮಾರ್ ಹಾಡಿದ್ರು, ಪವರ್ ಸ್ಟಾರ್. ಸೊ ಪವರ್ ಸ್ಟಾರ್ ರೋಮಿಯೋ ಸಾಂಗ್ ಹಾಡಿದ್ರು, ರೋಮಿಯೋ ಸಾಂಗ್ ಹಾಡಿದ್ರು, ಅವ್ರ ಜೊತೆ ಡಾನ್ಸ್ ಕೂಡ ಮಾಡಿದೆ ನಾನು. ಸೊ ಅದೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ. ಆ ಎಲ್ಲ ಕನಸುಗಳನ್ನು ಆ ನಿರ್ದೇಶಕರು, ನನ್ನ ವೆರಿ ಡಿಯರ್ ಫ್ರೆಂಡ್ ಇಮ್ರಾನ್ ಸರ್ ಪೂರೈಸಿದ್ರು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಯು ಎಸ್ ಎಲ್ ಹೋಗಿ ಡಾನ್ಸ್ ಮಾಡಿದ್ದು. ಇಲ್ಲೆಲ್ಲ ನಾವು ಡಾನ್ಸ್ ಸ್ಟೆಪ್ಪೆಲ್ಲ ಮಿಸ್ ಮಾಡಿದಾಗೆಲ್ಲ ನಮ್ಗೊಂಥರ ಯೋ ಏನು ಮಿಸ್ ಮಾಡ್ರೆ ಎಲ್ಲ ಹೇಳ್ತಾರೆ, ಏಯ್ ಇಷ್ಟೇ ಇಷ್ಟೇ ಟೇಕ್ ತೊಗೋತೀರಮ್ಮ ಅಂತ ಹೇಳ್ತಾರೆ. ಅವರೆಲ್ಲ ಹೆಂಗೆ ಗೊತ್ತಲ್ಲ, ಕಮ್ ಆನ್ ಯು ಕ್ಯಾನ್ ಡೂ ಇಟ್, ಲೆಟ್ ಮೀ ಆಲ್ಸೋ ಟ್ರೈ ಅಂತ ಅವರು ಬಂದು ಡಾನ್ಸ್ ಮಾಡ್ತಿದ್ರು ನಮ್ಮ ಜೊತೆ ಎಲ್ಲ. ನಾವು ಯಾರಂತಾನೆ ಗೊತ್ತಿಲ್ಲ, ನಮ್ಮ ಆಟೋಗ್ರಾಫ್ ಎಲ್ಲ ತೊಗೋತಾ ಇದ್ರು. ನಾನು ಕೇಳಿದೆ ಕೂಡ, ಹೌ ಡ್ ಯು ನೋ ಅಸ್ ಅಂತ, ನೋ ಐ ಗೂಗಲ್ ಯು, ಐ ಗೂಗಲ್ ಯು ಅಂತ ಹೇಳಿಬಿಟ್ಟು ನಮ್ಮ ಆಟೋಗ್ರಾಫ್ ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ. ಸೊ ಅದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಟೆಕ್ನಿಕಲಿ ಕಲಿಯೋದಕ್ಕೆ ನಂಗೆ ಭಾಳ ವಿಷಯಗಳು ಸಿಕ್ತು. ಹೇಗೆ ಲೈಟ್ ತೊಗೋಬೇಕು, ಹೇಗೆ ಕ್ಯಾಮ್ರಾ, ಹೇಗೆ ಸೆಟ್ಲಾಗಿ ಆ್ಯಕ್ಟ್ ಮಾಡಬೇಕು. ಆಮೇಲೆ ವರ್ಚುವಲ್ ರಿಯಾಲಿಟಿ ಒಂದು ಸಾಂಗ್ ಮಾಡಿದ್ರು, 360 degrees ನೀವು ಕ್ಯಾಮ್ರಾ ಹೆಂಗೆ ಮೂವ್ ಮಾಡಿದ್ರು ಆ ಸಾಂಗ್ನ ನಾವು ನೋಡ್ಬೋದು, ಪ್ಲೇಸ್ಮೆಂಟ್ಸ್ ಹೇಗೆ ಮಾಡ್ಕೋಬೇಕು. ಸೊ ಟೆಕ್ನಿಕಲ್ ವೈಸ್, ಅವ್ರು ಸ್ವಲ್ಪ ಹಾಲಿವುಡ್ ರೇಂಜ್ ಅವರು ಇಮ್ರಾನ್ ಸರ್. ಸೊ ಆ ಟೆಕ್ನಿಕಲ್ ವೈಸ್ ಹೇಗೆ ನಾವು ಕಲಿಬೋದು ಅನ್ನೋದನ್ನು ಆ ಸಿನಿಮಾ ಮೂಲಕ ತಿಳ್ಕೊಂಡ್ವಿ. ಸೂಪರ್ ಸೂಪರ್. ಸೊ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಏನಿದೆ ಅಂತ ಕೇಳ್ಬೋದಾ? ಚಂದನದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ರಿಯಾಲಿಟಿ ಶೋ ಮಾಡಬೇಕು ಅಂತ. ನಿಜವಾಗ್ಲು ಸದ್ಯಕ್ಕೆ ಏನೂ ಇಲ್ಲ. ಸರಿಗಮಪ್ಪ ಸೀಸನ್ 15 ಬರ್ತಾ ಇದೆ, ದೊಡ್ಡ ಜಡ್ಜ್ ಪ್ಯಾನಲ್ ಇರುತ್ತೆ. ಹಂಸಲಿಕಾ ಸರ್, ರಾಜೇಶ್ ಕೃಷ್ಣನ್ ಸರ್ ವಾಪಸ್ ಬರ್ತಿದ್ದಾರೆ, ವಿ ಪಿ ಸರ್, ನಮ್ಮ ಡಾರ್ಲಿಂಗ್ ಅರ್ಜುನ್ ಜನ್ಯ ಅವ್ರು ಇರ್ತಾರೆ. ಸೊ ಅದು ಸೀಸನ್ 15 ನಡೀತಾ ಇದೆ. ಇದ್ರ ಜೊತೆ ಒಂದಷ್ಟು ಸಿನಿಮಾ ಕಥೆಗಳನ್ನ ಕೇಳ್ತಾ ಇದ್ದೀನಿ, ಅದು ನಡೀತಾ ಇದೆ. ಇವೆಂಟ್ಸ್ಗಳಾಗ್ತಾ ಇದೆ, ಅದಂತ ಇದ್ದೇ ಇರುತ್ತೆ. ಇವತ್ತು ಚಂದನ ಕಾರ್ಯಕ್ರಮಕ್ಕೆ ಬಂದೆ, ಚಂದನ ಟಿವಿಗೆ ಬಂದೆ. ಬಹುಶಃ ಇದು ಒಂದು ರೀತಿ ಹೇಗಂದರೆ ಎಲ್ಲ ಆರ್ಟಿಸ್ಟ್ಗಳಿಗೆ ಒಂದು ರೀತಿಯ ಗುರುಕುಲ ಇದ್ದಾಗೆ ಅಂತ ಅನ್ಕೊಂತೀನಿ ಚಂದನ ವಾಹಿನಿ. ಸೊ ಇವತ್ತು ಇಲ್ಲಿ ಬಂದಿದ್ದಕ್ಕೆ, ನಾವು ಕೆಲಸ ಮಾಡ್ತಾ ಇರೋದಕ್ಕೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋಂದು ಸಾರ್ಥಕತೆ ಇವತ್ತು ಬಂದಿದೆ. ಸೊ ಮತ್ತೊಮ್ಮೆ ಧನ್ಯವಾದಗಳು ಚಂದನ ವಾಹಿನಿಯ ಪ್ರತಿಯೊಬ್ಬರಿಗೂ ಇವತ್ತು ಈ ಸೀಟ್ ಮೇಲೆ ಕೂರಿಸ್ಬೋದು ಅಂತ ಕರೆದಿದ್ದಕ್ಕೆ. ರೆಹಮಾನ್ ಅವ್ರಿಗೆ, ಪ್ರಜ್ವಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಟ್ ಪ್ಲಾನ್ ಮಾಡಿ ರಿಯಾಲಿಟಿ ಶೋ. ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ, ನಮಗೂ ಕೂಡ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ಈ 2 ಗಂಟೆಗಳ ಕಾಲ ಹೇಗೆ ಹೋಯಿತು ಅನ್ನೋಂಥದ್ದೇ ಗೊತ್ತಾಗಲಿಲ್ಲ. ತುಂಬ ನಗ್ತಾ ನಗ್ತಾ ನಿಮ್ಮ ಬದುಕಿನ ಎಲ್ಲ ಸನ್ನಿವೇಶಗಳನ್ನು, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆಲ್ಲ ತುಂಬ ಚೆನ್ನಾಗಿ ಹಂಚಿಕೊಳ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು. ನಮಸ್ತೆ. ಆಲ್ ದಿ ಬೆಸ್ಟ್. ನಮಸ್ತೆ. ನಮಸ್ಕಾರ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.
ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ.